ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸುನಿಲ್ ಸಿಸಂಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಹಾ ಚುನಾವಣೆ ಮುಗಿದಿದೆ ಏಳು ಹಂತದ ಮತದಾನದಲ್ಲಿ ತೊಂಬತ್ತೇಳು ಕೋಟಿಗಿಂತ ಹೆಚ್ಚು ಮತದಾರರು ತಮ್ಮ ಮತವನ್ನು ಚಲಾಯಿಸಿದ್ದಾರೆ ಯಾರು ಈ ದೇಶವನ್ನು ಮುಂದಿನ ಐದು ವರ್ಷಗಳ ಕಾಲ ಆಳುವರ ನಿರ್ಧಾರಕ್ಕಾಗಿ ಜೂನ್ ನಾಲ್ಕರವರೆಗೂ ಕಾಯಬೇಕಾಗಿದೆ ಅದರ ಮೊದಲು ಎಕ್ಸಿಟ್ ಪೋಲ್ಗಳ ದಿನ ಎಂದು ಎಲ್ಲ ಚಾನೆಲ್ಗಳು ಎಲ್ಲ ಏನು ಇಲ್ಲಿಯವರೆಗೂ ನಾವು ಗೋಧಿ ಮೀಡಿಯಾ ಅಂತ ಕಲೀತಾ ಇದ್ವಿ ಅವ್ರದ್ದೇ ಆದ ಒಂದು ಎಕ್ಸಿಟ್ ಪೋಲನ್ನು ಮಾಡಿಕೊಂಡು ಎಕ್ಸಿಟ್ ಪೋಲ್ ನಂಬರ್ಗಳನ್ನು ಹೇಳ್ತಾ ಇದ್ದಾರೆ ಆ ಎಕ್ಸಿಟ್ ಪೋಲ್ಗಳು ಏನು ಹೇಳುತ್ತೆ ಅದು ಎಷ್ಟು ಸತ್ಯವಾಗಿರುತ್ತದೆ ಅದ್ರ ಜೊತೆಗೆ ಏನು ಸಿವಿಲ್ ಸೊಸೈಟಿ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಗ್ರೌಂಡಲ್ಲಿ ವರ್ಕ್ ಮಾಡಿದರು ಅವರು ಎಕ್ಸಿಟ್ ಪೋಲ್ ಏನು ಹೇಳುತ್ತೆ ಅದರ ಬಗ್ಗೆ ಚರ್ಚಿಸಲು ನಮ್ಮ ಜೊತೆಗಿದ್ದಾರೆ ಈ ದಿನ ಸರ್ವೆ ಟೀಮ್ದ ಹೆಡ್ ಆಗಿರುವ ಭರತ್ ಅವರು ಭರತ್ ಕಾರ್ಯಕ್ರಮ ಸ್ವಾಗತ ಅದರ ಜೊತೆಗೆ ಜಾಗೃತ ಕರ್ನಾಟಕದ ರಾಜ್ಯ ಸಂಚಾಲಕರಾಗಿರುವ ಬಸವರಾಜ್ ಬಿ ಸಿ ಅವರಿದ್ದಾರೆ ಬಸವರಾಜ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಕ್ಸಿಟ್ ಪೋಲ್ಗಳು ಬಂದಿದೆ ಈಗ ಮೋದಿ ಏನು ಅಬ್ ಪಾರ್ ಚಾರ್ ಸೋಪಾರ್ ಅಂಥೇಳಿ ಚುನಾವಣೆ ಆರಂಭಿಸಿದರು ಅದು ಮೊದಲ ಹಂತದ ಚುನಾವಣೆ ನಂತರ ಒಂಥರ ಆ ಮಾತಿನ ಗ ವ ವೇಟ್ ಕಡಿಮೆ ಇತ್ತು ಅಂತ ಕಂಡು ಬರ್ತಾಯಿತ್ತು ಎಲ್ಲೋ ಒಂದು ಕಡೆ ಚುನಾವಣೆ ಸಮಬಲದಿಂದ ಕೂಡಿದೆ ಇತ್ತು ಬಟ್ ಎಕ್ಸಿಟ್ ಪೋಲ್ದಲ್ಲಿ ಆಗ ಅನ್ನಿಸ್ತಾ ಇಲ್ಲ ಎವರೇಜ್ ಇದ್ರೆ ನಾವು ಒಂದು ಆರು ಏಳು ಎಕ್ಸಿಟ್ ಪೋಲ್ಗಳ ನಂಬರ್ ಅಂತ ತೆಗೆದುಕೊಂಡ್ರೆ ಮುನ್ನೂರ ಐವತ್ತು ಪ್ಲಸ್ ಎನ್ ಡಿ ಎಗೆ ಮತ್ತು ನೂರ ಐವತ್ತು ಇಂಡಿಯಾ ಗಟಬಂಧನಕ್ಕೆ ಮತ್ತು ಮೂವತ್ತೈದರಿಂದ ನಲವತ್ತು ಅದರ್ಸ್ ಅಂತ ಹೇಳ್ತಾ ಈ ಥರ ಅಂತೇಳಿ ಅಕಾಲಿದಳು ಬಿ ಎಸ್ ಪಿ ಇವರೆಲ್ಲ ಸೇರಿ ಏನಿಸ್ತದೆ ಫಸ್ಟ್ ರಿಯಾಕ್ಷನ್ ಏನಿಸ್ತದೆ ಬಸವರಾಜ್ ಫಸ್ಟ್ ರಿಯಾಕ್ಷನು ಸಾಮಾನ್ಯವಾಗಿ ಯಾವುದೇ ಚುನಾವಣೆ ನಡೀಬೇಕಾದ್ರೆ ವಿಧಾನಸಭೆ ಚುನಾವಣೆ ಆಗಲಿ ರಾಜ್ಯ ಲೋಕಸಭೆ ಚುನಾವಣೆನಾಗಲಿ ಚುನಾವಣೆ ನಡೆಯೋ ಟೈಮ್ನಲ್ಲಿ ಒಂದು ಚುನಾವಣೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನೋದು ಜನಗಳ ಮಧ್ಯೆ ಒಂದು ಲಕ್ಷಣಗಳು ಕಾಣಿಸುತ್ತೆ ಏನಾಗ್ತಾ ಇದೆ ಅಂತ ಉದಾಹರಣೆಗೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಬಿ ಜೆ ಪಿ ಗೆಲ್ಲುತ್ತೆ ಹೇಳ್ಬಿಟ್ಟು ಅದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಬಂದಾಗ ಪುಲ್ವಾಮಾ ಅಟ್ಯಾಕ್ ಆಗಲಿಕ್ಕೆ ಮುಂಚೆ ಬಿ ಜೆ ಪಿ ಗೆಲ್ಲುತ್ತೆ ಅಂತ ಅನ್ನಿಸ್ತಿರ್ಲಿಲ್ಲ ನೋಡಿದಾಗ ಜನರ ಹತ್ರ ಮಾತಾಡ್ದಾಗ್ಲಾಗಲಿ ಇನ್ನೊಂದು ವಿಷಯ ಏನ ರಾಜಕಾರಣಿಗಳನ್ನ ಮಾತಾಡಿಸ್ದಾಗಲಾಗಲಿ ಅನ್ನಿಸ್ತಿರ್ಲಿಲ್ಲ ಅದೇ ಪುಲ್ವಾಮಾ ಅಟ್ಯಾಕ್ ಆದ ಬಾಲಾಕೋಟು ಆದ ಮೇಲೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಬಿ ಜೆ ಪಿ ಇನ್ನೂ ಎರಡು ಸಾವಿರದ ಹದಿನಾಲ್ಕಿಂತ ಹೆಚ್ಚಿನ ಸೀಟ್ಗಳಲ್ಲಿ ಗೆಲ್ಲುತ್ತೆ ಅನ್ನೋ ಸ್ಪಷ್ಟವಾಗಿ ಲಕ್ಷಣಗಳು ಕಾಣಿಸ್ತಾ ಇತ್ತು ಅದೇ ರೀತಿ ಈ ವರ್ಷದ ಚುನಾವಣೆಗೆ ಬಂದರೆ ಸ್ಪಷ್ಟವಾಗಿ ಲಕ್ಷಣಗಳು ಏನು ಇದ್ದಿದ್ದು ಅಂತಂದರೆ ಬಿ ಜೆ ಪಿ ಏನು ಚಾರ್ಸೋಪಾರ ಅಂತ ಹೇಳ್ತಾ ಇದ್ದಿದ್ದಿರಬಹುದು ಅವರೇ ಅದನ್ನು ಹೇಳೋದು ನಿಲ್ಲಿಸಿದ್ರು ಬರ್ತಾ ಬರ್ತಾ ಮತ್ತು ಜನರ ನಡುವೆನೂ ಅಷ್ಟೇ ರಾಜಕಾರಣಿಗಳ ನಡುವೆನೂ ಅಷ್ಟೇ ಸ್ವತಃ ಬಿ ಜೆ ಪಿಯ ಪ್ರಚಾರ ಸಭೆಗಳು ಮೋದಿಯ ಪ್ರಚಾರ ಸಭೆಗಳಲ್ಲಿ ಇದ್ದಂಥ ಮೋದಿ ಮೋದಿಗಿದ್ದಂಥ ಜೋಶ್ ಅದನ್ನು ನೋಡಿದ್ರೂ ಕೂಡ ಇಲ್ಲಿ ಅಷ್ಟು ಸುಲಭವಾಗಿ ಬಿ ಜೆ ಪಿ ತ್ರೀ ಹಂಡ್ರೆಡ್ ಪ್ಲಸ್ ಕ್ರಾಸ್ ಆಗೋ ಲಕ್ಷಣಗಳು ಕಾಣಿಸ್ತಾ ಇರಲಿಲ್ಲ ಆದರೆ ಎಕ್ಸಿಟ್ ಪೋಲ್ಗಳು ಬಹುತೇಕ ಎಕ್ಸಿಟ್ ಪೋಲ್ಗಳು ಆಲ್ಮೋಸ್ಟ್ ಪಿಗೆ ತ್ರೀ ಹಂಡ್ರೆಡ್ ಪ್ಲಸ್ ತೋರಿಸ್ತಾ ಇವೆ ಅಂದರೆ ಎನ್ ಡಿ ಎ ಫೋರ್ ಹಂಡ್ರೆಡ್ ಪ್ಲಸ್ ತೋರಿಸಿಲ್ಲ ಅಂತಂದ್ರೂ ಹತ್ತತ್ರ ತ್ರೀ ಹಂಡ್ರೆಡ್ ಪ್ಲಸ್ ತೋರಿಸ್ತಾ ಇವೆ ಹಾಗಾಗಿ ಈ ಚುನಾವಣೆ ನಡೀತಾ ನಡೀತಾ ಇದ್ದಾಗ ಇದ್ದಂಥ ವಾತಾವರಣಕ್ಕೂ ಎಕ್ಸಿಟ್ ಪೋಲ್ ಏನು ಬಂದಿದೆ ಅದಕ್ಕೂ ತಾಳೆ ಆಗ್ತಾ ಇಲ್ಲ ಹಾಗಾಗಿ ನನಗನ್ಸ್ತದೆ ನಾವು ಜೂನ್ ನಾಲ್ಕರ ತನಕ ಕಾಯ್ದು ನೋಡುವುದು ಹೆಂಗಿರು ಕಾಯಲೇಬೇಕು ಇಂಡಿಯಾ ಇಂಡಿಯಾ ಘಟಬಂಧನ್ ಅವರು ಒಂದ್ ಅದೇ ನಿರ್ಧಾರಕ್ಕೆ ಬಂದಿದ್ರು ನಿನ್ನೇನು ಅನೌನ್ಸ್ ಮಾಡಿದ್ರು ಕಾಂಗ್ರೆಸ್ ಇವತ್ತು ಇಂಡಿಯಾ ಘಟಬಂಧನ್ ಅದೇ ರೀತಿ ಒಂದು ನಿರ್ಣಯ ಕೈಗೊಂಡಿದ್ದಾರೆ ಯಾಕಂದ್ರೆ ಒಂದು ಮೀಟಿಂಗ್ ಇವತ್ತು ಮೀಟಿಂಗ್ ನಂತರ ನಾವು ಈ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸ್ತಾ ಇದ್ದೀವಿ ಆದ್ರೆ ಯಾವುದೇ ಎಕ್ಸಿಟ್ ಪೋಲ್ ಚರ್ಚೆಯಲ್ಲಿ ನಾವು ಭಾಗವಹಿಸೋದಿಲ್ಲ ನಾವು ಜೂನ್ ನಾಲ್ಕರ ಜನರ ತೀರ್ಪಿಗೆ ಕಾಯ್ತಾ ಇದ್ದೇವೆ ಅಂತ ಅದ್ರ ಮಧ್ಯೆ ಒಂದು ಇತ್ತೀಚಿನ ದಿನಗಳಲ್ಲಿ ಟ್ರೆಡಿಷನ್ ಆಗಿ ಬೆಳೆದಿದೆ ಟ್ರೆಂಡ್ ಆಗ್ತಾ ಇದೆ ಎಲ್ಲರೂ ಒಂದು ಎಕ್ಸಿಟ್ ಪೋಲ್ ಮಾಡ್ತಾ ಇದ್ದಾರೆ ಈಗ ಇಂಡಿಯಾ ನ್ಯೂಸ್ ಮತ್ತು ಡಿ ಡೈನಾಮಿಕ್ಸ್ ಪ್ರಕಾರ ಮುನ್ನೂರ ಎಪ್ಪತ್ತೊಂದು ಎನ್ ಡಿ ಎ ಸೀಟ್ ಗೆಲ್ಲತ್ತಂತ ಹೇಳ್ತಾರೆ ಅವ್ರಿಗೆ ಹೆಚ್ಚಿಗೆ ಎನ್ ಡಿ ಎಗೆ ಕೊಟ್ಟಿದ್ದ ನಂಬರ್ ಅಂದರೆ ನ್ಯೂಸ್ ನೇಷನ್ದವರು ಅತಿ ಕಡಿಮೆ ಕೊಟ್ಟಿರೋದು ದೈನಿಕ್ ಭಾಸ್ಕರ್ ಅವರು ಎರಡುನೂರ ಎಂಬತ್ತೊಂದರಿಂದ ಮುನ್ನೂರೈವತ್ತರವರೆಗೂ ಅವ್ರ ಬಗ್ಗೆ ಗೆಲ್ಬೋದು ಅನ್ನೋ ಒಂದು ನಂಬರ್ಸ್ ಹೇಳ್ತಾ ಇದ್ದಾರೆ ಬಟ್ ನಾವು ಕಳೆದ ಎರಡು ಎಲೆಕ್ಷನ್ಗಳನ್ನು ಅಷ್ಟೇ ತೆಗೆದುಕೊಂಡ್ರೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತು ಅದರಲ್ಲಿ ಒಬ್ಬರೇ ಒಬ್ಬರು ಹತ್ತು ಸರಿಯಾದ ಎಕ್ಸಿಟ್ ಪೋಲ್ ಮಾಡಿದ್ರು ಅದು ಚಾಣಕ್ಯ ಅವರು ನ್ಯೂಸ್ ಟ್ವೆಂಟಿ ಫೋರ್ ಮತ್ತು ಚಾಣಕ್ಯ ಅವರು ಹತ್ತತ್ರ ಹತ್ತಿರದ ನಂಬರ್ಗಳನ್ನ ಹೇಳಿದ್ರು ಉಳಿದು ಎಲ್ಲ ಪ್ರಡಿಕ್ಷನ್ಗಳು ತಪ್ಪಾಗಿದ್ದವು ಇದನ್ನು ಇದ್ದರೆ ಈ ಎಕ್ಸಿಟ್ ಪೋಲ್ಗಳನ್ನ ಎಷ್ಟು ಅನ್ಸತ್ತೆ ಬರುತ್ತೆ ಯಾಕಂದರೆ ನೀವು ಸರ್ವೆ ಮಾಡ್ತಾ ಇರ್ತೀರ ಇವಾಗಲೂ ಪೋಲ್ ಮಾಡ್ತೀರಿ ಈ ದಿನದಿಂದ ಬಟ್ ಇದು ಎಕ್ಸಿಟ್ ಪೋಲು ಬಟ್ ಈ ಎಕ್ಸಿಟ್ ಪೋಲ್ಗಳನ್ನ ಎಷ್ಟು ನಂಬೋ ಸಾಧ್ಯತೆಗಳಿವೆ ವೀಕ್ಷಕರಿಗೆ ಇದು ಅಂದರೆ ಎಕ್ಸಿಟ್ ಪೋಲು ಒಪಿನಿಯನ್ ಪೋಲು ಇದ್ರ ಬಗ್ಗೆ ಒಂದು ಡಿಫ್ರೆನ್ಸ್ ಹೇಳಬೇಕು ಅಂದರೆ ಅಂದರೆ ಇದು ಗೊತ್ತಿರುತ್ತೆ ಅದನ್ನು ಜಸ್ಟ್ ಹೇಳಬೇಕು ಅಂದರೆ ಒಪಿನಿಯನ್ ಪೋಲ್ ಅಂದರೆ ಚುನಾವಣೆಗಿಂತ ಮುಂಚೆ ಅಂದರೆ ಒಂದು ಎರಡು ದಿನದ ಮುಂಚೆವರೆಗೂ ಒಪಿನಿಯನ್ ಪೋಲ್ ಅಂತ ಮಾಡ್ಬೋದು ನೀವು ಅದನ್ನು ಪಬ್ಲಿಷ್ ಮಾಡಬೇಕಂದ್ರೂ ಎರಡು ದಿವ್ಸಕ್ಕೆ ಮುಂಚೆನೇ ಮಾಡಬೇಕು ಫಾರ್ಟಿ ಏಯ್ಟ್ ಅವರ್ಸ್ ಮುಂಚೆನೇ ಪಬ್ಲಿಷ್ ಮಾಡಬೇಕು ಅದನ್ನು ಒಪಿನಿಯನ್ ಪೋಲ್ ಅಂತಾರೆ ಎಕ್ಸಿಟ್ ಪೋಲ್ ಅನ್ನೋದು ನೀವು ಮತ ಕೇಂದ್ರಕ್ಕೆ ಹೋದಾಗ ಮತದಾನ ಮಾಡಿ ವಾಪಸ್ ಬರಬೇಕಾದ್ರೆ ಅದೇ ರೀತಿಯಾದಂಥ ಒಂದು ಸಮೀಕ್ಷೆ ನಡೆಸಲಾಗುತ್ತೆ ಅಂದರೆ ಈಗ ಒಂದು ಕ್ಷೇತ್ರದಲ್ಲಿ ಇನ್ನೂರ ಐವತ್ತು ಸ ಮತಗಟ್ಟೆಗಳಿದೆ ಹೇಳಿದ್ರೆ ಅದರಲ್ಲಿ ಒಂದು ರ್ಯಾಂಡಮ್ ಆಗಿ ಒಂದು ಇಪ್ಪತ್ತು ಇಪ್ಪತ್ತೈದು ಮತಗಟ್ಟೆಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಪ್ರತಿ ಹತ್ತನೇ ವೋಟರು ಪ್ರತಿ ಇಪ್ಪತ್ತನೇ ವೋಟರು ಪ್ರತಿ ಮೂವತ್ತನೇ ವೋಟರು ಅವ್ರನ್ನ ಮಾತಾಡಿಸ್ತಾರೆ ಮಾತಾಡಿಸಿ ನೀವು ಈ ಸತಿ ಓಟ್ ಹಾಕದ ಓಟ್ ಹಾಕಿದ್ದೀರಾ ಯಾವ ಪಕ್ಷಕ್ಕೆ ಅಂದರೆ ಯಾವ್ಯಾವ ಆಯಾಮಗಳಿಂದ ಮ ಓಟ್ ಹಾಕಿದ್ದೀರಾ ಏನಕ್ಕೋಸ್ಕರ ಓಟ್ ಹಾಕಿದ್ದೀರಾ ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳು ಕೇಳಿ ಅದರಿಂದ ಬರೋ ಉತ್ತರಗಳು ಅಥವಾ ಅದರ ಏನೋ ಅದರ ಸಾರಾಂಶ ಎಕ್ಸಿಟ್ ಪೋಲ್ ಅಂತ ಕರಿತೀವಿ ನಾವು ಸೊ ಇವತ್ತು ಆಲ್ಮೋಸ್ಟ್ ಎಲ್ಲ ಬಹುತೇಕ ಏನೋ ಚಾನಲ್ಗಳು ಟೈ ಅಪ್ ಏಜೆನ್ಸಿಗಳು ಇರ್ತವೆ ಇದು ಎಕ್ಸಿ ಒಪಿನಿಯನ್ ಪೋಲು ಯಾರು ಬೇಕಾದ್ರೂ ಮಾಡ್ಬೋದು ಅಂದರೆ ಎಕ್ಸಿಟ್ ಪೋಲ್ ಮಾಡೋದಕ್ಕೆ ಒಂದು ದೊಡ್ಡ ಸಂಪನ್ಮೂಲದ ಒಂದು ಮಾನವ ಬೇಕು ಆರ್ಥಿಕ ಅದು ಮಾನವ ಸಂಪನ್ಮೂಲಕ್ಕಿಂತ ಜಾಸ್ತಿ ಮಾನವ ಸಂಪನ್ಮೂಲ ಇದ್ರೆ ನೀವು ಒಪಿನಿಯನ್ ಪೋಲ್ ಮಾಡಬಹುದು ಎಕ್ಸಿಟ್ ಪೋಲ್ಗೆ ನಿಮಗೆ ಅಪಾರ ಪ್ರಮಾಣದ ಹಣದ ಸಹಾಯ ಬೇಕಾಗತ್ತೆ ಹಣ ಬೇಕಾಗುತ್ತೆ ಸೊ ಅಷ್ಟು ಅಂದ್ರೆ ಪ್ರತಿ ಒಂದು ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತು ಬೂತ್ ಗಳಿಗೆ ಹೋಗಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಅದು ಏನೋ ಸರ್ವೆ ಮಾಡೋದು ಅದು ಫಿಸಿಕಲಿ ತುಂಬ ಇಂ ಇಂಪಾಸಿಬಲ್ಲು ಅದಕ್ಕೆ ದೊಡ್ಡ ಲಾಜಿಸ್ಟಿಕ್ಸ್ ಬೇಕಾಗತ್ತೆ ಸೊ ಈ ಎಕ್ಸಿಟ್ ಪೋಲ್ಸು ನನಗೆ ತಿಳಿದಿರೋ ಮಟ್ಟಿಗೆ ಎಲ್ಲರೂ ತಮ್ಮದೇ ಆದಂಥ ಒಂದು ಏನೋ ಫೈಂಡಿಂಗ್ಸ್ನ ಮುಂದಿಡ್ತಾರೆ ಮೆಕ್ಯಾನಿಸಮ್ಸ್ ಇಟ್ಕೊಳ್ತಾರೆ ಅವ್ರದ್ದೇ ಒಂದು ಮೆಥಡಾಲಜಿ ಇರುತ್ತೆ ಅದನ್ನೆಲ್ಲ ಫಾಲೋ ಮಾಡ್ತಾರೆ ಅದನ್ನೆಲ್ಲ ಮಾಡ್ತಾರೆ ಅಂದರೆ ತುಂಬ ಆ್ಯಕ್ಯುರೇಟಾಗಿ ಮಾಡೋರು ಇದ್ದಾರೆ ಒಂದಷ್ಟು ಜನ ಸುಮ್ಮನೆ ಅಂದರೆ ಅವ್ರದ್ದು ಪದೇ ಪದೇ ಅವ್ರದ್ದು ರಾಂಗ್ ಆಗ್ತಾ ತಾವು ಎಕ್ಸಿಟ್ ಪೋಲ್ ಏನೋ ಪಬ್ಲಿಷ್ ಮಾಡೋದು ಎಕ್ಸ್ಪರ್ಟ್ ಅನ್ನೋ ರೀತಿಯಲ್ಲಿ ಪಬ್ಲಿಷ್ ಮಾಡ್ತಾನೆ ಇರ್ತಾರೆ ಸೊ ಇದು ಈ ರೀತಿಯಾದಂಥ ನೋಡಿದಾಗ ನಾವು ಹಂಗೆ ನೋಡೋಕೆ ಹೋದರೆ ಆಕ್ಸಿಸ್ ಮೈ ಇಂಡಿಯಾ ಅಥವಾ ಸಿ ಓಟ್ರು ತಗೊಂಡ್ರು ಅಷ್ಟೇ ಅಂದರೆ ಯಾವುದೇ ಒಂದು ಸಂಸ್ಥೆ ಪ್ರಶ್ನಾತೀತವಲ್ಲ ಅಂದ್ರೆ ಅವ್ರು ಏನೋ ಅವರು ಅಂಕಿಅಂಶ ಕೊಟ್ಟಿದ ತಕ್ಷಣ ನಾವು ಅದನ್ನು ಒಪ್ಕೋಬೇಕಾಗಿಲ್ಲ ಅದು ಮತದಾರ ಯಾವ ರೀತಿ ಪ್ರಮಾಣ ಯಾವ ಪ್ರಮಾಣದಲ್ಲಿ ಮತ ಮತ್ ಏನಕ್ಕೋಸ್ಕರ ಮತದಾನ ಮಾಡಿದ್ದಾರೆ ಅದನ್ನ ಗೇಜ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಇದು ಯಾರೇ ಪೋಲಿಸ್ಟರ್ ಇರ್ಬೋದು ಅವ್ರು ಅದನ್ನ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ ಮೈ ಇಂಡಿಯಾ ಅಂತ ಮೈ ಇಂಡಿಯಾ ಅವರು ಹೇಳ್ಕೊಳೋ ಜಾಸ್ತಿ ನಾವು ಆಕ್ಯುರೇಟ್ ಆಗಿ ಕ್ರಿಯೆಟ್ ಮಾಡ್ತೀವಿ ಅನ್ನೋ ಎಂಟು ಬಾರಿ ತುಂಬಾ ಹೀನಾಯವಾಗಿ ಏನು ಮಿಸ್ ಮ್ಯಾಚ್ ಆಗಿದೆ ಬೆಂಗಾಲ್ ಎರಡ್ ಸಾವಿರದ ಇಪ್ಪತ್ತೊಂದು ಎಲೆಕ್ಷನ್ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಅವರು ಕೊಟ್ಟಿದ್ದು ನೂರ ಮೂವತ್ತೈದರಿಂದ ನೂರ ಎಪ್ಪತ್ತೇಳು ವರ್ಗು ಬಿಜೆಪಿ ಗೆಲ್ಲತ್ತೆ ಅಂತ ಹೇಳಿದ್ರು ಬಿಜೆಪಿ ಗೆದ್ದಿದ್ದು ಎಪ್ಪತ್ತೇಳು ನೂರು ಕಡಿಮೆ ಕಡಿಮೆ ಆದವು ಅದೇ ರೀತಿ ಕರ್ನಾಟಕದ ಎಲೆಕ್ಷನ್ ಏನೋ ಎರಡ್ ಸಾವಿರದ ಹದಿನೆಂಟರಲ್ಲಿ ತಪ್ಪಾಗಿತ್ತು ಎರಡ್ ಸಾವಿರದ ಹದಿನಾರಲ್ಲಿ ಡಿ ಎಂ ಕೆ ತಮಿಳ್ನಾಡಲ್ಲಿ ಡಿ ಎಂ ಕೆ ಮತ್ತೆ ಎ ಡಿ ಎಂ ಕೆ ಎಲೆಕ್ಷನ್ ಪ್ರಿಡಿಕ್ಷನು ತಪ್ಪಾಗಿತ್ತು ಈ ರೀತಿ ತಪ್ಪಾಗ ಸಾಧ್ಯತೆ ಇದೆ ಆದರೆ ಅದೇ ಒಂದು ಇದ್ರಲ್ಲೂ ನೋಡಿದಾಗ ಒಂದು ಕ್ರೆಡಿಬಿಲಿಟಿ ಅನ್ನೋದು ಒಂದು ಎರಡು ಎಲೆಕ್ಷನಲ್ಲಿ ಮಾಡಿ ಅದನ್ನ ತಗೊಳ್ಳೋಂತಲ್ಲ ಅದು ತಪ್ಪಾಗ್ತವೆ ಅಂದ್ರೆ ಪೋಲ್ ನಿರದೇ ತಪ್ಪಾಗೋದಕ್ಕೆ ಅಂದ್ರೆ ಒಂದ್ ಯಾರೋ ಹೇಳಿದ ತಕ್ಷಣ ಅದ್ ಸತ್ಯ ಆಗೋದಿಲ್ಲ ಅದ್ ಸತ್ಯ ಆಗೋಂಗಿದ್ರೆ ನಾವು ಎಲೆಕ್ಷನ್ ಯಾಕೆ ಮಾಡ್ಬೇಕು ಅಥವಾ ಬೇರೆ ಕಾಯ್ಬೇಕು ಸೊ ಈ ಇದಕ್ಕೆ ನಾಲ್ಕನೇ ತಾರೀಕು ನಮ್ಗೆ ಒಂದು ನಿರ್ದಿಷ್ಟ ಸ್ಪಷ್ಟ ಉತ್ತರ ಸಿಗುತ್ತೆ ಯಾರು ನಮ್ಗೆ ಅಂದ್ರೆ ನಾವು ಈ ದಿನ ಅಂತ ತಿಳ್ಕೊಂಡ್ರು ಅಷ್ಟೇ ಯಾರೇ ಆಗ್ಲಿ ನಾವ್ ಯಾರು ಪ್ರಶ್ನಾತೀತರಲ್ಲ ನಾಲ್ಕನೇ ತಾರೀಕು ನಮ್ಗೆ ಸತ್ಯ ಸತ್ಯಕ್ಕೆ ಹತ್ರ ನಾವು ಹೋಗ್ತೀವಿ ಅಂದರೆ ಮತ ಚಲಾಯಿಸುವ ಹಕ್ಕು ಯಾರಿಗಿರುತ್ತೆ ಅವನೇ ಅಂತಿಮವಾಗಿ ಪ್ರಭು ಎಲ್ಲದರಿಗೂ ಅವನು ಯಾರಿಗೆ ಈ ಸಲ ಹೊಲ್ದಿದ್ದಾನೆ ಅನ್ನೋದು ನಾಲ್ಕನೇ ತಾರೀಕು ಕಾಯ್ಬೇಕಾಯ್ತೆ ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಅನ್ಸುತ್ತೆ ನಾವು ಎರಡು ಸಾವಿರದ ಹದಿನಾಲ್ಕು ನೋಡ್ತಾಯಿದ್ರೆ ಅವರು ಎನ್ ಡಿ ಈ ಮುನ್ನೂರ ಮೂವತ್ತಾರು ಸೀಟ್ಗಳು ಬಂದಿದ್ವು ಅದನ್ನು ಚಾಣಕ್ಯ ಅವರು ಮುನ್ನೂರ ನಲ್ವತ್ತೇಳಿದ್ರು ಅದನ್ನು ಬಿಟ್ಟು ಯಾರೂ ಹತ್ತಿರ ಹೇಳಿರಲ್ಲ ಕನಿಷ್ಠ ಐವತ್ತು ಸೀಟುಗಳು ಏರ್ಪೇರಿತ್ತು ಅವರು ಅಕಸ್ಮಾತ್ ಇಂಡಿಯಾ ಘಟಬಂಧನಕ್ಕೂ ಅಂದರೆ ಯು ಪಿ ಎ ಇತ್ತವಾಗ ಯು ಪಿ ಎ ಘಟಬಂಧನಕ್ಕೂ ಹೇಳಿದ್ದು ನೋಡಿದರು ಅವು ಯಾವರೂ ಹತ್ತಿರನೂ ಬಂದಿರಲಿಲ್ಲ ಆಮೇಲೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋದರೂ ಸಹಿತ ಎಕ್ಸೆಸ್ ಮೈ ಇಂಡಿಯಾ ಇಂಡಿಯಾ ಟುಡೇ ಮತ್ತು ನ್ಯೂಸ್ ಟ್ವೆಂಟಿ ಫೋರ್ ಚಾಣಕ್ಯದವರು ಹತ್ತಿರದ ಬಂದಿದ್ದರು ಅವರು ಮುನ್ನೂರ ಐವತ್ತೆರಡುಗೆ ಎದ್ದರೆ ಇದ್ದರು ಇವರು ಅವ್ರದ್ದು ಸ್ವಲ್ಪ ಮಟ್ಟಿನ ಹತ್ತಿರ ಅವ್ರದ್ದು ಕಂಡು ಬರ್ತಾಯಿತ್ತು ಈ ಬಾರದ ಚುನಾವಣೆಯಲ್ಲಿ ನಂಬರ್ ನೋಡ್ತಾ ಇದ್ದರೆ ನಾವು ಒಂದೊಂದೇ ರಾಜ್ಯ ನೋಡ್ಕೊಂಡು ಹೋಗೋಣ ನಾವು ಈ ದಿನದವ್ರು ಪೋಲ್ ಮಾಡಿರೋದ್ರಿಂದ ಫಸ್ಟ್ ನಮ್ಮದೇ ರಾಜ್ಯವನ್ನು ತೆಗೆದುಕೊಳ್ಳೋಣ ಕರ್ನಾಟಕದಲ್ಲಿ ಪೋಲಲ್ಲಿ ಒಂದು ಇಂಡಿಕೇಷನ್ ಸಿಗ್ತಾ ಇತ್ತು ನಮಗೆ ಜನಕ್ಕೆ ಈ ಸರ್ಕಾರ ಹತ್ತು ವರ್ಷ ನಾವು ಸಂಪೂರ್ಣವಾದ ಇವರಿಗೆ ಒಂದು ಏನು ಮೆಜಾರಿಟಿ ಕೊಟ್ಟ ಮೇಲೂ ಸಹಿತ ಇವರು ತಮ್ಮ ಸಾಧನೆಯನ್ನು ಮುಂದಿಟ್ಕೊಂಡು ಚುನಾವಣೆ ಮಾಡ್ತಾಯಿಲ್ಲ ಮತ್ತು ಕೋಮು ದ್ರವಣಿಗೆ ಹೋಗ್ತಾ ಇದ್ದಾರೆ ಅಥವಾ ಬೆಲೆ ಏರಿಕೆ ಆಗಿದೆ ನಿರುದ್ಯೋಗ ಹೆಚ್ಚಿಗೆ ಆಗ್ತಾನೆ ಅನ್ನೋದು ಸ್ಪಷ್ಟವಾದ ಸೂಚನೆಗಳು ಪೋಲಲ್ಲಿ ಕಂಡು ಬರ್ತಾಯಿತ್ತು ಬಟ್ ಎಕ್ಸಿಟ್ ಪೋಲ್ಗಳು ಇವರು ಕೊಡ್ತಾ ಇರೋ ನಂಬರ್ಗಳು ನೋಡ್ತಾ ಇದ್ರೆ ತುಂಬ ಅಜಗಜಾಂತರವಿದೆ ಏನು ಹೇಳ್ತಾರೆ ಏನು ಹೇಳಿ ಕರ್ನಾಟಕದ ನಿರ್ದಿಷ್ಟ ಎಕ್ಸಾಂಪಲ್ ತೊಗೋಬೇಕು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಮತದಾರರು ಅಂದರೆ ನಾವು ಎರಡು ಸಮೀಕ್ಷೆಗಳನ್ನ ಮಾಡಿದ್ವಿ ಒಂದು ಮೊದಲನೇ ಹಂತದಲ್ಲಿ ಫೆಬ್ರವರಿ ಹದಿನೈದರಿಂದ ಮಾರ್ಚ್ ಐದನೇ ತಾರೀಕವರೆಗೂ ಮತ್ತೆ ಎರಡನೇದು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಿಂದ ಏಪ್ರಿಲ್ ಹದಿನಾಲ್ಕನೇ ತಾರೀಕು ವರೆಗೂ ಇದನ್ನ ಮಾಡಿದ್ವಿ ಆಲ್ಮೋಸ್ಟ್ ಒಂದು ಲಕ್ಷ ಮತದ ಅಂದ್ರೆ ಮತದಾರರನ್ನ ನಾವು ಮನೆ ಮನೆಗೆ ಹೋಗಿ ಮಾತಾಡ್ಸಿದ್ದೀವಿ ಇದರಲ್ಲಿ ನಮ್ಗೆ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಏನಕ್ಕೆ ನೀವು ನೀವಾಗಲೇ ಹೇಳ್ದಾಗೆ ಬಿಜೆಪಿ ಏನಕ್ಕೆ ಒಂದು ಅಧಿಕಾರಕ್ಕೆ ಬರ್ತಿತ್ತು ಅಂತ ಒಂದು ಮುನ್ಸೂಚನೆ ಇತ್ತು ಅಂದರೆ ಒಂದು ದೇಶಭಕ್ತಿ ಏನೋ ದೇಶಭಕ್ತಿ ಏನೋ ರಾಷ್ಟ್ರ ಹಿಂದೂ ಇದೆಲ್ಲ ಒಂದು ಮುನ್ನಲೆಗೆ ಬಂದು ಒಂದು ಅಲೆಯಾದಂತಹ ಮೋದಿ ಪರವಾದಂತಹ ಒಂದು ಅಲೆ ಬಾಲಾಕೋಟ್ ಇರ್ಬೋದು ಅಥವಾ ಪುಲ್ವಾ ಪುಲ್ವಾಮಾ ಇರ್ಬೋದು ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತರಲ್ಲಿ ಹದಿನಾಲ್ಕರಲ್ಲಿ ಏನಿದ್ರೆ ಕರಪ್ಷನ್ ಎಂಟಿ ಕರಪ್ಷನ್ ಹೊಸ ಭರವಸೆ ಒಂದು ಬದಲಾವಣೆ ಯು ಪಿ ಎ ಮೇಲಿನ ಒಂದು ಎಂಟಿ ಇನ್ಕಂಬೆನ್ಸಿ ಕಂಡು ಬರ್ತಾ ಇತ್ತು ನಮ್ಮ ಸಮೀಕ್ಷೆಯಲ್ಲಿ ಅದು ಯಾವುದು ಈ ರೀತಿಯದ ಕಂಡು ಏನೋ ನಮ್ಗೆ ಕಾಣಿಸ್ಲಿಲ್ಲ ಆದರೆ ಮೊದಲೇ ಸರ್ವೆಯಲ್ಲಿ ಅರವತ್ತು ಎಪ್ಪತ್ತೇಳು ಪರ್ಸೆಂಟ್ ಜನ ಏನೋ ಬೆಲೆ ಏರಿಕೆ ಅಂತ ಮಾತಾಡಿದ್ರೆ ಅದೇ ಎರಡನೇ ಸಮೀಕ್ಷೆಯಲ್ಲಿ ಅಂದರೆ ಒಂದು ತಿಂಗಳಿಗೆ ಒಂದು ತಿಂಗಳು ಬಿಟ್ಟು ಸರ್ವೆ ಮಾಡಿದಾಗ ಆ ನಂಬರು ಏಯ್ಟಿ ಸಿಕ್ಸ್ ಪರ್ಸೆಂಟ್ ಹೋಗಿತ್ತು ಒಂದಷ್ಟು ಕ್ಷೇತ್ರದಲ್ಲಿ ನೈಂಟಿ ಪರ್ಸೆಂಟ್ ಹೋಗಿತ್ತು ಈ ಇಂಡಿಕೇಟರು ನಿಮಗೆ ಈ ರೀತಿ ಅಂದರೆ ಒಂದು ಹಬ್ಬ ಅಂದರೆ ಒಂದು ಅರವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ವ್ರಿಗೆ ಹೋಗ್ಬೋದು ಎಪ್ಪತ್ತು ಪರ್ಸೆಂಟ್ ಮೇಲೆ ಹೋದರೆ ಅದು ಜನರನ್ನ ತೀವ್ರವಾಗಿ ಬಾಧಿಸ್ತಾ ಇದೆ ಅಂತಲೇ ಅರ್ಥ ಅದು ಸೊ ಇಟ್ಕೊಂಡು ಬಿಜೆಪಿ ವೋಟ್ ಆಗ್ತೀರಾ ಅನ್ನೋದು ನನ್ನ ಅಟ್ಲೀಸ್ಟ್ ನನ್ನ ನನ್ನ ಡೇಟಾ ಮತ್ತೆ ಇದು ನಮ್ಮ ಡೇಟಾ ಅಂದ್ರೆ ಡೇಟಾ ಮತ್ತೆ ಎಕ್ಸಿಟ್ ಪೋಲ್ ಬರ್ತಾ ಇದೆ ಅಜ್ಗಜಾಂತರ ಇದೆ ಸಿ ವೋಟರ್ ನಾವು ತಗೊಂಡ್ರೆ ಸಿ ವೋಟ್ರ್ ಅಕ್ಟೋಬರ್ ಇಂದ ನಾಲ್ಕು ಐದು ಸರ್ವೆ ಮಾಡಿದ್ದಾರೆ ಒಪಿನಿಯನ್ ಪೋಲ್ಸ್ ತರ ಮಾಡಿದ್ದಾರೆ ಅವರು ಅಕ್ಟೋಬರ್ ಇಂದ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಬಿಜೆಪಿ ಕೊಡ್ತಿದ್ದಾರೆ ಅಕ್ಟೋಬರ್ ಅಲ್ಲಿ ನಾವು ಸರ್ವೆ ಮಾಡ್ ನಮ್ಗೆ ಅಂದ್ರೆ ನಾವು ಕ್ಲಿಯರ್ ನಾವು ಡೇಟಾ ಇಂದ ಇಟ್ಕೊಂಡು ಹೇಳ್ತಾ ಇದೀನಿ ನನ್ನ ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇಲ್ಲ ಡೇಟಾ ಇಂದ ಹೇಳ್ಬೇಕು ಅಂದ್ರೆ ಅಕ್ಟೋಬರ್ ಅಲ್ಲಿ ಗ್ಯಾರಂಟಿ ಗಳಿಂದ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಒಂದು ಅಲೆ ಇತ್ತು ದೊಡ್ಡ ಅಲೆ ಇತ್ತು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಿದ್ರು ಆ ಟೈಮಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಇಪ್ಪತ್ತಾರು ಕೊಟ್ಟಿದ್ದಾರೆ ಸೊ ಇದು ಒಂದು ಸಮಸ್ಯಾತ್ಮಕವಾಗಿದೆ ಅಂದ್ರೆ ಆಕ್ಸಿಸ್ ಮೈ ಇಂಡಿಯಾ ಇವತ್ತು ಕೊಟ್ಟಿರೋದ್ರಲ್ಲಿ ಐವತ್ತೈದು ಪರ್ಸೆಂಟ್ ಏನೋ ಬಿಜೆಪಿ ಕೊಟ್ಟಿದ್ದಾರೆ ಇದು ಒಂದು ಏನೋ ಹೈಲಿ ಡೌಟ್ಫುಲ್ ಅಂತ ನಮ್ಗೆ ಅನಿಸ್ತಾ ಇದೆ ನಾವು ಈ ಒಂದು ಲಕ್ಷ ಜನ ಅಂದ್ರೆ ಆಕ್ಸಿಸ್ ಮೈ ಅವರು ಮೂವತ್ ಸಾವಿರ ಸ್ಯಾಂಪಲ್ ಮಾಡಿರ್ತಾರೆ ನಾವು ಒಂದು ಲಕ್ಷ ಸ್ಯಾಂಪಲ್ ಮಾಡಿರ್ತೀವಿ ಈ ಒಂದು ಲಕ್ಷ ಸ್ಯಾಂಪಲ್ ಬಿ ಅಲ್ಲಿ ಬಿಜೆಪಿ ಏನೋ ಇದುವರೆಗೂ ನಾವು ಅಂದ್ರೆ ನಾವು ಅಂದ್ರೆ ಅನ್ಡಿಸೈಡೆಡ್ ವೋಟರ್ ಅಂತ ತಗೊಂಡ್ರು ಕೂಡ ಬಿಜೆಪಿ ನಲ್ವತ್ತಾರು ದಾಟಲ್ಲ ಅಂತಿತ್ತು ಇವರು ಐವತ್ತೈದು ಕೊಟ್ಟಿದ್ದಾರೆ ಯಾವ ಏನೋ ಇದ್ರ ಮೇಲೆ ಬೇಸಿಸ್ ಮೇಲೆ ಅದು ಐವತ್ತೈದು ಕೊಟ್ಟಿದ್ದಾರೆ ಅದು ಯಾವ ತರ ಸ್ವಿಂಗ್ ಕ್ಯಾಲ್ಕುಲೇಟ್ ಮಾಡಿದಾರೆ ಅದು ಅದು ಯಾರು ಹೇಳೋದಿಲ್ಲ ನಾಲ್ಕನೇ ತಾರೀಕು ಅದು ನಿಜ ಆಗುತ್ತೋ ಸುಳ್ಳು ಅನ್ನೋದು ನಾವು ಸ್ಪಷ್ಟವಾಗುತ್ತೆ ಒಂದೊಂದು ಗೊತ್ತಾಗ್ತಾ ಇದೆ ಯಾಕಂದ್ರೆ ಈ ದಿನ ಸರ್ವೆ ಮಾಡಿದ ಪ್ರೀಪೋಲ್ನಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಕಾಂಗ್ರೆಸ್ ಮುನ್ನಡೆ ಸಾಧಿಸ್ತಾ ಇದೆ ಯಾಕಂದ್ರೆ ಬೆಲೆ ಏರಿಕೆ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ ಗ್ಯಾರಂಟಿ ಸ್ಕೀಮ್ ಮೇಲೆ ಜನ ಒಲವು ತೋರುತ್ತಾ ಇದಾರೆ ಅನ್ನೋದು ಅದಕ್ಕಾಗಿ ಹದಿಮೂರಿಂದ ಹದಿನೈದು ಸೀಟ್ಗಳನ್ನು ಒಂದು ಎಕ್ಸ್ಪೆಕ್ಟೆಡ್ ರೇಂಜಲ್ಲಿ ಕಾಂಗ್ರೆಸ್ ಬರ್ಬೋದು ಉಳಿದ ಸೀಟ್ಗಳಲ್ಲಿ ಜನತಾ ದಳ ಸೆಕ್ಯುಲರ್ ಮತ್ತು ಬಿಜೆಪಿ ಗಟಬಂಧನ್ ಬರ್ಬೋದು ಅನ್ನೋ ಒಂದು ಮಾಹಿತಿ ಇತ್ತು ಇಲ್ಲಿ ಒಂದು ಇನ್ನೊಂದು ಇಂಪಾರ್ಟೆಂಟು ಏನು ಗ್ರೌಂಡಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಈ ಸರಿ ಚುನಾವಣೆ ಸ್ಪೆಷಲ್ ಆಗಿ ಇದು ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷದ ಚುನಾವಣೆ ಅಲ್ಲ ಆಡಳಿತ ಪಕ್ಷ ಮತ್ತು ಜನರ ನಡುವಿನ ಚುನಾವಣೆ ಅಂತ ಹಲವಾರು ತಜ್ಞರಿಗಾಗಲೇ ಅಭಿಪ್ರಾಯಪಟ್ಟಿದ್ದಾರೆ ಅದೇ ರೀತಿ ತುಂಬ ಸಿವಿಲ್ ಸೊಸೈಟಿಗಳು ಈ ಬಾರಿ ಚುನಾವಣೆಯಲ್ಲಿ ಸಕ್ರಿಯ ಪಾತ್ರ ಹೊತ್ತಿದ್ರು ಯಾಕೆಂದ್ರೆ ಹಲವಾರು ಸಂದರ್ಭಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅವರು ಖಾಲಿ ಇರ್ತಿದ್ರು ಅವರು ಯಾವಾಗಲೂ ಚುನಾವಣೆಯಲ್ಲಿ ಭಾಗವಹಿಸ್ತಾರಲ್ಲ ಆದರೆ ಈ ಚುನಾವಣೆಯಲ್ಲಿ ತುಂಬ ಮಹತ್ವದ ಪಾತ್ರ ವಹಿಸಿ ಕರ್ನಾಟಕದಲ್ಲಿ ಎದ್ದೇಳು ಕರ್ನಾಟಕ ಇರ್ಬೋದು ಜಾಗೋ ಭಾರತ್ ಇರ್ಬೋದು ಭಾರತ್ ಜೋಡೋ ಇದು ಇರ್ಬೋದು ತುಂಬ ಸಿವಿಲ್ ಸೊಸೈಟಿಗಳು ಸಿಂಪ್ ಸಿಂಗಲ್ 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 ಆಗಿ ವೈಯಕ್ತಿಕವಾಗಿ ಬಂದ ಸಿವಿಲ್ ಪರ್ಸನ್ಗಳು ಬಂದು ಈ ಚುನಾವಣೆಯಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲ ಒಂದು ಕರ್ನಾಟಕದಲ್ಲಿ ಅಥವಾ ದೇಶದ ಎಲ್ಲ ಕಡೆ ಏನು ಅಡ್ಡಾಡಿದ್ದಾರೆ ಅದರಲ್ಲಿ ಸಿ ಆ್ಯಕ್ಟಿವಿಸ್ಟ್ ಜರ್ನಲಿಸ್ಟ್ಗಳು ಇದ್ದಾರೆ ಅವ್ರದೆಲ್ಲವೂ ಮಾತಾಡ್ಸಾಗ ಅವ್ರದ್ದೇ ಆದ ಒಂದು ಎಕ್ಸಿಟ್ ಪೋಲನ್ನು ಅವರು ಬಿಡುಗಡೆ ಮಾಡಿದ್ದಾರೆ ಆ ಪ್ರಕಾರ ಕರ್ನಾಟಕದಲ್ಲಿ ಅವರು ಕನಿಷ್ಠ ಹದಿನೈದು ಸೀಟು ಕಾಂಗ್ರೆಸ್ ಗೆಲ್ತದೆ ಅಂತ ಹೇಳ್ತಾ ಇದ್ದಾರೆ ಗ್ರೌಂಡ್ ರಿಪೋರ್ಟ್ ಇದು ಉಳಿದ ಸೀಟುಗಳು ಬಿ ಜೆ ಪಿ ಹೋಗ್ಬೋದು ಒಂದೆರಡು ನಂಬರ್ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆಗಳು ಇರ್ತಾವೆ ಬಟ್ ಆ ನಂಬರ್ ಬರೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಬಟ್ ಆ ನಂಬರ್ಗೂ ಈ ನಂಬರಿಗೂ ಅಜ ಗಜಾಂತರ ವ್ಯತ್ಯಾಸ ಇದೆ ನೀವು ಕರ್ನಾಟಕದಲ್ಲಿ ನೋಡಿದಿರ ಈ ಸರ್ವೆ ಜೊತೆಗೆ ಮೊದಲಿಂದ ಗುರುತಿಸ್ಕೊಂಡಿದ್ದೀರಾ ಬಸವರಾಜ್ ಈ ಹೇಗೆ ಅನಿಸುತ್ತೆ ಸಿವಿಲ್ ಸೊಸೈ ಸೊಸೈಟಿಯ ನಂಬರ್ಸ್ಗೂ ಈ ಎಕ್ಸಿಟ್ ಪೋಲ್ ನಂಬರ್ಸ್ಗೂ ಇಲ್ಲ ಇದು ಕರ್ನಾಟಕದಲ್ಲಿ ಅವರು ಈಗ ಬಹುತೇಕ ಎಕ್ಸಿಟ್ ಪೋಲ್ಗಳು ಕಾಂಗ್ರೆಸ್ಗೆ ಮೂರರಿಂದ ಐದು ಸೀಟು ಬಿ ಜೆ ಪಿ ಅಥವಾ ಎನ್ ಡಿ ಎಗೆ ಇಪ್ಪತ್ತ್ಮೂರಿಂದ ಇಪ್ಪತ್ತೈದು ಸೀಟು ಅಂತ ತೋರಿಸ್ತಾ ಇದೆ ಇದು ನಿಜಕ್ಕೂ ಆಶ್ಚರ್ಯ ಆಗುವಂಥ ಒಂದು ಸಂಗತಿ ಯಾಕಂತಂದರೆ ಮತ್ತೆ ಇನ್ನೊಂದು ಈಗಾಗಲೇ ನೀವು ಹೇಳಿದಂಗೆ ತೋರಿಸ್ತಾ ಇರೋ ಹಾಗೆ ಬಿ ಜೆ ಪಿಗೆ ಐವತ್ತೈದು ಪರ್ಸೆಂಟ್ ಐವತ್ತೈದ ಐವತ್ತೈದು ಐವತ್ತೈದು ಪರ್ಸೆಂಟ್ ವೋಟ್ ಶೇರ್ ತೋರಿಸ್ತಾ ಇದ್ದಾರೆ ನಾವು ನೈಂಟಿ ಸಿಕ್ಸಿಂದ ಈಚೆಗೆ ನೋಡ್ಕೊಂಡು ಬಂದರೆ ವರ್ಷದಿಂದ ವರ್ಷಕ್ಕೆ ಬಿ ಜೆ ಪಿ ವೋಟ್ ಶೇರ್ ಜಾಸ್ತಿ ಆಗ್ತಿದೆ ಲೋಕಸಭೆ ಎಲೆಕ್ಷನ್ನಲ್ಲಿ ಮತ್ತು ವಿಧಾನಸಭೆ ಎಲೆಕ್ಷನ್ನಲ್ಲಿ ಏನು ಬಿಜೆಪಿಗೆ ವೋಟ್ ಶೇರ್ ಬಂದಿರುತ್ತೋ ಕರ್ನಾಟಕದಲ್ಲಿ ಅದ್ರ ಮುಂದಿನ ಇಮಿಡಿಯೇಟ್ ಲೋಕಸಭೆ ಎಲೆಕ್ಷನ್ ನಲ್ಲಿ ಅದಕ್ಕಿಂತ ಏಳು ಪರ್ಸೆಂಟ್ ಸರಾಸರಿ ವೋಟ್ ಶೇರ್ ಜಾಸ್ತಿ ಆಗಿದೆ ಪ್ರತಿ ಸದಿನೂ ಆದ್ರೆ ಟೂ ತೌಸಂಡ್ ನೈನ್ಟೀನ್ ಎಲೆಕ್ಷನ್ ಅಲ್ಲಿ ಮಾತ್ರ ಐವತ್ತೊಂದು ಪರ್ಸೆಂಟ್ ಇರಬೇಕು ಬಿಜೆಪಿಗೆ ಯಾಕೆ ಅಂತಂದ್ರೆ ಆಗ ಪುಲ್ವಾಮಾ ಆಗಿತ್ತು ನೋಡಿದ್ರೆ ಗೊತ್ತಾಗ್ತಾ ಇತ್ತು ಆನ್ ಇತ್ತು ನೋಡಿದ್ರೆ ಯಾರಿಗೆ ಆದ್ರೂ ಬಿಜೆಪಿ ಪರ ಮೋದಿ ಪರ ಪರ್ಟಿಕ್ಯುಲರ್ ದೊಡ್ಡ ಅಲೆ ಇದ್ದಿದೆ ಬಿಕಾಸ್ ಆಫ್ ಪುಲ್ವಾಮಾ ಅಂತ ಎಷ್ಟೋ ಜನ ಬೇರೆ ವಿಷಯಗಳಿಗೆ ಬೇಜಾರಿದ್ರು ಪುಲ್ವಾಮಾ ಅನ್ನೋ ಕಾರಣಕ್ಕೆ ಪುಲ್ವಾಮಾ ದಾಳಿ ಆಯಿತು ಮೋದಿಯವರು ಪಾಕಿಸ್ತಾನದೊಳಗಡೆನೇ ವಿಮಾನ ಮುಗ್ಗಿಸ್ಬಿಟ್ರು ಅಂತೆಲ್ಲ ಅದನ್ನು ತುಂಬ ಪ್ರಚಾರ ಕೊಟ್ಟಿದ್ರು ಅದು ಜನನೂ ಅದೇ ಥರ ಓಟ್ ಹಾಕಿದರು ಅಂದರೆ ನೋಡ್ಲಿಕ್ಕೆ ಕಾಣಿಸ್ತಾ ಇತ್ತು ಆನ್ ಗ್ರೌಂಡ್ ಆದರೆ ಈ ಸಾರಿ ಎಲೆಕ್ಷನ್ನಲ್ಲಿ ಕ್ಲಿಯರಾಗಿ ನೋಡಲಿಕ್ಕೆ ಕರ್ನಾಟಕದಲ್ಲೂ ಕರ್ನಾಟಕದಲ್ಲಿ ಪ್ರತಿ ಸಾರಿ ಬಿಜೆಪಿ ಪರವಾಗಿ ಬರ್ತಾಯಿತ್ತು ಹೆಚ್ಚು ಲೋಕಸಭೆಯಲ್ಲಿ ಆದರೆ ಈ ಸಾರಿ ಆ ರೀತಿ ಎಲೆಕ್ಷನ್ಗಳು ಆನ್ ಗ್ರೌಂಡ್ ಕಾಣಿಸ್ತಾನೇ ಇರಲಿಲ್ಲ ಮತ್ತು ಬಿ ಜೆ ಪಿಯ ರಾಜ್ಯ ನಾಯಕತ್ವ ಕೂಡ ಅಲ್ಲಿ ಒಂದು ಒಗ್ಗಟ್ಟಿರಲಿಲ್ಲ ಒಂದು ಸರಿಯಾದ ಪ್ಲ್ಯಾನ್ ಇರಲಿಲ್ಲ ಸೀಟು ಹಂಚಿಕೆನಲ್ಲೂ ಗೊಂದಲ ಇತ್ತು ಮತ್ತು ಮೋದಿಯವರು ಇಲ್ಲಿ ಬಂದು ಏನು ಭಾಷಣಗಳು ಮಾಡಿದ್ರು ಅದಕ್ಕೆ ಪ್ರತಿ ಹಿಂದಿನ ಸಾಧನೆ ಸಿಗ್ತಾ ಅಷ್ಟು ಸ್ಪಂದನೆ ಸಿಗಲಿಲ್ಲ ಒಟ್ಟಾರೆಯಾಗಿ ಇಲ್ಲಿ ಪರಿಸ್ಥಿತಿ ಆ ಥರ ಇರಲಿಲ್ಲ ಹಾಗಾಗಿ ಮತ್ತೆ ಬೇರೆ ಈ ದಿನದ ಸರ್ವೆ ಆಗಿರಬಹುದು ಬೇರೆ ಸಿವಿಲ್ ಸೊಸೈಟಿಗಳ ಒಂದು ಸರ್ವೆಗಳಾಗಿರ್ಬೋದು ಜನಗಳನ್ನ ಮಾತಾಡ್ಸಿರ್ಬೋದು ಕಾಂಗ್ರೆಸ್ ಕನಿಷ್ಠ ಹತ್ತಾದರೂ ಗೆಲ್ಲದೆ ಗೆಲ್ಲುತ್ತೆ ಅನ್ನೋ ಸನ್ನಿವೇಶ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಈಗಲೂ ಒಂದು ಜನರನ್ನ ಮಾತಾಡಿಸಿದ್ರೆ ಅದೇ ಇದೆ ಹಾಗಿರೋದ್ರಿಂದ ಏನು ಎಕ್ಸಿಟ್ ಪೋಲ್ಗಳು ಮೂರರಿಂದ ಐದು ಸೀಟ್ ಗೆಲ್ಲುತ್ತೆ ಮತ್ತು ಐವತ್ಮೂರು ಪರ್ಸೆಂಟು ಅಂದರೆ ನೋಡಿ ಪುಲ್ವಾಮಾ ಅಂತ ಘಟನೆ ಆಗಿ ಅದನ್ನು ದೊಡ್ಡ ವೇವ್ ಮೋದಿ ಕಡೆ ಕ್ರಿಯೇಟ್ ಆಗಿದ್ದಾಗಲೇ ಕನ್ನಡ ಆಗಿದ್ದಂಥ ಸನ್ನಿವೇಶದಲ್ಲಿ ಮತ್ತು ಕಾಂಗ್ರೆಸ್ ವಾಸ್ ನಾಟ್ ಪಾಪ್ಯುಲರ್ ಅಂದರೆ ಕಾಂಗ್ರೆಸ್ಸು ಅಲೆಯನ್ಸ್ ಗೌರ್ಮೆಂಟಲ್ಲಿತ್ತು ಅಂಥ ಸನ್ನಿವೇಶದಲ್ಲಿ ಬಂದಿರೋದು ಐವತ್ತೊಂದು ಪರ್ಸೆಂಟು ಬಿ ಜೆ ಪಿಗೆ ಬಿಕಾಸ್ ಆಫ್ ದಟ್ ವೇವ್ ದೊಡ್ಡ ವೇವ್ ಒಂದು ಪಕ್ಷಕ್ಕೆ ರಾಜ್ಯದಲ್ಲಿ ಅತಿ ಗರಿಷ್ಠ ಅಂದ್ರೆ ಈ ಸರಿ ಯಾವ ವೇವು ಇಲ್ಲ ಮೋದಿ ವೇವು ಇಲ್ಲ ಬೇರೆ ಯಾವ ತರದ ವೇವು ಇಲ್ಲ ಹಂಗಿರುವಾಗಲೂ ಐವತ್ತೈದು ಪರ್ಸೆಂಟ್ ವೋಟ್ ಶೇರ್ ತೋರಿಸ್ತಾ ಇರೋದು ನಿಜಕ್ಕೂ ಸ್ವಲ್ಪ ಆಶ್ಚರ್ಯಕರ ಸಂಗತಿ ಒಂದ್ ಕಡೆ ಸಿವಿಲ್ ಸೊಸೈಟಿಗಳು ಇನ್ನೊಂದು ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಇವತ್ತು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ಇಂಡಿಯಾದಲ್ಲಿ ಒಂದು ವಿಷಯ ನಾವು ಅಬ್ಸರ್ವ್ ಮಾಡ್ಬೋದು ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಎಲೆಕ್ಷನ್ ನಡೆದಾಗ ತುಂಬಾ ಜನ ಇಂಡಿವಿಜುವಲ್ಸು ತುಂಬ ಜನ ಏನೋ ಒಳ್ಳೇದಾಗತ್ತೆ ಅನ್ನೋ ರೀತಿ ಮೋದಿ ಪರವಾಗಿ ಮಾತಾಡ್ತಿದ್ರು ತುಂಬ ಜೋಶಲ್ಲಿ ತುಂಬ ಜೋರಾಗಿ ಆ ಮೋದಿ ಪರವಾಗಿ ಮಾತಾಡ್ತಿದ್ರು ನೈನ್ಟೀನಲ್ಲಿ ಅಷ್ಟು ಇರಲಿಲ್ಲ ಬಟ್ ಪುಲ್ವಾಮಾ ಆದಮೇಲೆ ಮಾತಾಡೋಕ್ಕೆ ಶುರು ಮಾಡಿದರು ಚೌಕಿದಾರ ಅಂತ ತುಂಬ ಜನ ಹಾಕ್ಕೊಂಡೆಲ್ಲ ಮಾಡಿದರು ಈ ಸಾರಿ ಮಾತ್ರ ಥ್ರೂ ಇಂಡಿಯಾ ನೀವೀಗಲೇ ಹೇಳ್ದಂಗೆ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸು ಥ್ರೂ ಔಟ್ ಇಂಡಿಯಾ ನೂರಾರು ನಾಗರಿಕ ಸಂಘಟನೆಗಳು ಜನಪರ ಸಂಘಟನೆಗಳು ಓಪನ್ ಆಗಿ ಬಿ ಜೆ ಪಿಯ ವಿರುದ್ಧ ಮೋದಿಯನ್ನು ಸೋಲಿಸಬೇಕು ಅದು ವಿತ್ ಅಂಕಿಅಂಶ ಇಟ್ಕೊಂಡು ಸುಮ್ಮನೆ ಏನು ಬಿ ಜೆ ಪಿನ ಸೋಲಿಸಬೇಕು ಮೋದಿ ಸೋಲಿಸ್ಬೇಕು ಅನ್ನೋ ಕಾರಣಕ್ಕಲ್ಲ ಕಡೆಯ ಹತ್ತು ವರ್ಷಗಳಲ್ಲಿ ಈ ದೇಶದಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ ನಿರುದ್ಯೋಗ ಜಾಸ್ತಿ ಆಗಿದೆ ಮತ್ತು ದೇಶದ ಮೇಲಿನ ಸಾಲ ಕೇವಲ ಹತ್ತು ವರ್ಷಗಳ ಮೂರು ಮೂವತ್ತು ಲಕ್ಷ ಕೋಟಿಯಷ್ಟು ದೇಶದ ಮೇಲಿನ ಸಾಲ ಜಾಸ್ತಿ ಆಗಿದೆ ಎಕಾನಮಿ ಗ್ರೋತ್ ರೇಟ್ ಕಡಿಮೆ ಆಗಿದೆ ದೇಶ ಒಟ್ಟಾರೆಯಾಗಿ ಹಾಳಾಗ್ತಾ ಇದೆ ರೈತರು ಸ ಜೀವನ ಹಾಳಾಗ್ತಾ ಇದೆ ಸ ಜನಸಾಮಾನ್ಯ ಜೀವನ ಹಾಳಾಗ್ತಾ ಇದೆ ಅಂತ ಅಂಕಿಅಂಶಗಳು ಇಟ್ಕೊಂಡು ಈ ಕಾರಣಕ್ಕೆ ದೇಶಕ್ಕೆ ತೊಂದರೆ ಆಗ್ತಾಯಿದೆ ಅನ್ನೋ ಕಾರಣಕ್ಕೆ ಓಪನ್ ಆಗಿ ಸಂಘಟನೆಗಳೆಲ್ಲ ಕೆಲಸ ಮಾಡಿವೆ ಮತ್ತು ಸಂಘಟನೆಗಳಷ್ಟೇ ಅಲ್ಲದೆ ಥ್ರೂಟ್ ಇಂಡಿಯಾ ಸಾವಿರ ಸಾವಿರ ಮಂದಿ ಇಂಡಿವಿಜುವಲ್ಸು ದೃರಾತಿಯಿಂದ ಹಿಡಿದು ಹಲವಾರು ಮಂದಿ ತಮ್ಮ ತಮ್ಮ ಶಕ್ತಿ ಅನುಸಾರ ಇಂಡಿವಿಜುವಲ್ಸು ಈ ಸರ್ಕಾರದ ಹತ್ತು ವರ್ಷದ ಸಾಧನೆಗಳನ್ನ ಜನಕ್ಕೆ ಮುಂದೆ ಎಕ್ಸ್ಪೋಸ್ ಮಾಡುವಂಥ ಮೋದಿಯವರ ಒಟ್ಟು ಕೇಪಬಿಲಿಟಿನ ಮತ್ತು ಕಮಿಟ್ಮೆಂಟನ್ನು ಎಕ್ಸ್ಪೋಸ್ ಮಾಡುವಂಥ ಕೆಲಸ ಮಾಡಿದ್ದಾರೆ ಮತ್ತು ಚುನಾವಣಾ ಬಾಂಡ್ ಇಶ್ಯೂ ಬಂದಾಗಲೂ ಜನಕ್ಕೆ ಮೋದಿಯವರೇನು ನಾ ಕಾವಂಗ ನಾ ಅಂತ ಅಂತೇಳಿದ್ದು ಸುಳ್ಳು ಅನ್ನೋದನ್ನು ತಲುಪಿಸಿದ್ದಾರೆ ಜನಕ್ಕೆ ಅದು ಸುಪ್ರೀಂ ಕೋರ್ಟಲ್ಲಿ ಆ ತೀರ್ಮಾನ ಬಂದಿದೆ ಸೊ ಈ ಥರ ಸನ್ನಿವೇಶ ಇದ್ದಾಗ ಐವತ್ತೈದು ಪರ್ಸೆಂಟ್ ವೋಟ್ ಐವತ್ತೈದು ಪರ್ಸೆಂಟಷ್ಟು ವೋಟ್ ಬರಬೇಕು ಅಂತಂದರೆ ದೊಡ್ಡ ಅಲೆ ಇರಬೇಕು ಯಾವುದೇ ವ್ಯಕ್ತಿ ಪರವಾಗಿ ಪಕ್ಷ ಪರವಾಗಿ ಬರಬೇಕಂದ್ರೆ ಆ ಅಲೆ ಕಾಣಿಸಿಲ್ಲ ಇರಲಿಲ್ಲ ಅದು ಹಾಗಾಗ್ಬಿಟ್ಟು ಎಕ್ಸಿಟ್ ಪೋಲು ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದು ಸೀಟ್ ಬರುತ್ತೆ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಮತ್ತೆ ವೋಟ್ ಶೇರ್ ಐವತ್ತೈದು ಪರ್ಸೆಂಟ್ ನಿಜಕ್ಕೂ ಆಶ್ಚರ್ಯ ಇತ್ತಲ್ಲ ಇಲ್ಲಿ ಬರತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು ಯಾಕಂದರೆ ಕರ್ನಾಟಕಕ್ಕಾದ ಅನ್ಯಾಯ ಟ್ಯಾಕ್ಸ್ ಅನ್ಯಾಯ ಅಥವಾ ಎಲೆಕ್ಟ್ರಲ್ ಬಾಂಡ್ ಸ್ಕೀಮಲ್ಲಿ ಪ್ರಥಮ ಬಾರಿಗೆ ಮೋದಿ ಹೆಸರನ್ನು ಮತದಾರ ಗುರುತಿಸಿದ ಅಂದ್ರೆ ಭ್ರಷ್ಟಾಚಾರದಲ್ಲಿ ಮೋದಿಯು ಪಾಲ್ಗೊಂಡಿರುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅಂತ ಒಂದು ರೀತಿ ಅಲ್ಲಿವರೆಗೂ ಮೋದಿ ಬಗ್ಗೆ ಏನು ಜೆ ಬಿಜೆಪಿ ಮಾಡಿರ್ಬೋದು ಅದ್ರ ಮೋದಿ ಮಾಡಿರಲ್ಲ ಅಂತ ಬಟ್ ಈ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು ಇಲೆಕ್ಟ್ರಲ್ ಬಾಂಡ್ ಅಲ್ಲಿ ಮೋದಿಯು ಗೊತ್ತಿಲ್ಲ ಇದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಆಮೇಲೆ ಆದ ಅನ್ಯಾಯದ ಬಗ್ಗೆನು ಜನ ಸ್ಪಂದಿಸಿದ್ರು ಅದು ನಿಮ್ಮ ಸರ್ವೆಯಲ್ಲೂ ಕಂಡು ಬರ್ತಾ ಇತ್ತು ಅಷ್ಟೆಲ್ಲ ಆದ್ಮೇಲೆ ಐವತ್ತೈದು ಪರ್ಸೆಂಟೇಜ್ ಓಟ್ ಈ ಸರ್ವೇದ ಲೆಕ್ಕಾಚಾರ ನೋಡ್ತಾ ಇದ್ರೆ ಟೆಕ್ನಿಕಲಿ ಏನು ನಿಮಗೆ ಇಲ್ಲ ಇದರಲ್ಲಿ ಅಂದ್ರೆ ನಾನ್ ಅಂದ್ರೆ ಒಂದ್ ಲಕ್ಷ ನಾವು ಸ್ಯಾಂಪಲ್ ಸೈಜ್ ಇದಕ್ಕೆ ತಾಳೆನೇ ಆಗ್ತಾ ಇಲ್ಲ ಏನು ಆಕ್ಸೆಸ್ ಮೈ ಇಂಡಿಯಾ ಇರ್ಬೋದು ಬೇರೆ ಬೇರೆ ಅಂಕಿಅಂಶಗಳು ಏನು ಬರ್ತಾ ಇದೆ ಸಿ ವೋಟರ್ಸ್ ಸಿ ವೋಟರ್ಸ್ ರಿಪಬ್ಲಿಕ್ ಭಾರತ್ ಎಂ ಪಿ ಮಾರ್ಕ್ ಇದೆ ಇಪ್ಪತ್ತೇಳರಿಂದ ಇಪ್ಪತ್ತೈದು ಇಪ್ಪತ್ತಾರು ಈ ರೀತಿ ಏನೇ ಅಂಶ ಹೇಳ್ತಿದಾರೆ ಅದು ಗ್ರೌಂಡ್ ರಿಯಾಲಿಟಿಗೂ ಅದಕ್ಕೆ ಏನೋ ಇದೇ ಇಲ್ಲ ಇಲ್ಲ ಲಿಂಕ್ ಆಗಿ ಕಾಣ್ತಾ ಇದೆ ಇದು ಯಾವ್ ತರ ಬಂದಿರ್ಬೋದು ಯಾವ ಮೆಥಡಾಲಜಿ ಯೂಸ್ ಮಾಡಿರೋದು ಅಂತ ಈಗ ನಾನು ಸ್ವಲ್ಪ ಅಂದ್ರೆ ಕೂಲಂಕುಶವಾಗಿ ನಾವು ಚೆಕ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಐವತ್ತೈದು ಪರ್ಸೆಂಟ್ ಆಗ್ಲೇ ಬಸವರಾಜ್ ಸರ್ ಹೇಳ್ದಂಗೆ ಆ ಇನ್ಕ್ರೀಸ್ ಆಗ್ಬೇಕು ಅಂದ್ರೆ ಯಾವ್ದಾದ್ರು ಅಲೆ ಅಂತ ಇರಬೇಕು ಆದ್ರೆ ಮೋದಿ ಅಲೆ ಅಲೆ ನೋ ಮೋದಿ ಮೋದಿ ಅಂತಲ್ಲ ಅಂದ್ರೆ ಮೋದಿ ವಿರುದ್ಧ ಒಂದು ಅಭಿಪ್ರಾಯ ಇದೆ ಜನಕ್ಕೆ ಆ ಸನ್ನಿವೇಶದಲ್ಲಿ ಐವತ್ತೈದು ಪರ್ಸೆಂಟ್ ಮತದ ಏನೋ ಸರಾಸರಿ ಮತ ಪ್ರಮಾಣ ಹೆಚ್ಚ ಹೆಚ್ಚು ಮಾಡ್ಕೊಳ್ತಾರೆ ಐವತ್ತೆರಡರಿಂದ ಐವತ್ತೈದು ಪರ್ಸೆಂಟ್ ಅಂತ ಹೇಳಿದ್ರೆ ಅದು ನನ್ನ ಪ್ರಕಾರ ಅದು ಅಸಾಧ್ಯ ಈಗಿನ ಪರಿಸ್ಥಿತಿಲಿ ಅದು ಅಸಾಧ್ಯ ಈಗ ಇದು ರಿಯಾಲಿಟಿ ಆಗುತ್ತೋ ಇಲ್ವೋ ಅನ್ನೋದು ನಾಲ್ಕನೇ ತಾರೀಕು ನಮಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಕಾಯಿಲೆ ಅಲ್ಲಿಂದ ನಾವು ಕಾಯಿಲೆ ಇಲ್ಲಿ ಇಂಪಾರ್ಟೆಂಟ್ ಕರ್ನಾಟಕ ಆದ ನಂತರ ನಾವು ಸ ದಕ್ಷಿಣ ಭಾರತದ ಒಂದೇ ಸಲ ತೆಗೆದುಕೊಳ್ಳೋಣ ಇಲ್ಲಿವರೆಗೂ ಕೇರಳದಲ್ಲಿ ತನ್ನ ಖಾತೆಯನ್ನು ತೆಗೆದುಕೊಳ್ಳಲು ಬಿ ಜೆ ಪಿ ವಿಫಲವಾಗಿತ್ತು ತಮಿಳ್ನಾಡಲ್ಲೂ ತನ್ನ ಖಾತೆಯನ್ನು ತೆರೆಯುವಲ್ಲಿ ಇಲ್ಲಿವರೆಗೂ ವಿಫಲವಾಗಿತ್ತು ಅದು ಕೇವಲ ತೆಲಂಗಾಣದಲ್ಲಿ ಮಾತ್ರ ಕಳೆದ ಬಾರಿ ನಾಲ್ಕು ಸೀಟುಗಳನ್ನು ಗೆದ್ದುಕೊಂಡಿತ್ತು ಈ ಬಾರಿ ಒಂದೆರಡು ಸೀಟುಗಳು ಹೆಚ್ಚಿಗೆ ಗೆಲ್ಲಬಹುದು ಅನ್ನುವ ಲೆಕ್ಕಾಚಾರವನ್ನು ಎಲ್ಲರೂ ಮಾಡಿದರು ಆಂಧ್ರ ಪ್ರದೇಶದಲ್ಲಿ ಅವರು ಟಿ ಡಿ ಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದರಿಂದ ಒಂದು ಇರೋದರಿಂದ ಆಂಧ್ರ ಪ್ರದೇಶದಲ್ಲಿ ಅವರಿಗೆ ಒಂದಿಷ್ಟು ಲಾಭವಾಗುವ ಸಾಧ್ಯತೆಗಳನ್ನು ಎಲ್ಲರೂ ಅಂದರು ಗ್ರೌಂಡಲ್ಲಿರೋ ವರ್ಕ್ ಮಾಡ್ತಾ ಇರೋ ನಂಬರ್ಸು ಹೇಳ್ತಾಯಿದ್ರು ಏನು ನಾವು ಸಿವಿಲ್ ಸೊಸೈಟೀಸ್ ಗ್ರೌಂಡ್ ರಿಪೋರ್ಟ್ ಅಂತ ಏನು ಹೇಳ್ತೀವಿ ಬೇರೆ ಇಲ್ಲ ಚುನಾವಣೆ ತಜ್ಞರು ಅದೇ ರೀತಿ ಅಭಿಪ್ರಾಯ ಪಡ್ತಾಯಿದ್ರು ಬಟ್ ಈ ಬಾರಿಯೂ ಅವರು ಕೇರಳದಲ್ಲಿ ಖಾತೆ ತೆರೆಯುವುದಿಲ್ಲ ತಮಿಳ್ನಾಡಲ್ಲೂ ಖಾತೆ ತೆರೆಯುವುದಿಲ್ಲ ಕೇವಲ ಆ ತೆಲಂಗಾಣದಲ್ಲಿ ಒಂದರಿಂದ ಎರಡು ಸೀಟ್ ಹೆಚ್ಚಿಗೆ ಮಾಡ್ಕೋಬೋದು ಆಂಧ್ರದಲ್ಲಿ ಟಿ ಡಿ ಪಿ ಕಾರಣಕ್ಕಾಗಿ ಖಾತೆಯನ್ನು ತೆರೆಯಬೋದು ಬಿ ಜೆ ಪಿ ಟಿ ಡಿ ಗೆಲ್ಲತ್ತೆ ಒಂದು ಹತ್ತು ಸೀಟು ಹತ್ತರಿಂದ ಹನ್ನೆರಡು ಹದಿನೈದು ಸೀಟು ವರ್ಗು ಗೆಲ್ಬೋದು ಬಟ್ ಬಿ ಜೆ ಪಿಗೆ ಮಾತ್ರ ಒಂದರಿಂದ ಎರಡು ಸೀಟ್ ಬರುತ್ತೆ ಒಟ್ಟಾರೆ ನಾವು ದಕ್ಷಿಣ ಭಾರತದ ನೋಡ್ತಾ ಇದ್ದರೆ ಒಂದು ನೂರ ಮೂವತ್ತು ಸೀಟ್ಗಳಲ್ಲಿ ಬಿ ಜೆ ಪಿಯ ಸಾಧನೆಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಸೀಟುಗಳು ಮಾತ್ರ ಅನ್ನೋ ಒಂದು ಲೆಕ್ಕಾಚಾರ ಬರ್ತಾಯಿತ್ತು ಬಟ್ ಈ ಈ ನಾವು ಎಕ್ಸಿಟ್ ಪೋಲ್ಗಳನ್ನು ನೋಡ್ತಾ ಇದ್ದರೆ ಕೇರಳದಲ್ಲೂ ಖಾತೆಯನ್ನು ತೆರೀತಾ ಇದ್ದರು ಅವರು ಅದು ಎರಡರಿಂದ ಮೂರು ಸೀಟುಗಳು ತಮಿಳ್ನಾಡಲ್ಲಿ ಐದರಿಂದ ಏಳು ಸೀಟ್ಗಳನ್ನು ಗೆಲ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ ಬಸವರಾಜ್ ಅವರು ಇದೆಯು ಇದನ್ನು ನೀವು ಗ್ರೌಂಡ್ ರಿಪೋರ್ಟ್ ನೋಡಿದ್ರೆ ನೀವು ತಮಿಳ್ನಾಡುಗೆ ನೋಡಿ ತಿರುಗಿ ಬಂದಿದ್ದಾರೆ ಹೇಗೆ ಅನಿಸ್ತಾ ಇದೆ ನಿಮಗೆ ತಮಿಳುನಾಡು ಮತ್ತು ಕೇರಳದಲ್ಲಿ ನೋಡೋದಾದರೆ ಬಿ ಜೆ ಪಿಗೆ ಹೋದ ಸಾರಿಗಿಂತಲೂ ವೋಟ್ ಶೇರ್ ಅಂತೂ ಇಂಪ್ರೂವ್ ಆಗುತ್ತೆ ಅನ್ನೋ ರಿಪೋರ್ಟ್ಗಳು ಬಂದಿದ್ವು ಅದು ಬಿ ಜೆ ಪಿ ಬೆಳೀತಾ ಇರೋ ಪಾರ್ಟಿ ಆಗಿರೋದನ್ನು ಕೂಡ ಸಹಜವಾಗಿ ವೋಟ್ ಶೇರು ಜಾಸ್ತಿ ಆಗಿ ಆಗುತ್ತೆ ಆದರೆ ವೋಟ್ ಶೇರ್ ವೋಟ್ ಶೇರ್ ಜಾಸ್ತಿ ಆದರೂ ಕೂಡ ಹಿಂದಿನ ಎಲೆಕ್ಷನ್ಗಳಲ್ಲೂ ಎಲೆಕ್ಷನ್ ಎಲೆಕ್ಷನ್ಗೆ ಕೇರಳ ತಮಿಳುನಾಡಲ್ಲಿ ಬಿ ಜೆ ಪಿ ವೋಟ್ ಶೇರ್ ಜಾಸ್ತಿ ಆಗ್ತಾನೆ ಬಂದಿದೆ ಆದರೆ ಜಾಸ್ತಿ ಆಗೋದು ವೋಟ್ ಶೇರು ಅವ್ರಿಗೆ ಸೀಟ್ಗಳನ್ನ ಒಂದು ಎರಡು ಮೂರು ಸೀಟ್ಗಳನ್ನ ಗೆಲ್ಲಿಸುವಷ್ಟು ಜಾಸ್ತಿ ಆಗುವಂಥ ಯಾವ ರಿಪೋರ್ಟ್ಗಳು ಬಂದಿಲ್ಲ ಹಾಗೆ ನೋಡಿದ್ರೆ ವರ್ಷ ಶೇರ್ ಸ್ವಲ್ಪ ಜಾಸ್ತಿ ಆಗುತ್ತೆ ಬಟ್ ಅದು ಎರಡು ಮೂರು ತಮಿಳುನಾಡಲ್ಲಿ ಒಂದು ಮೂರು ಸೀಟು ಕೇರಳದಲ್ಲಿ ಒಂದು ಮೂರು ಸೀಟು ಗೆಲ್ಲಿಸುವಷ್ಟು ಅಷ್ಟು ವೋಟ್ ಶೇರ್ ಜಾಸ್ತಿ ಆಗುತ್ತೆ ಅನ್ನೋ ಥರದ್ದು ರಿಪೋರ್ಟ್ಗಳು ಮೊದಲು ಕೂಡ ಇವನ್ ಬೇರೆ ಬೇರೆಯವರು ಮಾಡಿರ್ತಕ್ಕಂಥ ಪ್ರೀಪಲ್ ಸರ್ವೆಗಳಲ್ಲೂ ಅದು ಬಂದಿಲ್ಲ ಹಾಗಾಗಿ ಒಟ್ಟು ಮತ್ತು ನೀವು ಹೇಳ್ದಂಗೆ ಆಂಧ್ರ ಪ್ರದೇಶದಲ್ಲಿ ಟಿ ಡಿ ಪಿ ಜೊತೆ ಅಲಯನ್ಸ್ ಆಗಿರೋ ಕಾರಣಕ್ಕೆ ಒಂದು ಎರಡು ಸೀಟ್ ಬರಬಹುದು ತೆಲಂಗಾಣದಲ್ಲಿ ಸ್ವಲ್ಪ ಅವಕಾಶ ಇರಬಹುದು ಸರಿ ನಾಲ್ಕು ಸೀಟ್ ಇದ್ರು ಈ ಸೀನ ಒಂದು ಎರಡು ಸೀಟ್ ಎಕ್ಸ್ಟ್ರಾ ಗೆಲ್ಬಹುದು ಅನ್ನೋ ವಾತಾವರಣ ಇತ್ತು ಯಾಕೆಂದ್ರೆ ಅಲ್ಲಿ ಆರ್ ಎಸ್ ಪಾರ್ಟಿ ತುಂಬಾ ದುರ್ಬಲ ಆಗಿದೆ ಅನ್ನೋ ಕಾರಣದಿಂದ ಆರ್ ಎಸ್ ನ ಬಿಜೆಪಿ ಸಂಹವು ರೀಪ್ಲೇಸ್ ಮಾಡ್ತಾ ಇರುವಂತ ಒಂದು ಸನ್ನಿವೇಶ ಇರೋದ್ರಿಂದ ಅಲ್ಲೊಂದೆರಡು ಸೀಟ್ ಜಾಸ್ತಿ ಬರಬಹುದು ಅಂತ ಇದೆ ಬಟ್ ಆದ್ರೆ ಕೇರಳ ಮತ್ತೆ ತಮಿಳುನಾಡು ಎಕ್ಸಿಟ್ ಪೋಲ್ ಗಳು ನಿಜಕ್ಕೂ ಆಶ್ಚರ್ಯಕರವಾಗಿದೆ ಅಂತ ಹೇಳಿದ್ರೆ ಮೂರು ಸೀಟು ವೆಲ್ಲೂರು ಮತ್ತೆ ಕೊಯಮುತ್ತೂರು ಮತ್ತೆ ಕನ್ಯಾಕುಮಾರಿ ಈ ಮೂರ್ ಸೀಟು ಬಗ್ಗೆ ಏನೋ ಎರಡನೇ ಸ್ಥಾನ ಅಥವಾ ಮೂರನೇ ಸ್ಥಾನಕ್ಕೆ ಪೈಪೋಟಿ ಇದೆ ಅಂತ ಹೇಳ್ಪಟ್ಟಿದ್ವಿ ಅಲ್ಲಿನ ಜನರ ಹತ್ರ ಮಾತಾಡಿದಾಗ ಅಲ್ಲಿನ ಒಂದಷ್ಟು ಸಂಸ್ಥೆಗಳು ಕೆಲಸ ಮಾಡ್ತಿವೆ ಅವ್ರ ಹತ್ರ ಮಾತಾಡ್ದಾಗಿತ್ತು ಆರರಿಂದ ಏಳು ಎಲ್ಲಿ ಎಲ್ಲಿಗೆ ಬರ್ತಾ ಇದೆ ಅನ್ನೋದು ಇದು ಅಂದ್ರೆ ಅಂದ್ರೆ ಅವ್ರ ಮೇನ್ ಸ್ಟಾರ್ ಹೀರೋಯಿನ್ ಅಲ್ಲಿ ಅಣ್ಣ ಮೇಲೆನೆ ಸೋಲ್ತಾ ಇದ್ರೆ ಕೋಮತ್ತೂರ್ಲಿ ಅನ್ನೋದು ಸ್ಪಷ್ಟವಾಗಿ ಎಲ್ಲ ತಮಿಳ್ನಾಡು ಯಾರದೇ ಪತ್ರಕರ್ತರು ಮಾತಾಡ್ಲಿ ಸಿವಿಲ್ ಸೊಸೈಟಿ ಮಾತಾಡ್ಲಿ ಸಾಮಾನ್ಯರು ಮಾತಾಡ್ಲಿ ಕೇಳ್ತಾ ಇದ್ದಾರೆ ರಿಪೋರ್ಟ್ ಆಗಿ ಅಂದ್ರೆ ಇನ್ ಜನರಲ್ ಆಗಿ ಇಡೀ ಇಂಡಿಯಾದಲ್ಲಿ ಬಿಜೆಪಿಗೆ ಸೈದ್ಧಾಂತಿಕ ವಿರೋಧ ಇರೋದು ಅಂತ ಹೇಳಿದ್ರೆ ತಮಿಳಾದ ಕಮ್ಯುನಿಸ್ಟ್ ಸರ್ಕಾರಗಳು ಇರ್ಬೋದು ಅಥವಾ ಡಿ ಎಂ ಕೆ ಅಥವಾ ದ್ರಾವಿಡ ಸಿದ್ಧಾಂತ ಪಕ್ಷಗಳು ಇದರಬಹುದು ಬಿಜೆಪಿ ಅಲ್ಲಿ ಈಗ ಒಂದು ನೆಲೆಯೋರಕ್ಕೆ ಒಂದು ಪ್ರಯತ್ನ ಸತತವಾಗಿ ಒಂದು ಹತ್ತು ವರ್ಷದಿಂದ ಪ್ರಯತ್ನ ಮಾಡ್ತಾ ಹತ್ತಿಪ್ಪತ್ತು ವರ್ಷದಿಂದ ನಿರಂತರವಾಗಿ ಪ್ರಯತ್ನ ಮಾಡ್ತಿದೆ ಈ ಪ್ರಯತ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವುದೇ ಅಲೆ ಇಲ್ದಿರ ಆರು ಏಳು ಸೀಟು ಮೂರು ನಾಲ್ಕು ಸೀಟು ಇದು ಇದು ಅಂದ್ರೆ ಇದು ಒಂದು ರೀತಿಯ ಹಾಸ್ಯಾಸ್ಪದವಾಗಿದೆ ಇದು ತರ್ಕಕ್ಕೆ ಸಿಗದೇರುವಂಥ ಒಂದು ವಿಚಾರ ಅಂತಿಮವಾಗಿ ನಾನು ಕೊನೆಗೆ ಮಾತಾಡ್ತೀನಿ ಅದ್ರ ಬಗ್ಗೆ ಈ ಎಕ್ಸಿಟ್ ಪೋಲ್ಗಳು ಮಾಡಿದ ಸಂಸ್ಥೆಗಳು ಅಥವಾ ಮಾಧ್ಯಮಗಳ ಬಗ್ಗೆ ಕೊನೆದಾಗಿ ಮಾತಾಡೋಣ ಅನಿಸುತ್ತೆ ಈಗ ನಾವು ದಕ್ಷಿಣ ಭಾರತದಿಂದ ನಾವು ಉತ್ತರ ಕಡೆ ಒಡಿಶಾ ಮತ್ತು ವೆಸ್ಟ್ ಬೆಂಗಾಲ್ ಕಡೆ ಹೋದರೆ ಒಡಿಶಾದಲ್ಲೂ ಬಿ ಜೆ ಪಿ ಹದಿನಾಲ್ಕರಿಂದ ಹದಿನೈದು ಸೀಟ್ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತೊಂದರಲ್ಲಿ ವೆಸ್ಟ್ ಬೆಂಗಾಲ್ದಲ್ಲಿ ನಂತರ ಅದ್ಭುತ ಪ್ರದರ್ಶನ ನೀಡುವ ಮೂಲಕ ಅಲ್ಲಿ ತೃಣಮೂಲ್ ಕಾಂಗ್ರೆಸನ್ನು ಹಿಂದಕ್ಕೆ ಇಪ್ಪತ್ತೈದು ಸೀಟ್ ಗೆಲ್ತಾರೆ ತೃಣಮೂಲ್ ಕಾಂಗ್ರೆಸ್ ಕೇವಲ ಹತ್ತೊಂಬತ್ತು ಸೀಟ್ ಗೆಲ್ಲತ್ತೆ ಅಂತ ಒಂದು ಆಲ್ಮೋಸ್ಟ್ ಎಲ್ಲ ಎಕ್ಸಿಟ್ ಪೋಲ್ಗಳು ಆ ರೀತಿ ಹೇಳ್ತಾ ಇದಾವೆ ಮತ್ತೆ ಇವರು ಮಮತಾ ಕಡೆ ಏನು ಲಾಸ್ಟ್ ಟೈಮ್ ಏನು ಮುಖಭಂಗ ಅನುಭವಿಸಿದ್ರು ಅದೇ ರೀತಿ ಆಗುತ್ತಾ ಅಥವಾ ಇವ್ರು ಹೇಳುವ ಭವಿಷ್ಯ ನಿಜವಾಗುವ ಸಾಧ್ಯತೆಗಳು ಸ್ವಲ್ಪ ಆದರೂ ಇದೆ ಅನ್ಸತ್ತವಸ ಆ್ಯಕ್ಚುಲಿ ಎಕ್ಸಿಟ್ ಪೋಲ್ಗಳು ವೆಸ್ಟ್ ಬೆಂಗಾಲಲ್ಲಿ ಏನು ತೋರಿಸ್ತಾ ಇವೆ ಹತ್ತತ್ರ ತೃಣಮೂಲ್ ಕಾಂಗ್ರೆಸ್ಗೆ ಹತ್ತೊಂಬತ್ತು ಸೀಟು ಅಂದಾಗ ಬಿ ಜೆ ಪಿಗೆ ಇಪ್ಪತ್ತ್ಮೂರು ಸೀಟು ಅಂತ ಏನು ತೋರಿಸ್ತಾ ಇವೆ ಅದು ಆ್ಯಕ್ಚುಲಿ ವೆಸ್ಟ್ ಬೆಂಗಾಲ್ ವಿಷಯಕ್ಕೆ ಬಂದಾಗ ಪ್ರೀಪೋಲಲ್ಲಿ ಏನು ಬಂದಿತ್ತು ಪ್ರೀಪೋಲ್ ಸರ್ವೆಗಳಲ್ಲಿ ಕೆಲವು ಇದರಲ್ಲಿ ಒಂದು ಸ್ವಲ್ಪ ಹತ್ತಿರಕ್ಕಿದೆ ತುಂಬ ವೇರಿಯೇಷನ್ ಇದ್ದಂಗಿಲ್ಲ ಅಂದರೆ ಕಡೇ ಬಾರಿ ವೆಸ್ಟ್ ಬೆಂಗಾಲಲ್ಲಿ ಬಿ ಜೆ ಪಿ ಹದಿನೆಂಟು ಗೆದ್ದಿತ್ತು ಫಸ್ಟ್ ಟೈಮ್ ಹೈಯೆಸ್ಟ್ ಎವರ್ ಪರ್ಫಾರ್ಮೆನ್ಸು ಮತ್ತು ಈ ಸಾರಿ ಬಿ ಜೆ ಪಿ ಹತ್ತು ಕಳ್ಕೊಬೋದು ಅಂತ ಶುರು ಪ್ರಾರಂಭದಲ್ಲಿತ್ತು ಅಂದ್ರೆ ಮೂರು ತಿಂಗಳ ಹಿಂದೆ ಬಟ್ ಸಂದೇಶ ಖಾಲಿ ಸನ್ನಿವೇಶ ಒಂದು ಘಟನೆ ಏನಾಯಿತು ಅದನ್ನ ತುಂಬ ಚೆನ್ನಾಗಿ ಬಿ ಜೆ ಪಿ ಬಳಸ್ಕೊಂಡ ಕಾರಣಕ್ಕೆ ಅದು ಆಮೇಲೆ ಅದನ್ನ ಕ್ರಿಯೇಟ್ ಮಾಡಿದ್ದು ಅದನ್ನು ಚುನಾವಣೆ ಬಳಸ್ಕೊಳಕೋಸ್ಕರ ಅಂತಲೂ ಕೆಲವು ವಿಡಿಯೋಗಳು ಆಡಿಯೋಗಳೆಲ್ಲ ಬಂದವು ಅದನ್ನ ಕಡೆ ಎರಡು ಮೂರು ಫೇಸ್ ಇದ್ದಾಗ ತೃಣಮೂಲ್ ಕಾಂಗ್ರೆಸ್ಸು ಅದನ್ನೆಲ್ಲ ಎಲ್ಲ ಕಡೆ ತಲುಪಿಸುವಂಥ ಪ್ರಯತ್ನ ಪಡ್ತು ಆದರೆ ಸಂದೇಶ್ ಖಾಲಿ ಆಗಿದ್ದ ಹಿನ್ನೆಲೆ ಒಳಗಡೆ ಬಿ ಜೆ ಪಿ ಅಲ್ಲಿ ಹದಿನೆಂಟು ಸೀಟು ಗೆದ್ದಿತ್ತು ಇನ್ನೊಂದು ಎರಡು ಮೂರು ಎಕ್ಸ್ಟ್ರಾ ಗೆಲ್ಲಬಹುದು ಅಥವಾ ಹದಿನೆಂಟು ಉಳಿಸ್ಕೋಬೋದು ಅನ್ನೋ ಥರ ಪ್ರೀಪೋಲ್ ಸರ್ವೆಗಳು ಮತ್ತು ಅಲ್ಲಿಯೇ ಕೆಲವು ರಿಪೋರ್ಟ್ಸ್ಗಳು ಬರ್ತಿದ್ವು ಆದರೆ ಕಡೆ ಕಡೆಯಲ್ಲಿ ಸಂದೇಶ ಖಾಲಿಯದ್ದು ಪ್ಲ್ಯಾನ್ ಟೆಡ್ಡು ಬಿ ಜೆ ಪಿಯವ್ರು ಅವರು ಪ್ಲ್ಯಾನ್ ಮಾಡಿ ಮಾಡಿದ್ದು ಅನ್ನೋ ಥರದ್ದು ಕೆಲವು ವಿಡಿಯೋಗಳು ಆಡಿಯೋಗಳು ಏನು ಬಂದವೋ ಅದ್ರ ಪರಿಣಾಮ ಏನಾಗಿದೆ ಅಂತ ಗೊತ್ತಿಲ್ಲ ನಮಗೆ ಆದರೆ ಅದಕ್ಕಿಂತ ಮುಂಚಿಂದ ಏನಿತ್ತು ಆಯ್ತು ನೋಡಿದ್ರೆ ಬಿಜೆಪಿ ಹದಿನೆಂಟು ಅಥವಾ ಒಂದು ಸೀಟ್ ಎಕ್ಸ್ಟ್ರಾ ಗೆಲ್ಲಬಹುದು ಅಂತಿತ್ತು ಇವರೇನು ಎಕ್ಸಿಟ್ ಪೋದಲ್ಲಿ ಆಗ ನೋಡಿದ್ರೆ ವೆಸ್ಟ್ ಬೆಂಗಾಲ್ ನಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಹತ್ತಿರಕ್ಕಿದೆ ಇದೆ ಅಂದ್ರೆ ಇಪ್ಪತ್ತ್ ಮೂರು ತೋರಿಸ್ತಾ ಇದ್ದಾರೆ ಒಂದು ಎರಡು ಮೂರು ಜಾಸ್ತಿ ತೋರಿಸ್ತಾ ಇರ್ಬೋದು ಸಂದೇಶ ಕಾಲಿ ಇವತ್ತು ಮೂರು ಇದೆ ಚುನಾವಣೆ ಇವತ್ತು ಅಲ್ಲಲ್ಲ ಬಟ್ ಆ ಸಂದೇಶ ಕಾಲಿಯಿಂದ ಆಗಿದ್ದಂಥ ಇದನ್ನ ಇಡೀ ರಾಜ್ಯ ಒಂದು ಒಂದು ನಮಗೆ ಸ್ಪಷ್ಟ ಅನಿಸ್ತಾ ಇದೆ ನಾವು ಎರಡು ಪಾಯಿಂಟ್ಗಳನ್ನು ಇಲ್ಲಿ ಗಮನ ಇಟ್ಕೋಬೇಕು ಒಂದು ಒಡಿಶಾದಲ್ಲಿ ಅವರು ಏನು ವಕ್ತಾರ ಇದ್ದ ಆ ಅವರು ಏನು ಒಡಿಶಾದ ದೈವ ಅಂತೇನು ನಂಬ್ತಾರ ಆ ದೇವರೇ ಮೋದಿಯ ಅಂತ ಹೇಳುವ ಮೂಲಕ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದರು ಅದರ ನಂತರ ಅಲ್ಲಿ ಮುಖ್ಯಮಂತ್ರಿ ಆರೋಗ್ಯ ಸರಿಯಲ್ಲ ಅವ್ರಿಗೆ ಯಾಕೆ ಊಟ ಹಾಕ್ತಾರೆ ಅನ್ನೋ ಒಂದು ಮೋದಿಯ ಸ್ಟೇಟ್ಮೆಂಟು ತುಂಬ ಡ್ಯಾಮೇಜ್ ಮಾಡ್ತು ಬಿ ಜೆ ಅನ್ನೋ ಮಾತು ಎಲ್ಲ ಕಡೆ ಕೇಳಿ ಬರ್ತಾಯಿತ್ತು ಅದ್ರ ಮಧ್ಯಾಹ್ನವ್ರು ಇಪ್ಪತ್ತೊಂದರಲ್ಲಿ ಹದಿನೈದು ಅಂತ ಹೇಳ್ತಾ ಇದ್ದಾರೆ ಬಟ್ ಸಿವಿಲ್ ಸೊಸೈಟಿ ಅವರ ಪ್ರಕಾರ ಬಿ ಜೆ ಪಿ ಹತ್ತರಿಂದ ಹನ್ನೊಂದು ಗೆಲ್ಬಹುದು ಬಿಜು ಜನತಾದಳ ಒಂದು ಹತ್ತರ ಗೆಲ್ಲಬಹುದು ಒಂದು ಸೀಟ್ ಕಾಂಗ್ರೆಸ್ಗೆ ಅಥವಾ ಇಂಡಿಯಾ ಅಲಯನ್ಸಿಗೆ ಬರೋ ಸಾಧ್ಯತೆ ಅಂತ ಇನ್ನೊಂದು ವೆಸ್ಟ್ ಬೆಂಗಾಲ್ದಲ್ಲಿ ಏನು ಗ್ರೌಂಡ್ ರಿಪೋರ್ಟ್ ಏನು ಹೇಳ್ತಾ ಇದೆ ಸಿವಿಲ್ ಸೊಸೈಟಿ ಅವ್ರ ನಂಬರ್ ಏನು ಹೇಳ್ತಾ ಇದೆ ಅಂದರೆ ಅಥವಾ ಲೋಕ್ ಪೋಲ್ ಅಂತ ಏನು ಸರ್ ಇನ್ನೊಂದು ಟೀಮ್ ಸರ್ವೆ ಮಾಡಿದೆ ಈ ಪೋಲಲ್ಲಿ ಅವರು ಕರ್ನಾಟಕ ಮತ್ತು ತೆಲಂಗಾಣ ಎರಡೂ ಕರೆಕ್ಟಾಗಿ ಹೇಳಿದರು ಅಸೆಂಬ್ಲಿ ಎಲೆಕ್ಷನಲ್ಲಿ ಅವ್ರು ಹೇಳೋ ಪ್ರಕಾರ ವೆಸ್ಟ್ ಬೆಂಗಾಲಲ್ಲಿ ಹನ್ನೆರಡರಿಂದ ಹತ್ತು ಸೀಟ್ ಬರ್ಬೋದು ಬಿ ಜೆ ಪಿ ಉಳಿದು ಥರ ಹೆಚ್ಚಾಗಿತ್ತು ಮೂವತ್ತು ಸೀಟ್ಗಳವರೆಗೂ ಇಂಡಿಯಾ ಬ್ಲಾಕಿಗೆ ಬರುತ್ತೆ ಅದರಲ್ಲಿ ಕಾಂಗ್ರೆಸ್ಸು ಮತ್ತು ಲೆಫ್ಟ್ ಪಾರ್ಟೀಸು ಎರಡರಿಂದ ಮೂರು ಸೀಟ್ ಗೆಲ್ಲುವ ಚಾನ್ಸಸ್ ಇದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ನೀವೇನು ಹೇಳ್ತೀರಾ ಅದ್ರ ಬಗ್ಗೆ ಇಲ್ಲ ಒರಿಸ್ಸಾದಲ್ಲಿ ಮತ್ತು ವೆಸ್ಟ್ ಬೆಂಗಾಲಲ್ಲಿ ಅಂದರೆ ಸಿವಿಲ್ ಸೊಸೈಟಿ ಜೊತೆ ಕೆಲಸ ಮಾಡಬೇಕಾದ್ರೆ ಅವರು ಅವರು ಹೇಳಿದ್ದು ಅಲ್ಲಿ ಒಂದು ಪ್ರಮಾಣದಲ್ಲಿ ಖಾಲಿ ನ್ಯೂಸು ಅಂದರೆ ಮೂರು ನಾಲ್ಕು ತಿಂಗಳ ಹಿಂದೆ ಏನಾಯ್ತು ಲಾಸ್ಟ್ ಟೈಮು ನೀವು ಈ ಎಲೆಕ್ಷನ್ ನಾವು ನೋಡಬೇಕಾದಾಗ ಅಂದರೆ ವಿಧಾ ವಿಧಾನಸಭಾ ಎಲೆಕ್ಷನ್ನ ಎಕ್ಸಾಂಪಲ್ ಕೊಟ್ಟನಲ್ಲ ಬಿ ಜೆ ಪಿ ಗೆದ್ದೇ ಬಿಡ್ತೇನೋ ಅಂತ ಒಂದು ಹಾವ ಕ್ರಿಯೇಟ್ ಮಾಡಿದರು ಅಂದರೆ ಬಿ ಜೆ ಪಿ ಟ್ಯಾಕ್ಟಿಕ್ ಇರುತ್ತೆ ಏನೋ ಅಂತ ಹೇಳಿದ್ರೆ ಇಲ್ದೇ ಇರೋ ಜಾಗದಲ್ಲಿ ನಾವು ಅನ್ನೋ ಒಂದು ಏನೋ ಒಂದು ಭ್ರಮೆ ಮೂಡಿಸೋ ಆ ತರದಿದೆ ಸೊ ಈ ಈ ಅದೇ ತರ ಆಗತ್ತೆ ಅಂತ ಆ ಗ್ರೌಂಡ್ ರಿಪೋರ್ಟ್ ಅಲ್ಲಿ ಕೇಳ್ತಿರೋರು ಹೌದು ಅಲ್ಲಿ ಟಿ ಎಂ ವಿರುದ್ಧ ಒಂದು ಒಂದು ರೀತಿಯ ಇದಿದೆ ಆದ್ರೆ ಬಿಜೆಪಿ ಯಾವುದೇ ಕಾರಣಕ್ಕೂ ಅಲ್ಲಿ ಸೇರಿಸಬಾರ್ದು ಅನ್ನೋ ಒಂದು ಸಿವಿಲ್ ಸೊಸೈಟಿ ಗ್ರೂಪ್ಸ್ ತುಂಬಾ ಕೆಲಸ ಮಾಡ್ತಿದೆ ಅವ್ರು ಹೇಳ್ತಿರೋದು ಅಟ್ ಬೆಸ್ಟ್ ಅಟ್ ಬೆಸ್ಟ್ ಬಿಜೆಪಿ ತನ್ನ ಹದಿನೆಂಟು ಸೀಟ್ ಉಳಿಸ್ಕೊಂಡ್ರೆ ಅದು ದೊಡ್ಡದು ಈ ಇದರಲ್ಲಿ ಮೇಲಂತೂ ಹೋಗಲ್ಲ ಹೋದ್ರೆ ಎರಡು ಸೀಟ್ ಮೇಲೆ ಹೋಗಲ್ಲ ಅದಿ ಇಳಿಲೇಬೇಕು ಅನ್ನೋ ರೀತಿಲಿ ಹೇಳ್ತಿದ್ದಾರೆ ಎಲ್ಲಾ ಸಂಘಟನೆಗಳು ಮತ್ತೆ ನಾಗರಿಕ ಸಂಘಟನೆಗಳಿರ್ಬೋದು ಅಥವಾ ಅಲ್ಲಿ ಕೆಲಸ ಮಾಡ್ತದಂತ ಸೆಫಾಲಜಿಸ್ಟು ಅವ್ರ ಹತ್ರ ಮಾತಾಡಿದಾಗ ಈ ಅಭಿಪ್ರಾಯಕ್ಕೆ ಬರ್ತಾರೆ ಅವರು ಹದಿನೆಂಟು ಉಳಿಸ್ಕೊಂಡ್ರೆ ದೊಡ್ಡದು ಹಬ್ಬಬ್ಬ ಅಂದ್ರೆ ಉಳ್ಸ್ಕೊಂಡು ಎರಡು ಸೀಟ್ ಗೆಲ್ಬಹೋದೇ ಹೊರತು ಅದಕ್ಕೆ ಮೇಲಂತೂ ಹೋಗಲ್ಲ ಅನ್ನೋ ಅಭಿಪ್ರಾಯ ಅಲ್ಲಿ ವ್ಯಕ್ತವಾಗಿದೆ ಸೊ ಇಲ್ಲೂ ಅಷ್ಟೇ ಇದು ಒಂದೇ ಇಪ್ಪತ್ತೈದು ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಯಾವ ಇದ್ರ ಬೇಸಿಸ್ ಮೇಲೆ ಕೊಡ್ತಿದಾರೆ ಅದು ಮತ್ತೆ ದೊಡ್ಡ ಪ್ರಶ್ನೆ ಅರ್ಥಕ್ಕೆ ಚಿನ್ನ ಆಗಿರುತ್ತೆ ಮೋಸ್ಟ್ ಓವ್ಲಿ ಅದಕ್ಕೆ ಸರ್ವೆ ಮಾಡಿದ ಎಕ್ಸಿಟ್ ಪೋಲ್ ಸರ್ವೆ ಮಾಡಿದ ತಂಡಗಳು ಅನ್ಸುತ್ತೆ ಇನ್ನೊಂದು ನಾವು ನಾರ್ತ್ ಈಸ್ಟ್ಗೆ ಹೋದರೆ ಇಪ್ಪತ್ತೈದು ಸೀಟುಗಳು ಒಟ್ಟಾರೆ ವೆಸ್ಟ್ ಅಸ್ಸಾಮಲ್ಲಿ ಹದಿನಾಲ್ಕು ಸೀಟುಗಳು ಮಣಿಪುರ್ ತ್ರಿಪುರ ಸಿಕ್ಕಿಂ ಏನು ಸಪ್ತಸುಂದಿರೋ ರಾಜ್ಯಗಳಂತೇನು ಹೇಳ್ತೀವಿ ಅಲ್ಲಿ ಹನ್ನೊಂದು ಸೀಟು ಟೋಟಲ್ ಇಪ್ಪತ್ತೈದು ಸೀಟ್ಗಳಲ್ಲಿ ಕಳೆದ ಬಾರಿ ಕಂಪೇರ್ ಇದ್ದರೆ ಬಿ ಜೆ ಪಿ ಉತ್ತಮ ಸ್ಥಿತಿಯಲ್ಲಿತ್ತು ಬಟ್ ಈ ಬಾರಿ ಸಣ್ಣ ಸಣ್ಣ ರಾಜ್ಯಗಳಲ್ಲಿ ಅವರು ಖಾತೆ ತೆರೆಯಿಲ್ಲ ಯಾಕಂದರೆ ಎರಡು ರಾಜ್ಯದಲ್ಲಿ ಅವ್ರ ಕ್ಯಾಂಡಿಡೇಟ್ಗಳನ್ನ ಹಾಕಿಲ್ಲ ಉಳಿದು ರಾಜ್ಯದಲ್ಲಿಯೂ ಸೊ ಸಹ ಗೆಲ್ಲುವ ಸಾಧ್ಯತೆ ಕಂಡು ಬರ್ತಾ ಇಲ್ಲ ಆದರೆ ಅವರು ತಮ್ಮ ನಂಬರ್ಗಳು ಉಳಿಸ್ಕೋಬೋದು ಅಂತ ಹೇಳ್ತಾ ಇದ್ದರು ಒಂದು ಹಂತಲ್ಲಿ ಸಿವಿಲ್ ಸೊಸೈಟಿ ಹೇಳ್ತಾ ಇರೋದು ಏಳು ಅಂದರೆ ಟೋಟಲ್ ಹತ್ತು ಸೀಟು ಇಂಡಿಯಾ ಬ್ಲಾಕಿಗೆ ಬಂದರೆ ಒಂದು ಎರಡು ಮೂರು ಸೀಟು ಅಲ್ಲಿ ಇಂಡಿಪೆಂಡೆಂಟ್ ಸಿಕ್ಕಿಮು ಅಥವಾ ನಾಗಾ ಫ್ರಂಟ್ ಅವ್ರು ಗೆಲ್ಬೋದು ಒಂದು ಹನ್ನೆರಡು ಹದಿಮೂರು ಸೀಟು ಎನ್ ಎನ್ ಡಿ ಬರ್ಬೋದು ಅವರೇ ಮೇಲ್ಗೆ ಸಾಧಿಸ್ಬೋದು ಬಟ್ ಅದಕ್ಕೆ ಹೆಚ್ಚಿಗೆ ಇಲ್ಲ ಅಂತ ಬಟ್ ಸರ್ವೇಲಿ ನೋಡ್ತಾ ಇದ್ದಾಗ ತುಂಬ ಡಿಫ್ರೆಂಟ್ ನಂಬರ್ಸ್ ಕಾಣಿಸ್ತಾ ಇದೆ ಇಲ್ಲಿ ಇಲ್ಲ ಸರ್ವೆ ನೋಡಿದ್ರೆ ಇದು ತುಂಬಾ ಅಂದ್ರೆ ತುಂಬಾನೇ ಅಜ್ಕರ್ ವ್ಯತ್ಯಾಸ ಇದೆ ಯಾವ ಇದ್ರಿಂದ ನೋಡಿದ್ರು ಏನೋ ನಾರ್ತ್ ಈಸ್ಟ್ ಅಲ್ಲಿ ಮಣಿಪುರ್ ಆಗಿದೆ ಮಣಿಪುರ್ ಏನೋ ಇನ್ಸಿಡೆಂಟ್ ಆಗಿದೆ ಮಣಿಪುರಲ್ಲಿ ಒಂದ್ ದೊಡ್ಡ ಪ್ರಮಾಣದ ಮೈಟಿ ಮತ್ತೆ ಕೂಕುಗಳ ವಿರುದ್ಧ ಏನು ದೊಡ್ಡ ಸಂಘರ್ಷ ಸಂಘರ್ಷ ಆಗಿದೆ ಅದ ಅದು ಇದುವರೆಗೂ ಮಾತಾಡಿಲ್ಲ ಅಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಏನೋ ಒಂದು ಒಂದೇ ಒಂದು ಒಂದು ಪಾಸಿಂಗ್ ಕಮೆಂಟ್ ಬಿಟ್ರೆ ಮಣಿಪುರ್ ಬಗ್ಗೆ ಇದುವರೆಗೂ ಪ್ರಧಾನಿಗಳು ಮಾತಾಡಿಲ್ಲ ನಿರ್ದಿಷ್ಟವಾಗಿ ಮಣಿಪುರ್ ಹಿಂಸಾಚಾರ ಆ ಮಹಿಳೆಯ ವಿರುದ್ಧ ಅತ್ಯಾಚಾರ ಅತ್ಯಾಚಾರ ಮಾತಾಡಣೆ ಇಲ್ಲ ಇದೆಲ್ಲ ಇಟ್ಕೊಂಡು ನಾರ್ತ್ ಈಸ್ಟ್ ಅಲ್ಲಿ ಮತ್ತೆ ಬಿಜೆಪಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಅದೇ ಅದನ್ನು ಜನನಾದ್ರು ಹೇಗೆ ತಿಂಕ್ ಮಾಡ್ತಾ ಇದಾರೆ ಇಷ್ಟೆಲ್ಲಾ ಸಂಘರ್ಷ ಇದು ಆದಾಗ ಸ್ಪಂದಿಸದೆ ಇರೋ ಸರ್ಕಾರಕ್ಕೆ ಮತ್ತೆ ಓಟ್ ಹಾಕ್ತಾರೆ ಅಂದ್ರೆ ನಿಜವಾಗ್ಲೂ ಪ್ರಶ್ನೆ ಬರುತ್ತೆ ಅನ್ಸತ್ತೆ ಆ ಇಂಪಾರ್ಟೆಂಟ್ ರಾಜಕೀಯದಲ್ಲಿ ದೊಡ್ಡ ಸ್ಥಾನ ಅಂದ್ರೆ ಉತ್ತರ ಪ್ರದೇಶ ಬಿಹಾರಿಗೆ ನಾವು ಬಿಹಾರ್ ಬಗ್ಗೆ ಮಾತಾಡೋಣ ಯಾಕಂದ್ರೆ ಮೂವತ್ತೊಂಬತ್ತು ಸ್ಥಾನಗಳು ಲಾಸ್ಟ್ ಟೈಮಲ್ಲಿ ಮೂವತ್ತೆಂಟು ಸ್ಥಾನಗಳನ್ನು ಬಿಜೆಪಿ ಗೆದ್ದು ಕಟ್ಕೊಂಡಿದ್ದೆ ಎನ್ ಗೆದ್ದಿತ್ತು ಈ ಬಾರಿ ನಿತೀಶ್ ಮತ್ತೆ ಅವ್ರ ಜೊತೆ ವಾಪಾಸ್ ಬಂದಿದ್ದಾರೆ ಆಮೇಲೆ ಅವ್ರು ತುಂಬ ಜಾತಿ ಸಮೀಕರಣ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಯಾಕಂದರೆ ಪ ಚಿರಾಗ್ ಪಾಸ್ವಾನ್ ಇದ್ದಾರೆ ಇನ್ನೊಂದು ಕಡೆ ಅತಿ ಹಿಂದುಳಿದವರಾದ ಅವ್ರ ಜೊತೆಗಿದ್ದಾರೆ ಈ ಎಲ್ಲ ಕಾಂಬಿನೇಷನ್ ವರ್ಕೌಟ್ ಆಗತ್ತೆ ಅನ್ನೋ ಒಂದು ಲೆಕ್ಕಾಚಾರ ಬರ್ತಾ ಇತ್ತು ಅದ್ರ ಮಧ್ಯೆ ಕಾಂಗ್ರೆಸ್ ಮತ್ತು ಏನು ತೇಜಸ್ವಿ ಯಾದವ್ ಅವ್ರ ಬಣ ಇದೆ ಲೆಫ್ಟ್ಗಳ ಜೊತೆಗೂಡಿ ಉಗ್ ಅತ್ಯಂತ ಯಶಸ್ವಿ ಚುನಾವಣಾ ರ್ಯಾಲಿಗಳನ್ನು ಅಲ್ಲಿ ಮಾಡಿದರು ಇಷ್ಟಾದರೂ ಸಹಿತ ಅಲ್ಲಿ ಎನ್ ಡಿ ಎನೇ ಮೇಲ್ಗೆ ಸಾಧಿಸುತ್ತೆ ಅನ್ನೋದು ಗ್ರೌಂಡ್ ರಿಪೋರ್ಟ್ ಅಂದರೆ ಅಲ್ಲಿ ವರ್ಕ್ ಮಾಡಿದ ಸಿವಿಲ್ ಸೊಸೈಟಿಗಳು ಹೇಳ್ತವೆ ಅವರೇ ಇಪ್ಪತ್ನಾಲ್ಕು ಇಪ್ಪತ್ತೈದು ಸೀಟ್ ಗೆಲ್ಬೋದು ಆದರೆ ಇವರು ಮಿನಿಮಮ್ ಹದಿನೈದು ಸೀಟನ್ನು ಇವ್ರು ಗೆಲ್ತಾರೆ ಇಂಡಿಯಾ ಬ್ಲಾಕ್ ಅಂತ ಇದು ಸಿವಿಲ್ ಸೊಸೈಟಿ ಅದು ಗ್ರೌಂಡ್ ರಿಪೋರ್ಟ್ ಆಗಿತ್ತು ಆದರೆ ಎಕ್ಸಿಟ್ ಪೋಲ್ ಹೇಳೋ ಪ್ರಕಾರ ಕನಿಷ್ಠ ಮೂವತ್ತೆಂಟರಲ್ಲಿ ಮೂವತ್ತರ ಮೂವತ್ತೆಂಟು ಗೆದ್ದಿದ್ರು ಈ ಬಾರಿನವ್ರು ಮೂವತ್ತ್ ಮೂರು ಮೂವತ್ತೆ ನಾಲ್ಕು ಗೆಲ್ತಾರೆ ಮ್ಯಾಕ್ಸಿಮಮ್ ಐದು ಆರು ಸೀಟ್ ಬರ್ಬೋದು ತೇಜಸ್ವಿ ಮತ್ತು ಕಾಂಗ್ರೆಸ್ಗೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಇದು ಸ್ವಲ್ಪ ಆಶ್ಚರ್ಯಕರದ ವಿಷಯ ಯಾಕೆಂದರೆ ಎರಡು ತಿಂಗಳ ಹಿಂದೆ ಅಂತ ಹೇಳ್ಬೋದು ಅಥವಾ ಎಲೆಕ್ಷನ್ ಇನ್ನೇನು ಶುರುವಾಗೋ ಟೈಮ್ನಲ್ಲಿ ಬಿಹಾರದಲ್ಲಿ ಜೆ ಡಿ ಯು ಮತ್ತು ಬಿ ಜೆ ಪಿ ಮತ್ತು ಚಿರಾಗ್ ಪಾಸ್ವಾನ್ ಲೋಕ ಜನ ಇದು ಅಲ್ಲಿ ಅವ್ರದ್ದು ಒಟ್ಟು ಮೂವತ್ತೊಂಬತ್ತರಲ್ಲಿ ಮೂವತ್ತೆಂಟು ಇದ್ದರು ಲಾಸ್ಟ್ ಟೈಮು ಬಟ್ ಈ ಸಾರಿ ಗಣನೀಯವಾಗಿ ಸೀಟ್ಗಳನ್ನ ಕಳ್ಕೊಳ್ತಾರೆ ಅನ್ನೋದು ಶುರುವಿನಲ್ಲಿತ್ತು ಬಟ್ ಚುನಾವಣೆ ಆಗ್ತಾ 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 ನೀವು ಹೇಳ್ದಂಗೆ ಅಲ್ಲಿ ಅಷ್ಟೊಂದೇನು ಗಣನೀಯವಾಗಿ ಕಳ್ಕೊಳ್ಳಲ್ಲ ಅವ್ರಿಗೆ ಬಿಕಾಸ್ ಆಫ್ ಕ್ಯಾಸ್ಟ್ ಕಾಂಬಿನೇಷನ್ ಯಾಕೆಂದರೆ ಇವತ್ತು ಬಿಹಾರದಲ್ಲಿ ಮಾತ್ರ ಅಲ್ಲ ಬಹುತೇಕ ಇಡೀ ದೇಶದಲ್ಲಿ ಆಯಾ ರಾಜ್ಯಗಳ ಲೋಕಲ್ ಇಶ್ಯೂಗಳು ಮತ್ತು ಕ್ಯಾಸ್ಟ್ ಡೈನಮಿಕ್ಸ್ ಮೇಲೆ ಎಲೆಕ್ಷನ್ ನಡೆದಿದೆ ಪ್ರತಿ ಸರಿ ಥರ ನ್ಯಾಷನಲ್ ಇಶ್ಯೂಸ್ ಮೇಲೆ ನಡೀತಾ ಇತ್ತಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ರಕ್ಷಣೆ ಅನ್ನೋದು ಪುಲ್ವಾಮ ಹದಿನಾಲ್ಕರಲ್ಲಿ ಇಡೀ ದೇಶದಲ್ಲಿ ಅಚ್ಚೆ ದಿನ ಅನ್ನೋ ಇದ್ರ ಮೇಲೆ ನಡೀತು ಬಟ್ ಈ ಸರಿ ಹಾಗೆ ಇಡೀ ದೇಶದ ಇಶ್ಯೂ ಮೇಲೆ ಒಂದು ಇಶ್ಯೂ ಮೇಲೆ ನಡೆದಿಲ್ಲ ಆಯಾ ರಾಜ್ಯಗಳ ಲೋಕಲ್ ಇಶ್ಯೂಗಳ ಮೇಲೆ ನಡೆದಿದೆ ಆ ಒಂದು ಕಾರಣದಿಂದ ಅಲ್ಲಿಯ ಕ್ಯಾಸ್ಟ್ ಡೈನಮಿಕ್ಸು ಕ್ಯಾಸ್ಟ್ ಇಕ್ವೇಷನ್ನು ಎನ್ ಡಿ ಎಗೆ ಅಲ್ಲಿ ಅನುಕೂಲ ಮಾಡಿಕೊಡ್ತಾ ಇದೆ ಹಾಗಾಗಿ ಅವರು ಗಣನೀಯ ಪ್ರಮಾಣದಲ್ಲಿ ಸೀಟನ್ನು ಕಳ್ಕೊಳ್ಳಲ್ಲ ಹಾಗೆ ಒಂದು ಮೂವತ್ತ ಒಂಬತ್ತರಲ್ಲಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಅಥವಾ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಉಳಿಸ್ಕೊಳ್ತಾರೆ ಅನ್ನೋ ಥರ ಇತ್ತು ಬಟ್ ಎಕ್ಸಿಟ್ ಪೋಲ್ಗಳು ತೋರಿಸ್ತಾ ಇರೋದು ಆಲ್ಮೋಸ್ಟ್ ಮೂವತ್ತ್ಮೂರಿಂದ ಮೂವತ್ತ್ನಾಲ್ಕು ಎನ್ ಡಿ ಎ ಉಳಿಸ್ಕೊಳ್ಳುತ್ತೆ ಮೂರಿಂದ ನಾಲ್ಕಷ್ಟೇ ಕಾಂಗ್ರೆಸ್ ಆರ್ ಜೆ ಡಿ ಮತ್ತು ಲೆಫ್ಟ್ ಪಾರ್ಟಿಗಳು ಸೇರಿ ಗೆಲ್ಲಕ್ಕೆ ಸಾಧ್ಯ ಅಂತ ತೋರಿಸ್ತಾ ಇರೋದು ಕೂಡ ಇದು ಕೂಡ ಸ್ವಲ್ಪ ಸ್ವಲ್ಪ ಎಕ್ಸಿಟ್ ಪೋಲ್ಗಳ ಬಗ್ಗೆ ಪ್ರಶ್ನೆ ಮೂಡಿಸ್ತಾ ಇದೆ ಮತ್ತು ಇದನ್ನು ಈ ಎಕ್ಸಿಟ್ ಪೋಲಲ್ಲಿ ಹೇಳ್ತಾ ಇರದೆ ಬಿಹಾರ ವಿಷಯದಲ್ಲಿ ಆಗಿರ್ಬೋದು ಅದರಲ್ಲೂ ಕರ್ನಾಟಕದಂಥ ರಾಜ್ಯದ ವಿಷಯದಲ್ಲಿ ಬಿ ಎಕ್ಸಿಟ್ ಪೋಲ್ ಹೇಳ್ತಾ ಇರ್ತಾರೇ ರಿಸಲ್ಟು ಬಂದರೆ ಆಗ ನಾವು ನಿಜಕ್ಕೂ ಜನ ಯಾವ ಕಾರಣಕ್ಕೆ ಓಟ್ ಹಾಕ್ತಾ ಇದ್ದಾರೆ ಯಾವ ದೃಷ್ಟಿಯಿಂದ ಓಟ್ ಆಗ್ತಾ ಇದನ್ನು ಚಿಂತಿಸಬೇಕಾಗ್ತದೆ ಅಲ್ಲಲ್ಲ ನಿಜವಾಗ್ಲೂ ಅವ್ರು ಓಟ್ ಹಾಕ್ತಾ ಇದ್ರು ಅಥವಾ ಅವರು ಓಟ್ ಅನ್ನು ಅನ್ನೋದನ್ನು ಪ್ರಶ್ನೆ ಮಾಡ್ಬೇಕಾಗತ್ತೆ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಅನ್ಸುತ್ತೆ ಬಟ್ ಜಾರ್ಖಂಡ್ ಅಲ್ಲಿ ಸೊ ಹೇಮಂತ್ ಸೊರೇನ್ ಅವ್ರನ್ನು ಬಂಧಿಸಿದ ನಂತರ ಚಿತ್ರಣ ಬದಲಾಗಿ ಸಿಂಪತಿ ಮೂಡ್ತಾ ಇದೆ ಆದಿವಾಸಿಗಳನ್ನು ಟಾರ್ಗೆಟ್ ಮಾಡಿ ಅವರು ಬಂಧಿಸಿ ಇಲ್ಲದ ಕೇಸನ್ನು ಸೃಷ್ಟಿ ಮಾಡಿದ್ರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇತ್ತು ಹೀಗಾಗಿ ಇಂಡಿಯಾ ಬ್ಲಾಕ್ಗೆ ಒಂದು ಉತ್ತಮ ಅವಕಾಶ ಇದೆ ಅನ್ನೋದು ಅಲ್ಲಿಯ ಸಿವಿಲ್ ಸೊಸೈಟಿ ಮತ್ತು ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇತ್ತು ಬಟ್ ಎಲ್ಲ ಸರ್ವೆಗಳನ್ನು ನೋಡ್ತಾಯಿದ್ರೆ ಜಾರ್ಖಂಡಲ್ಲಿ ಹದಿನಾಲ್ಕು ಸೀಟುಗಳಲ್ಲಿ ಕನಿಷ್ಠ ಹತ್ತರಿಂದ ಹನ್ನೊಂದು ಸೀಟುಗಳನ್ನು ಎನ್ ಡಿ ಎ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ ಆದಿವಾಸಿಗಳು ಬಾಹುಳ ಅತ್ಯಂತ ಖನಿಜ ಸಂಪತ್ತು ಉಳ್ಳ ರಾಜ್ಯ ಜಾರ್ಖಂಡು ಏನು ಅನಿಸುತ್ತೆ ನಿಮಗೆ ಜಾರ್ಖಂಡ್ ಛತ್ತೀಸ್ಗಢ ಇರ್ಬೋದು ಇದು ಗಣಿ ಸಮೃದ್ಧ ಗಣಿ ದೇಶದ ಎಲ್ಲಾ ಕೋಟ್ಯಾಧಿಪತಿಗಳು ಇಲ್ಲಿಂದ ಗಣಿ ಉಪಯೋಗಿಸ್ಕೊಂಡು ಇದು ಅವರು ಬಾಂಬೆ ಇರ್ತಾರೆ ಆದ್ರೆ ಅವ್ರೆಲ್ಲ ಇಂಡಸ್ಟ್ರಿಗಳು ಅಲ್ಲೇ ಇರ್ತವೆ ಸೊ ಇದು ಅಂದ್ರೆ ಸೋರೆಯನ್ನ ಅರೆಸ್ಟ್ ಮಾಡಿದ್ದಿರಬಹುದು ಅಥವಾ ಇರಬಹುದು ಅಂದ್ರೆ ಇದು ಅಂದ್ರೆ ಜಾರ್ಖಂಡ್ ಮುಕ್ತಿ ಮೋರ್ಚಾನ ಹತ್ತಿಕ್ಕಿ ನಾವು ಅಲ್ಲಿ ರಾಜ್ಯ ಸರ್ಕಾರವನ್ನು ಕೇಜ್ರಿವಾಲ್ ಇರ್ಬೋದು ಆಪ್ ಇರ್ಬೋದು ಅವರು ಎಲ್ಲಿ ಅಂದ್ರೆ ಇಲ್ಲಿ ಏಟ್ ರೀತಿಯಿಂದಾನೇ ಅರೆಸ್ಟ್ ಮಾಡಿದ್ರು ಆ ರೀತಿ ವರ್ಕೌಟ್ ಆಗ್ತಾ ಇದೆಯಾ ಗೊತ್ತಿಲ್ಲ ಅದು ಅದು ವರ್ಕೌಟ್ ಆಗಿದ್ಯಾ ಗೊತ್ತಿಲ್ಲ ಅಂದ್ರೆ ನಾವು ನಾನಾ ರೀತಿ ಇದನ್ನ ವಿಶ್ಲೇಷಣೆ ಮಾಡಬಹುದು ಆದ್ರೆ ಒಂದೇನು ಅಂತ ಹೇಳಿದ್ರೆ ಈಗ ಎಲ್ಲಾ ಎಕ್ಸಿಟ್ ಪೋಲ್ ಅಲ್ಲಿ ಟು ಅಂದ್ರೆ ಉದಾರವಾಗಿ ಎನ್ ಡಿ ಎ ಮುಂದೆ ಬರ್ತಾ ಅನ್ನೋದಕ್ಕೆ ಯಾವುದೇ ಇದಿಲ್ಲ ನಾವು ಜಾರ್ಖಂಡೇ ತಗೋಬಹುದು ಛತ್ತೀಸ್ಗಢೇ ತಗೋಬೋದು ಯಾವುದೇ ಸ್ಟೇಟು ನಾವು ಈಗ ಸ್ಟೇಟ್ ಡಿಸ್ಕಸ್ ಮಾಡ್ತಾ ಇದೀವಿ ಇದು ಯಾವುದೂ ಗ್ರೌಂಡ್ ರಿಯಾಲಿಟಿ ತಾಳೆ ಆಗ್ತಾ ಇಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಯಾಕೆ ಎಸ್ ಸರ್ವೆ ಮಾಡಿದಾಗ ತುಂಬಾ ನಂಬರ್ ಗಳು ಡಿಫರೆಂಟ್ ಆಗಿದೆ ಯಾಕಂದ್ರೆ ಅವರು ವೋಟ್ ಪರ್ಸೆಂಟೇಜ್ ನೋಡಿದ್ರು ಸಿ ಎಸ್ ಎಂತೂ ತಪ್ಪಾಗಿಲ್ಲ ಇತ್ತೀಚಿನ ದಿನಗಳಲ್ಲಿ ವೋ ಪರ್ಸೆಂಟೇಜ್ ಕೊಡ್ತಾರೆ ಆಮೇಲೆ ಜನ ನಿರಾಶ್ರಾಗಿದ್ದಾರೆ ಸರ್ಕಾರದಿಂದ ಬೆಲೆ ಏರಿಕೆ ಮತ್ತು ನಿರುದ್ಯೋಗ ದೊಡ್ಡ ಸಮಸ್ಯೆ ಕಾಡ್ತಾ ಮಂದಿರ ಇಂಪ್ಯಾಕ್ಟ್ ಆಗ್ತಾ ಇಲ್ಲ ಅನ್ನೋ ಸ್ಪಷ್ಟವಾಗಿ ಕೊಟ್ಟಿದ್ರು ಇಷ್ಟೆಲ್ಲ ಆದ್ಮೇಲೆ ಈ ರೀತಿ ನಂಬರ್ ಕೊಡ್ತಾ ಇದಾರೆ ಅಂದ್ರೆ ಎಕ್ಸಿಟ್ ಪೋಲ್ ಅವ್ರಿಟ್ ಹೇಗ್ ಮಾಡ್ತಾರ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಎಕ್ಸಿಟ್ ಪೋಲ್ ಅಲ್ಲಿ ಎಷ್ಟು ಪಾರದರ್ಶಕವಾಗಿರಬೇಕು ಅನ್ನೋದು ಒಂದು ಇಂಪಾರ್ಟೆಂಟ್ ಆಗುತ್ತೆ ಯಾವ ರೀತಿ ಡೇಟಾ ಸಂಗ್ರಹ ಸಂಗ್ರಹಿಸಲಾಯ್ತು ಯಾವ ಪ್ರಶ್ನೆಗಳು ಕೇಳಲಾಯ್ತು ನೀವು ಸಿ ಎಸ್ ಡಿ ಎಸ್ ಈಗಲೂ ಹೋದ್ರೆ ಸಿ ಎಸ್ ಡಿ ಎಸ್ ವೆಬ್ಸೈಟ್ ಅಲ್ಲಿ ಏನೇನು ಪ್ರಶ್ನೆ ಕೇಳಿದ್ರು ಇದುವರೆಗೂ ಏನೇನು ಪ್ರಶ್ನೆ ಕೇಳಿದ್ರು ಅದು ಯಾವ ತರ ಉತ್ತರ ಕೊಟ್ಟಿದ್ರು ಅದ ಎಷ್ಟು ಪರ್ಸೆಂಟೇಜ್ ಅಂತ ಅವರು ಪಬ್ಲಿಷ್ ಮಾಡ್ತಾರೆ ಅದೇ ರೀತಿ ಆಕ್ಸೆಸ್ ಮೈ ಇಂಡಿಯಾ ಫೈನಲ್ ರಿಸಲ್ಟ್ ನ ಮಾಡುತ್ತೆ ಆದ್ರೆ ಯಾವ ರೀತಿ ಪ್ರೊಸೆಸ್ ಅಲ್ಲಿ ಮಾಡಿದ್ರು ಯಾವ ಪ್ರಶ್ನೆಗಳು ಕೇಳಿದ್ರು ಅದನ್ನ ಹೇಳಲ್ಲ ಇನ್ ಮಿಕ್ಕಿದ್ದು ಸರ್ವೆ ಏಜೆನ್ಸಿಗಳು ಅದನ್ನು ಮಾಡಲ್ಲ ಈ ದಿನ ಮಾಡಿ ನಾವು ಮಾಡಿದ್ವಿ ಕಂಪ್ಲೀಟ್ ಡೇಟಾನ ನಾವು ಯಾವ ಪ್ರಶ್ನೆ ಕೇಳಿದೀವಿ ಅದನ್ನ ಈ ದಿನದಲ್ಲಿ ಪಬ್ಲಿಷ್ ಮಾಡಿದೀವಿ ಯಾರೇ ಆಗಲಿ ಈ ದಿನ ಡಾಟ್ ಕಾಮ್ ಹೋಗಿ ಎಲೆಕ್ಷನ್ ಕ್ಲಿಕ್ ಮಾಡಿದ್ರೆ ಪಾರದರ್ಶಕ ಚಾಲೆಂಜ್ ಮಾಡಿದ್ರು ರೆಡಿ ಇದೆ ನಾವು ರೆಡಿ ಹಂಡ್ರೆಡ್ ಪರ್ಸೆಂಟ್ ಮಧ್ಯಪ್ರದೇಶ ರಾಜಸ್ಥಾನ್ ಕಳೆದ ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಅಚ್ಚರಿ ಅದ್ಭುತ ಪ್ರದರ್ಶನ ನೀಡುವ ಮೂಲಕ ಸರ್ಕಾರ ರಚಿಸಿದೆ ರಚಿಸಿದಲ್ಲಿ ಬಿಜೆಪಿಯಲ್ಲಿ ತನ್ನ ಸರ್ಕಾರ ಉಳಿಸ್ಕೊಂಡಿದೆ ರಾಜಸ್ಥಾನದಲ್ಲಿ ಸರ್ಕಾರ ರಚಿಸಿದೆ ಈ ಬಾರಿ ಅಲ್ಲಿ ಕಾಂಗ್ರೆಸ್ ಒಂದು ಗ್ರೌಂಡ್ ರಿಪೋರ್ಟ್ ಏನು ಹೇಳ್ತಾ ಇತ್ತು ಅಂದ್ರೆ ಉತ್ತಮ ಪ್ರದರ್ಶನ ನೀಡುವ ಸಾಧ್ಯತೆ ಹೆಚ್ಚಿಗೆ ಇದ್ದವು ರಾಜಸ್ಥಾನದಲ್ಲಿ ಇಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತೆಂಟು ಗೆದ್ದರು ಬಿಜೆಪಿ ಐದಾದರೂ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಈ ಸಲ ರಾಜಸ್ಥಾನದಲ್ಲಿ ತುಂಬ ಹೆಚ್ಚಿಗೆಗಳತ್ತೆ ಯಾಕಂದರೆ ರಜಪೂತರು ಒಂದು ವಿರೋಧ ಬಂದಿತ್ತು ಮತ್ತು ಆದಿವಾಸಿಗಳು ಅಲ್ಲಿ ತುಂಬ ಬಿ ಜೆ ಪಿ ಮೇಲಿನ ಒಂದು ಕೋಪ ಎದ್ದು ಕಾಣಿಸ್ತಾ ಇತ್ತು ಅವರಿಬ್ಬರನ್ನು ಸೇರಿಸಿ ಕಾಂಗ್ರೆಸ್ ಒಳ್ಳೆ ಕ್ಯಾಂಡಿಡೇಟ್ಗಳು ಹಾಕಿರೋದ್ರಿಂದ ಸಚಿನ್ ಪೈಲಟ್ ತುಂಬ ಕೆಲಸ ಮಾಡ್ತಾರೆ ಸ್ಪಷ್ಟವಾಗಿ ಕಂಡು ಬರ್ತಾ ಇತ್ತು ಅಲ್ಲಿ ಹತ್ತು ಎಂಟರಿಂದ ಹತ್ತು ಸೀಟ್ ಗೆಲ್ಬೋದು ಅನ್ನೋದು ಎಲ್ಲ ರಾಜಕೀಯ ವಿಶ್ಲೇಷಕರು ಚುನಾವಣೆ ತಜ್ಞರೂ ಮಾತಾಗಿತ್ತು ಗ್ರೌಂಡ್ ರಿಯಾಲಿಟಿನೂ ಅದೇ ಹೇಳ್ತಾ ಇತ್ತು ನಮ್ಮದು ಸಿವಿಲ್ ಸೊಸೈಟಿಯಿಂದ ಬಟ್ ಇವರೆಲ್ಲ ಕೊಡ್ತಾರ ನೋಡಿದರೆ ಮತ್ತೆ ಅವ್ರು ಬಿ ಜೆ ಪಿಯಲ್ಲಿ ಸ್ವೀಪ್ ಮಾಡ್ತಾ ಇದೆ ಮ್ಯಾಕ್ಸಿಮಮ್ ಒಂದು ಸೀಟ್ ಗೆಲ್ಬೋದು ಮಧ್ಯಪ್ರದೇಶದಲ್ಲಿ ಆದರೆ ರಾಜಸ್ಥಾನದಲ್ಲಿ ಐದರಿಂದ ಏಳು ಸೀಟ್ ಗೆಲ್ಬಹುದು ಅಂತ ಆಕ್ಸೆಸ್ ಮೈ ಕೊಡ್ತಾ ಕೊಡ್ತಾಯಿದ್ರು ಉಳಿದವರು ಅದನ್ನೂ ಕೊಡ್ತಾಯಿಲ್ಲ ಅವರೊಬ್ಬರು ಕೊಡ್ತಾ ಇದ್ದಾರೆ ಏನನ್ಸರು ನಿಮಗೆ ಮಧ್ಯಪ್ರದೇಶದಲ್ಲಿ ಹೌದು ಬಿ ಜೆ ಪಿನೇ ಸ್ಟ್ರಾಂಗ್ ಇತ್ತು ಕಾಂಗ್ರೆಸ್ಸು ಅಂತ ತುಂಬ ಸ್ಟ್ರಾಂಗ್ ಆಗಿತ್ತು ಸ್ವಲ್ಪ ದುರ್ಬಲ ಆಗಿತ್ತು ಏಕೆಂದರೆ ವಿಧಾನಸಭಾ ಚುನಾವಣೆಯಲ್ಲಿ ತಾನು ಗೆಲ್ಲಬಹುದಾಗಿದ್ದ ರಾಜ್ಯವನ್ನು ಕಾಂಗ್ರೆಸ್ ತನ್ನ ಕೈಯಾರೆ ತರದಿಂದ ಕಳ್ಕೊಂಡಿದ್ದು ಇನ್ ಸ್ಪೈಟ್ ಆಫ್ ದಟ್ ಈ ಎರಡು ಸಾವಿರದ ಹದಿನಾಲ್ಕರಲ್ಲಿದ್ದಂಥ ಪರಿಸ್ಥಿತಿಯಾಗಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪರಿಸ್ಥಿತಿ ಪರಿಸ್ಥಿತಿಯಾಗಲಿ ಕಂಪ್ಲೀಟ್ ಮೋದಿ ಅಲೆ ಅಂತೇನಿತ್ತು ಆ ಕಾರಣಕ್ಕೆ ಅಲ್ಲಿ ಮಧ್ಯಪ್ರದೇಶದಲ್ಲಿ ಆಲ್ಮೋಸ್ಟ್ ಎಲ್ಲ ಸೀಟ್ಗಳನ್ನೂ ಬಿ ಜೆ ಪಿ ಗೆದ್ದಿತ್ತು ಈ ಸಾರಿ ಇತ್ತೊಂದು ಆರು ತಿಂಗಳಿಂದ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಬಿಜ್ ಮಧ್ಯಪ್ರದೇಶದಲ್ಲಿ ಬಿ ಜೆ ಪಿ ಅಷ್ಟೊಂದು ಓವರ್ವೆಲ್ಮಿಂಗ್ ಮೆಜಾರಿಟಿ ಗೆದ್ದಿದ್ರೂ ಕೂಡ ಈಗ ಕಳೆದ ಲೋಕಸಭಾ ಚುನಾವಣೆಗಳ ಅವಧಿನಲ್ಲಿ ಏನು ಬಿಜೆಪಿ ಪರವಾದ ಮೋದಿ ಪರವಾದ ಅಲ್ಲೇ ಇತ್ತು ಅದಿಲ್ಲದೆ ಇರೋ ಕಾರಣಕ್ಕೆ ಗ್ರೌಂಡ್ ರಿಪೋರ್ಟ್ಸ್ ಹೇಳ್ತಿದ್ದು ಕನಿಷ್ಠ ನಾಲ್ಕರಿಂದ ಐದು ಸೀಟು ಕಾಂಗ್ರೆಸ್ ಗೆಲ್ಲಬಹುದು ಅಂತ ಬಟ್ ಎಕ್ಸಿಟ್ ನಲ್ಲಿ ಒಂದು ಗೆಲ್ಲಲ್ಲ ಅನ್ನೋ ತರ ತೋರಿಸ್ತಾ ಇದ್ದಾರೆ ಸೊ ರಾಜಸ್ಥಾನಕ್ಕೂ ಗ್ರೇಸ್ ರಾಜಸ್ಥಾನದಲ್ಲಿ ಒಂದು ಚುನಾವಣೆಯಲ್ಲಿ ಅಲ್ಲ ಬಹುತೇಕ ಕಾಂಗ್ರೆಸ್ ಗೆಲ್ಲೋಂಥ ಅವಕಾಶ ಇತ್ತು ವಿಧಾನಸಭಾ ಚುನಾವಣೆಯಲ್ಲಿ ಫಸ್ಟ್ ಟೈಮ್ ಆ್ಯಂಟಿ ಇನ್ಕಮೆನ್ಸಿ ಇದನ್ನ ಮೀರಿ ಆದರೆ ಸೀಟು ಹಂಚಿಕೆಯಲ್ಲಾಗಿದ್ದಂಥ ಇದರಿಂದ ಅದು ಸೋಲ್ತು ಮತ್ತೆ ಅಲ್ಲಿ ಮುಖ್ಯಮಂತ್ರಿ ಆಯ್ಕೆ ಬಿ ಜೆ ಪಿಯಿಂದ ಏನು ಮುಖ್ಯಮಂತ್ರಿ ಆಯ್ಕೆ ಆಯಿತು ಅದರ ಬಗ್ಗೆ ಜನಕ್ಕೆ ಅಸಮಾಧಾನ ಇತ್ತು ಮತ್ತು ಸೀಟು ಹಂಚಿಕೆಯಲ್ಲೂ ಬಿ ಜೆ ಪಿನಲ್ಲಿ ಭಾಳ ಗೊಂದಲ ಆಗಿದೆ ಅದರಿಂದ ಅಲ್ಲಿ ಬಿ ಜೆ ಪಿ ಹಿಂದೆ ಇದೆ ಅನ್ನೋ ಕಾರಣಕ್ಕೆ ಎಂಟರಿಂದ ಹತ್ತು ಕನಿಷ್ಠ ಅಲ್ಲಿ ಕಾಂಗ್ರೆಸ್ಗೆ ಬರುತ್ತೆ ಅನ್ನೋ ಥರ ಗ್ರೌಂಡ್ ರಿಪೋರ್ಟ್ಗಳು ನಾವು ಆ ಕಡೆಲ್ಲ ಓಡಾಡಿದಾಗ ಹೇಳಿದ್ದಂಥದ್ದು ಬಟ್ ಇಲ್ಲಿ ಐದರಿಂದ ಏಳು ಒಂದು ಸ್ವಲ್ಪ ಹತ್ರ ತೋರಿಸ್ತಿದ್ದಾರೆ ಐದರಿಂದ ಏಳು ತೋರಿಸ್ತಾ ಇದ್ದಾರೆ ಸೊ ಹಿಂಗ ಹೀಗೆ ಬೇರೆ ಬೇರೆ ರಾಜ್ಯಗಳು ನೋಡ್ತಾ ಬಂದರೂ ಕೂಡ ಈ ಸಾರಿಯ ಎಕ್ಸಿಟ್ ಪೋಲ್ಗಳು ಅತ್ಯಂತ ಸ್ಪಷ್ಟವಾಗಿ ಜನರ ಭಾವನೆಗಳೇನಿದ್ವೋ ಜನರ ಚಿಂತನೆಗಳೇನಿದ್ವೋ ಚುನಾವಣೆ ಬಗ್ಗೆ ಗ್ರೌಂಡ್ ರಿಯಾಲಿಟಿ ಏನಿತ್ತೋ ಅದಕ್ಕೆ ಬಹುತೇಕ ಸಂಪೂರ್ಣ ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿ ರಿಸಲ್ಟ್ನ ಎಕ್ಸಿಟ್ ಪೋಲ್ಗಳು ತೋರಿಸ್ತಾ ಇವೆ ಸೊ ಜೂನ್ ನಾಲ್ಕಲ್ಲಿ ಗೊತ್ತಾಗುತ್ತೆ ಇದೇ ಥರ ಬಂದರೆ ಇದು ನಿಜಕ್ಕೂ ವಿಶೇಷವಾಗಿ ಅಧ್ಯಯನ ಮಾಡಬೇಕಾಗಿರುವಂಥ ಒಂದು ವಿಷಯ ಆಗ್ತದೆ ಈ ಸರಿ ಇನ್ನೊಂದು ಇಂಪಾರ್ಟೆಂಟ್ ಗುಜರಾತ್ ಪ್ರಧಾನಮಂತ್ರಿ ಮತ್ತು ಗೃಹ ಮಂತ್ರಿಯ ತವರು ರಾಜ್ಯ ಕಳೆದ ಎರಡು ಇಲೆಕ್ಷನಲ್ಲವರು ಇಪ್ಪತ್ತಾರಕ್ಕೆ ಇಪ್ಪತ್ತಾರು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದಾರೆ ಬಟ್ ಈ ಬಾರಿ ನಾವು ಕಂಪೇರ್ ಮಾಡಿ ನೋಡ್ತಾ ಇದ್ದಾಗ ಅಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ ಇಬ್ಬರು ಜೊತೆ ಸೇರಿ ಇಲೆಕ್ಷನ್ ಮಾಡ್ತಾ ಇದ್ದಾರೆ ಆದಿವಾಸಿಗಳು ರಜಪೂತರು ಗುಜರಾತಲ್ಲಿರೋರು ಬಿ ಜೆ ಪಿ ವಿರುದ್ಧ ಒಂದು ಅಸಮಾಧಾನಗೊಂಡರು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಈ ಎಲ್ಲ ಕಾರಣಗಳಿಂದ ಅಲ್ಲಿ ಈ ಬಿ ಜೆ ಪಿ ಈ ಬಾರಿ ಖಾತೆ ತೆರೆಯುತ್ತೆ ಹತ್ತು ವರ್ಷಗಳ ನಂತರ ತನ್ನ ಖಾತೆ ತೆರೆಯುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ಅಲ್ಲಿಯ ಸಿವಿಲ್ ಸೊಸೈಟಿಯವರು ಹೇಳ್ತಾ ಇದ್ರು ನಮ್ಮ ಗ್ರೌಂಡ್ ರಿಪೋರ್ಟು ಅದೇ ರೀತಿ ಇದೆ ಬಟ್ಟು ಚುನಾವಣೆ ತಜ್ಞರೇ ಸಫಾಲಜಿಸ್ಟ್ಗಳು ಗುಜರಾತಲ್ಲಿ ಕಾಂಗ್ರೆಸ್ ಈ ಬಾರಿ ಖಾತೆ ತೆರೆಯುವ ಸಾಧ್ಯತೆಗಳು ಸ್ಪಷ್ಟವಾಗಿದೆ ಅಂತ ಸೂಚನೆ ಕೊಟ್ಟಿದ್ರು ಬಟ್ ಇಲೆಕ್ಷನ್ ಎಕ್ಸಿಟ್ ಪೋಲ್ಗಳನ್ನು ನೋಡ್ತಾ ಇದ್ದರೆ ಅವರು ಮತ್ತು ಮೋದಿಯವರ ಮ್ಯಾಜಿಕ್ ಗುಜರಾತಲ್ಲಿ ನಡೆಯುತ್ತೆ ಅಮಿತ್ ಶಾ ಅವರ ಚಾಣಕ್ಯ ತಂತ್ರಗಳೇ ನಡೀತವೆ ಅಂತ ಅಂದ್ರೆ ಸೋಕಾಳ್ ಚಾಣಕ್ಯ ಆ ತಂತ್ರಗಳೇ ನಡೀತವೆ ಅನ್ನೋದು ಹೇಳ್ತಾ ಇದ್ದಾರೆ ಒಟ್ಟಾರೆ ಒನ್ ಸೈಡೆಡ್ ಆದ ಎಕ್ಸಿಟ್ ಪೋಲೆ ಕಂಡು ಅಂತ ಕಂಡು ಬರ್ತಾ ಇದೆ ಅನ್ಸುತ್ತೆ ರಾಜಸ್ಥಾನ್ ಮಧ್ಯಪ್ರದೇಶನ ಕಂಪೇರ್ ಮಾಡಿದ್ರೆ ಗುಜರಾತಲ್ಲಿ ಈಗಲೂ ಕೂಡ ಬಿ ಜೆ ಪಿ ತುಂಬ ಸ್ಟ್ರಾಂಗ್ ಪೊಸಿಷನ್ ಅಲ್ಲೇ ಇದೆ ತುಂಬರ್ ಪಾರ್ಟಿ ವಿಧಾನಸಭೆ ಅಂತ ತಗೊಂಡ್ರು ಆಲ್ಮೋಸ್ಟ್ ಇಪ್ಪತ್ತೈದು ವರ್ಷಗಳಿಂದ ಪಿನ ಅಧಿಕಾರದಲ್ಲಿದೆ ಮತ್ತೆ ಕಡೆಯ ವಿಧಾನಸಭೆ ಎಲೆಕ್ಷನಲ್ಲಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಗೆದ್ಕೊಂಡು ಬಂದಿದೆ ಒಟ್ಟಾರೆಯಾಗಿ ಬಿಜೆಪಿಯಲ್ಲಿ ಸ್ಟ್ರಾಂಗ್ ಇದೆ ಕಂಪೇರ್ ಟು ಮಧ್ಯಪ್ರದೇಶ ರಾಜಸ್ಥಾನ ನಾವು ಲೆಕ್ಕ ಹಾಕೊಂಡ್ರೆ ಇನ್ ಸ್ಪೈಟ್ ಆಫ್ ದಟ್ ಈ ಸಾರಿ ವಿಧಾನಸಭಾ ಅದೇ ಕಾರಣಕ್ಕೆ ಈ ಸಾರಿ ಲೋಕಸಭಾ ಚುನಾವಣೆ ಏನು ನಡೀತಾ ಇದೆ ಇದರಲ್ಲಿ ಮಧ್ಯಪ್ರದೇಶದಷ್ಟೋ ರಾಜಸ್ಥಾನದಷ್ಟೋ ವಿರೋಧ ಪಕ್ಷಗಳು ಗೆಲ್ತವೆ ಅಂತ ಯಾರೂ ಹೇಳಿರಲಿಲ್ಲ ಆದರೆ ಒಂದರಿಂದ ಎರಡು ಅಥವಾ ಮೂರರಿಂದ ನಾಲ್ಕು ಮ್ಯಾಕ್ಸಿಮಮ್ ಸ್ಥಾನಗಳನ್ನ ವಿರೋಧ ಪಕ್ಷಗಳು ಕಾಂಗ್ರೆಸ್ಸು ಆಮ್ ಆದ್ಮಿ ಪಾರ್ಟಿ ಸೇರಿದಂಗೆ ಗೆಲ್ಲೋ ಸಾಧ್ಯತೆ ಇದೆ ಅಂತ ಪ್ರೀಪೋಲ್ ಸರ್ವೆಗಳು ಮತ್ತು ನೀವು ಹೇಳ್ದಂಗೆ ಹಲವಾರು ಗ್ರೌಂಡ್ ರಿಪೋರ್ಟ್ಸ್ ಹೇಳ್ತಾ ಬಂದಿದ್ವು ಬಟ್ ಎಕ್ಸಿಟ್ ಪೋಲು ಈ ಸರಿನೂ ಕೂಡ ಗುಜರಾತಲ್ಲೇ ಅಷ್ಟು ಸೀಟ್ಗಳನ್ನ ಬಿ ಜೆ ಪಿನ ಗೆಲ್ತಾ ಇದೆ ಅಂತ ತೋರಿಸ್ತಾ ಇದೆ ಸೊ ಅದೇ ಇದು ಅಂದ್ರೆ ಕಂಪ್ಲೀಟ್ ಆಗಿ ಏನು ಬಿಜೆಪಿಯವರು ಮೊದ್ಲಿಂದನೂ ಚಾರ್ಸೋ ಬಾರ್ ಅಪ್ಕಿ ಬಾರ್ ಅಪ್ಕಿ ಬಾರ್ ಬಾರ್ ಅಂತ ಹೇಳ್ತಾ ಇದ್ರಲ್ಲ ಅದನ್ನತ್ರ ಆಲ್ಮೋಸ್ಟ್ ಹತ್ರಕ್ಕೆ ಎಕ್ಸಿಟ್ ತರಲು ಎಲ್ಲ ತೋರಿಸ್ತಾ ಇವೆ ಸೊ ನಾವು ಯಾವಾಗಲೇ ಹೇಳ್ದಂಗೆ ಇದು ನಿಜಕ್ಕೂ ಈ ತರಾನೇ ರಿಸಲ್ಟ್ ಬಂದ್ರೆ ನಾವು ಈ ಸಾರಿ ಜನ ಯಾವ ರೀತಿ ಯೋಚನೆ ಮಾಡಿ ಓಟ್ ಹಾಕಿದ್ರು ಅನ್ನೋದನ್ನ ಒಂದು ದೀರ್ಘವಾದ ಅಧ್ಯಯನ ಮಾಡ್ಬೇಕಾಗಿದೆ ಈಗ ನಮ್ಮ ಜೊತೆ ಮಾತನಾಡಲು ಸೇರಿಕೊಂಡಿದ್ದಾರೆ ವಾಸೋ ಹೆಚ್ ವಿ ಡಾಕ್ಟರ್ ವಾಸೋ ಎಚ್ ವಿ ಈ ದಿನ ಸರ್ವೆ ತಂಡದ ಮುಖ್ಯಸ್ಥರು ಕಳೆದ ಬಾರಿ ಸರ್ವೆ ಮಾಡಿ ಅವರು ಹತ್ತಿರ ಹತ್ತಿರದ ಎಲ್ಲ ಸರಿ ಅದರ ನಂಬರ್ಗಳು ಕೊಟ್ಟಿದ್ದಾರೆ ಅನ್ನೋ ವಿಶ್ವಾಸ ಅವ್ರ ಜೊತೆಗಿದೆ ಇದೇ ರೀತಿ ಅವರು ಈ ಬಾರಿಯೂ ಪ್ರೀ ಪೋಲ್ ಸರ್ವೆಗಳನ್ನು ಮಾಡಿ ತಮ್ಮದೇ ಆದ ನಂಬರ್ ಅದು ಒಂದು ಅಭಿಪ್ರಾಯ ಯಾವ ರೀತಿ ಇದೆ ಜನರ ಒಲವು ಯಾವ ಕಡೆ ಹೋಗಿ ಸ್ಪಷ್ಟವಾದ ಸೂಚನೆಯನ್ನು ನಮಗೆ ಕೊಟ್ಟಿದ್ದಾರೆ ಬಟ್ ಆ ಪ್ರೀ ಪೋಲ್ಗೂ ಎಕ್ಸಿಟ್ ಪೋಲ್ಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಈಗ ಎಕ್ಸಿಟ್ ಪೋಲ್ ಬಂದಿದೆ ಎಕ್ಸಿಟ್ ಪೋಲ್ನ ಒಂದು ಓವರ್ ಆಲ್ ಇದು ನೋಡ್ತಾ ಇದ್ದರೆ ಮುನ್ನೂರ ಐವತ್ತು ಹೆಚ್ಚು ಕಡಿಮೆ ಎನ್ ಡಿ ಎಗೆ ಬರುತ್ತೆ ಮತ್ತು ನೂರ ಐವತ್ತು ಸೀಟ್ಗಳು ಇಂಡಿಯಾ ಬ್ಲಾಕಿಗೆ ಬರ್ಬೋದು ಮೂವತ್ತೈದರಿಂದ ನಲವತ್ತು ಅದರ್ಸಿಗೆ ಬರುತ್ತೆ ಅಂತ ತುಂಬ ಜನ ಹೇಳಿದ್ದಾರೆ ಇದರಲ್ಲಿ ರಿಪಬ್ಲಿಕ್ ಭಾರತು ಮತ್ತು ಎಮ್ ಪಿ ಮಾರ್ಕ್ದರ್ ಮಾಡಿದ್ದಾರೆ ಇಂಡಿಯಾ ನ್ಯೂಸ್ ಡಿ ಡೈನಾಮಿಕ್ಸ್ ಅನ್ನೋರು ಮಾಡಿದ್ದಾರೆ ದೈನಿಕ್ ಭಾಸ್ಕರ್ ನ್ಯೂಸ್ ನೇಷನ್ ಜನ್ ಕಿ ಬಾತು ಆರ್ ಭಾರತ್ ಮ್ಯಾಟ್ರಿಜ್ ಅನ್ನೋದು ಇನ್ನೊಂದು ಕಂಪ್ನಿಯವ್ರು ಮಾಡಿದ್ದಾರೆ ಎಲ್ಲ ನಂಬರ್ಗಳು ಆಲ್ಮೋಸ್ಟ್ ಸೇಮ್ ಆಗೇ ಇದಾವೆ ಅದು ಫಸ್ಟ್ ಇದ್ರ ಬಗ್ಗೆ ಹೇಳಿಬಿಡಿ ಆಮೇಲೆ ನಂತರ ಕರ್ನಾಟಕದ ಬಗ್ಗೆ ಮಾತಾಡೋಣ ಅನಿಸುತ್ತೆ ಓವರ್ ಆಲ್ ಇದು ನಂಬರ್ ಪ್ರೆಡಿಕ್ಷನ್ ಬರ್ತಾ ಇದೆ ಎಕ್ಸಿಟ್ ಪೋಲ್ ಅಲ್ಲಿ ಇದ್ರ ಬಗ್ಗೆ ಫಸ್ಟ್ ಯಾರು ನಾನ್ನೂರ ಐವತ್ತೆಲ್ಲ ಕೊಟ್ಟಿಲ್ಲ ಅಂತ ನೋಡಿ ಖುಷಿ ಆಯ್ತು ಅಲ್ಲ ಆಶ್ಚರ್ಯ ಅಷ್ಟು ಇಲ್ಲ ಇದರಲ್ಲಿ ನಾವು ಪ್ರೀ ಪೋಲ್ ಮಾಡಿದ್ದು ಇದು ಎಕ್ಸಿಟ್ ಪೋಲ್ ಮಾಡ್ತೀರಾ ನಾವು ಎಕ್ಸಿಟ್ ಪೋಲ್ ನ ಆ ರೀತಿ ಒಳಗಡೆ ಮಾಡಿಲ್ಲ ಬಟ್ ಆದರೆ ನಾವು ಬೇರೆ ಒಂದು ಕಾರಣಕ್ಕಾಗಿ ಅಂದರೆ ದೇಶದ ಜನತೆ ಯಾವ ಇಶ್ಯೂಸ್ ಮೇಲೆ ವೋಟ್ ಮಾಡ್ತಾರೆ ಅನ್ನೋದನ್ನು ಕೂಡ ಇಟ್ಕೊಂಡು ಮುಖ್ಯವಾಗಿ ಕಲ್ಯಾಣ ಕಾರ್ಯಕ್ರಮಗಳನ್ನ ಗ್ಯಾರಂಟಿ ಪ್ರೋಗ್ರಾಮ್ಸ್ ಇಟ್ಕೊಂಡು ಮಾಡ್ತಿರುವಂಥ ಒಂದು ಆಲ್ ಇಂಡಿಯಾ ಸರ್ವೆಯ ಭಾಗವಾಗಿ ಕೂಡ ಒಂದು ಸರ್ವೆ ಮಾಡಿದ್ವಿ ಅದು ಇವತ್ತು ರಾತ್ರಿಗೆ ಮುಗಿ ಮುಕ್ತಾಯ ಆಗುತ್ತೆ ನಾಳೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು ನಮ್ಮ ನಂಬರ್ಸ್ನ ಇಟ್ಕೊಂಡು ನಾಳೆ ಈ ದಿನ ತಂದೆ ಆದ ಒಂದು ನಂಬರ್ಸ್ ಕೊಡಲು ಸಿದ್ಧವಾಗ್ತಾ ಇದೆ ಸಿದ್ಧವಾಗ್ತಾ ಇದೆ ತನ್ನದೇ ಆದ ನಂಬರ್ಸ್ ಎಲ್ಲ ನಮ್ಮ ಸರ್ವೆ ನಲ್ಲಿ ಏನ್ ಬಂದಿದೆ ಅದನ್ನ ನಾವು ಮುಂದೆಡ್ತಾ ಇದ್ದೀವಿ ಎಕ್ಸಿಟ್ ಪೋಲ್ ಅಥವಾ ಪ್ರೀ ಪೋಲ್ ಯಾವುದೇ ಬಂದಾಗ ಅದು ವೈಜ್ಞಾನಿಕವಾದಂಥ ವಿಧಾನಗಳಲ್ಲಿ ಅದು ನಡೆದಿದ್ರೆ ಸರಿಯಾದ ರೀತಿಯಲ್ಲಿ ನಿಷ್ಪಕ್ಷಪಾತವಾಗಿ ನಡೆದಿದ್ರೆ ಅದನ್ನ ತಳ್ಳಿ ಹಾಕೋದೇನಿದೆ ಅದನ್ನ ಬಹುತೇಕ ಸಾರಿ ನಾವು ಮಾಡಬಾರ್ದು ಅಂತಾನೆ ಅನಿಸುತ್ತೆ ಆದರೆ ಏನಾಗಿದೆ ಅಂದರೆ ಯಾರು ರಿಲೇಯಬಲ್ ಯಾರು ಅಲ್ಲ ಅನ್ನೋದು ಯಾಕಂದರೆ ತುಂಬ ಸರಿ ಉಲ್ಟಾ ಬಂದಿದ್ದು ಇದೆ ಮತ್ತು ಇವತ್ತಿನ ಮಟ್ಟಕ್ಕೆ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಅತ್ಯಂತ ರಿಲೇಯಬಲ್ ಶೇಕಡ ತೊಂಬತ್ತೆರಡರಷ್ಟು ಸಂದರ್ಭದಲ್ಲಿ ಸರಿಯಾಗಿರುವಂಥ ಮೈ ಆಕ್ಸಿಸ್ ಇಂಡಿಯಾ ಏನಿದೆ ಆ ನಂಬರ್ಸ್ನ ಎಲ್ಲರೂ ಕುತೂಹಲದಿಂದ ನೋಡ್ತೀವಿ ಅವರಿಂದ ಪೂರ್ತಿ ನಂಬರ್ ಹಾಕಿಲ್ಲ ಆದರೆ ಇಲ್ಲಿ ತನಕ ಅವ್ರು ಹಾಕಿರೋ ನಂಬರ್ಸ್ನ ನೋಡಿದ್ರೆ ಬಹುತೇಕ ಅದು ಹೆಚ್ಚು ಕಡಿಮೆ ಅದು ಮುನ್ನೂರ ಐವತ್ತರಿಂದ ಮುನ್ನೂರ ಐವತ್ತಕ್ಕೆ ಅಥವಾ ಮುನ್ನೂರ ಎಂಬತ್ತಕ್ಕೂ ಕೂಡ ಹೋಗಿ ನಿಂತ್ಕೊಳ್ಬಹುದು ಅಂತ ಅನ್ಸುತ್ತೆ ಇಂಡಿಯಾಗ್ ಈಗಾಗ್ಲೇನೆ ನೂರ ಆರರಿಂದ ನೂರ ಮೂವತ್ತೊಂದು ಅಂತ ಅವರು ಹೇಳಿರೋದು ನಾವು ನೋಡ್ತೀವಿ ಇದರ ಬಗ್ಗೆ ಬಂತು ಅಂದ್ರೆ ಆಲ್ ಇಂಡಿಯಾ ನಂಬರ್ಸ್ ಇನ್ನು ಏನೇನು ಬರುತ್ತೆ ವೋಟ್ ಶೇರ್ ಏನು ಬೇರೆ ರಾಜ್ಯದ ಬಗ್ಗೆ ಗೊತ್ತಿಲ್ಲ ಬಟ್ ಕರ್ನಾಟಕದ ನಂಬರ್ಸ್ ನೋಡಿದ್ರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಸೇರಿ ಶೇಕಡ ಐವತ್ತೈದರಷ್ಟು ವೋಟ್ ಶೇರನ್ನು ಮತ್ತು ಕಾಂಗ್ರೆಸ್ಗೆ ನಲವತ್ತೊಂದು ಪರ್ಸೆಂಟ್ ವೋಟ್ ಶೇರ್ ಕೊಟ್ಟಿರೋದ್ರಿಂದ ಆಲ್ ಇಂಡಿಯಾ ಫಿಗರ್ಸ್ ಕೂಡ ಹೆಂಗಾಯಿತು ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಅದರ್ವೈಸ್ ಯಾಕಂದರೆ ಬೇರೆ ರಾಜ್ಯಗಳಲ್ಲಿ ನಾವು ಸಭೆ ಮಾಡಿಲ್ಲ ಮತ್ತು ಜನ ಯಾವುದಕ್ಕೆ ಒಟ್ಟು ಆಗ್ತಾರೆ ಅನ್ನೋದು ಕಡೆಯಲ್ಲಿ ಅವರು ಏನು ಹೇಳ್ತಾರೆ ಅಂದ್ರೆ ನಮ್ಮ ಪ್ರಶ್ನೆಗಳು ಉದ್ದಕ್ಕೂ ಬೇರೆ ಬೇರೆ ಇರುತ್ತೆ ಆ ಪ್ರಶ್ನೆಗಳಲ್ಲಿ ಕಡೆಯ ಪ್ರಶ್ನೆ ನೀವು ಯಾರು ಓಟ್ ಹಾಕ್ತೀರಾ ಅಂತ ನಾವು ಕೇಳೋದಿರುತ್ತೆ ಆದರೆ ಅದನ್ನ ಕ್ರಾಸ್ ವೆರಿಫೈ ಮಾಡುವಂತ ಬೇರೆ ಪ್ರಶ್ನೆಗಳಿರುತ್ತೆ ಗ್ಯಾರಂಟಿಗಳ ಬಗ್ಗೆ ಅವರ ಒಲವೇನು ನರೇಂದ್ರ ಮೋದಿಯವರ ಪಾಪ್ಯುಲಾರಿಟಿ ಬಗ್ಗೆ ಅವರ ಒಲುವೇನು ಅಂತ ಅವೆಲ್ಲದ ರಾಜ್ಯಕ್ಕೆ ನಮಗೊಂದು ಫಿಗರ್ ಬಂದಿರುತ್ತೆ ಆ ಫಿಗರ್ನ ಇವತ್ತು ಮಯಾಕ್ಸಿಸ್ ಇಂಡಿಯಾ ಮುಂದೆ ಮುಂದಿಡ್ತಿರೋದಕ್ಕೆ ಹೋಲಿಕೆ ಆಗ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಇದೆ ಹಾಗಾಗಿ ನಾಳೆ ನಾವು ಮತ್ತೆ ಹೆಂಗು ಆ ವಿಚಾರದಲ್ಲಿ ಮಾತಾಡ್ಬೋದು ಬಟ್ ಇಫ್ ದಿಸ್ ಈಸ್ ದಿ ರಿಯಲ್ ರಿಫ್ಲೆಕ್ಷನ್ ಆಫ್ ವಾಟ್ ಪೀಪಲ್ ಆರ್ ಥಿಂಕಿಂಗ್ ಇಟ್ ಈಸ್ ವೆರಿ ವೆರಿ ಸರ್ಪ್ರೈಸಿಂಗ್ ಈ ಬಸವರಾಜರು ಒಂದು ತುಂಬ ಇಂಪಾರ್ಟೆಂಟ್ ಮಾತು ಹೇಳಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೈಪರ್ ನ್ಯಾಷನಲಿಸಮ್ ಇದ್ದಾಗ ಬಿ ಜೆ ಪಿಗೆ ಅಂದರೆ ಅಲ್ಲಿವರೆಗೂ ಕರ್ನಾಟಕದಲ್ಲಿ ಒಂದು ಪಕ್ಷಕ್ಕೆ ಬಂದ ಅತಿ ಗರಿಷ್ಠ ಮತ ಪ್ರಮಾಣ ಅಂದರೆ ಐವತ್ತೊಂದು ಪರ್ಸೆಂಟು ಅಷ್ಟೆಲ್ಲ ಹೈಪರ್ ನ್ಯಾಷನಲಿಸಮ್ ಇದ್ದು ಮೋದಿ ಮ್ಯಾಜಿಕ್ ಇದ್ದು ತುಂಬ ಒಂದು ಕಡೆ ಇದ್ದಾಗೂ ಅಥವಾ ಕಾಂಗ್ರೆಸ್ ಬಗ್ಗೆ ಅಷ್ಟಾದ ಒಲವು ಕಂಡು ಬರದೇ ಇದ್ದಾಗೂ ಅವ್ರಿಗೆ ಐವತ್ತೊಂದು ಪರ್ಸೆಂಟೇಜ್ ಬಂದಿದೆ ಈ ಬಾರಿ ಕಾಂಗ್ರೆಸ್ ಹತ್ತೊಂಬತ್ತರ ತೊಂಬತ್ತೊಂಬತ್ತರ ನಂತರ ಅತ್ಯಂತ ಬಲಿಷ್ಠ ಹೋರಾಟ ನಡೆದ ಅಂದರೆ ತ ಚುರು ತೀವ್ರ ಸ್ಪರ್ಧೆ ನೀಡಿದ ಚುನಾವಣೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭೆಯಲ್ಲಿ ಇಷ್ಟು ಸ್ಪರ್ಧೆ ಇದ್ದು ಅವ್ರ ಕಲ್ಯಾಣ ಕಾರ್ಯಕ್ರಮದಲ್ಲಿ ಎಸ್ಪೆಷಲಿ ಗ್ಯಾರಂಟಿ ಕಾರ್ಯಕ್ರಮಗಳು ಮಹಿಳೆಯರ ಹೆಚ್ಚಿಗೆ ಆಕರ್ಷತೆ ಇದ್ದಾಗೂ ಬಿ ಜೆ ಪಿ ಐವತ್ತೈದು ಪರ್ಸೆಂಟೇಜ್ ಓಟ್ ತೊಗೊಳ್ಳುತ್ತೆ ಅನ್ನೋದು ಹೇಗೆ ಅನಿಸುತ್ತೆ ನಿಮಗೆ ಯಾಕಂದರೆ ನಿಮ್ಮ ಪ್ರೀಪೋಲ್ ಸರ್ವೆಯಲ್ಲಿ ಆ ನಂಬರ್ ತುಂಬ ಡಿಫ್ರೆಂಟ್ ಆಗಿದೆ ಯಾಕಂದ್ರೆ ಅವ್ರು ನಲ್ವತ್ತು ಪರ್ಸೆಂಟೇಜ್ ಮುಟ್ಟೋದು ಸಾಧ್ಯತೆ ಇಲ್ಲ ಸಾಧ್ಯ ಕಂಡು ಬರ್ತಾ ಇರಲಿಲ್ಲ ಅಲ್ಲಿ ಮ್ಯಾಕ್ಸಿಮಮ್ ಅಕಸ್ಮಾತ್ ಏನಾದರೂ ಅನ್ಡಿಸೈಡೆಡ್ ವೋಟರ್ಸ್ ಎಲ್ಲರೂ ಹಾಕಿದರೆ ನಲವತ್ನಾಲ್ಕು ಪರ್ಸೆಂಟೇಜ್ ಬರ್ಬೋದು ಅಂತಿತ್ತು ಈ ಈ ಇಷ್ಟು ಗ್ಯಾಪ್ ಹೇಗಾಗ ಸಾಧ್ಯ ಅಥವಾ ಈ ಸರ್ವೆ ನಂಬಲಿಕ್ಕೆ ನಾವು ಅನ್ಸತ್ತಾ ಹತ್ತರ ಅನ್ಸತ್ತಾ ಇಲ್ಲ ಇದರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕದಲ್ಲಿ ನಡೆದ ಎಲೆಕ್ಷನ್ನು ಒಂದು ರೀತಿಯಲ್ಲಿ ಅದೊಂದು ಎಲೆಕ್ಷನ್ ರೀತಿ ಒಳಗಡೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅಲೈಯನ್ಸ್ ಇತ್ತು ಅದ್ರ ಕಡೆಯಿಂದ ನಡೀಲಿಲ್ಲ ಯಾವ ಪ್ರಮಾಣಕ್ಕೆ ಅಂತಂದರೆ ಬಿ ಜೆ ಡಿ ಎಸ್ಗೆ ಎಷ್ಟು ಸೀಟನ್ನು ಕಾಂಗ್ರೆಸ್ಸು ಆಫರ್ ಮಾಡಿತ್ತು ಅದರಲ್ಲಿ ಒಂದು ಸೀಟನ್ನು ಆಗಲ್ಲ ಅಂತ ವಾಪಸ್ ಕೊಟ್ಬಿಟ್ರು ಬೆಂಗಳೂರು ನಾರ್ತನ್ನು ಅಲ್ಲಿ ದೇವೇಗೌಡರೇ ಬಂದು ನಿಲ್ಬೋದು ಅಂತ ಹೇಳ್ತಾ ಫೈನಲಿ ಅದಕ್ಕೆ ಕೃಷ್ಣಬೈರೇಗೌಡರನ್ನ ಕಡೆ ಹಂತದಲ್ಲಿ ಫೀಲ್ಡ್ ಮಾಡಿದ್ರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕ ಅದು ಜೆ ಡಿ ಎಸ್ಗೆ ಅಂತ ಬಿಟ್ಕೊಟ್ಟಿತ್ತು ಆ ಜೆ ಡಿ ಎಸ್ಗೆ ಟಿಕೆಟ್ ಇಲ್ಲ ಕಾಂಗ್ರೆಸ್ನಲ್ಲಿದ್ದ ಪ್ರಮೋದ್ ಮಧುರಾಜ್ ಅವ್ರನ್ನ ಜೆ ಡಿ ಎಸ್ನಿಂದ ಫೀಲ್ಡ್ ಮಾಡಲಾಗಿತ್ತು ಉತ್ತರ ಕನ್ನಡ ಅಲ್ಲಿಗೆ ಬಿಟ್ಕೊಡ್ಲಾಗಿತ್ತು ಅದನ್ನು ಆನಂದ್ ಆಸ್ನೋಟಿಕರನ್ನ ಕಡೆ ಹಂತದಲ್ಲಿ ಪೋಸ್ಟ್ ಮಾಡಿದ್ರು ಬಿಜಾಪುರದಲ್ಲಿ ಆಫ್ಕೋರ್ಸ್ ಜೆ ಡಿ ಎಸ್ಗೆ ಪ್ರೆಸೆನ್ಸ್ ಇತ್ತು ಬಟ್ ಜೆ ಡಿ ಎಸ್ ಅದರಲ್ಲಿ ಎಲ್ಲ ಎಂಟು ಕ್ಷೇತ್ರಗಳಲ್ಲಿ ಏನು ತನ್ನ ಹಿಡಿತ ಹೊಂದಿರಲಿಲ್ಲ ಈ ರೀತಿ ಆಗಿರುವಂಥ ಚಿತ್ರಣ ಬಹುತೇಕ ಅಲ್ಲಿ ಇತ್ತು ಅಂದರೆ ಅಲ್ಲಿ ಮತ್ತು ಮಂಡ್ಯದಲ್ಲಿ ಏನು ನಡೆಯಿತು ನಿಖಿಲ್ ಕುಮಾರಸ್ವಾಮಿ ವರ್ಷ ಸುಮಲತಾ ಅದನ್ನು ಇಡೀ ರಾಜ್ಯಕ್ಕೆ ವಿಸ್ತರಿಸಲು ಮತ್ತು ಹೈಪರ್ ನ್ಯಾಷನಲಿಸಮ್ ಏನಿತ್ತು ಪುಲ್ವಾಮಾ ಮತ್ತು ಬಾಲಕೋಟ್ನ ನಂತರದಲ್ಲಿ ಅದು ತುಂಬ ಅಗ್ರೆಸಿವ್ ಆಗಿರುವಂಥ ಒಂದು ಕ್ಯಾಂಪೇನನ್ನು ಇಡೀ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲೂ ಕೂಡ ರನ್ ಮಾಡಿದ್ರು ಇವೆಲ್ಲ ಇದ್ದ ಸಂದರ್ಭದಲ್ಲಿ ನಿಮಗೆ ಫಿಫ್ಟಿ ಒನ್ ಪರ್ಸೆಂಟ್ ಕಾಣಿಸ್ತು ಈಗ ನೂರು ಮೂವತ್ತೈದು ಜನ ಎಮ್ ಎಲ್ ಎಗಳು ಇದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಗ್ಯಾರಂಟಿ ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟೇಷನ್ ಆಗಿದೆ ಮಹಿಳಾ ಮತದಾರರ ಒಲವು ವಿಶೇಷವಾಗಿದೆ ಇವೆಲ್ಲದರ ಆಚೆಗೂ ಕೂಡ ಕಾಂಗ್ರೆಸ್ಗೆ ವಿಧಾನಸಭಾ ಚುನಾವಣೆಯಲ್ಲಿ ಏನು ಮತ ಬಂದಿತ್ತು ಅದಕ್ಕಿಂತ ಕಡಿಮೆ ಆಗುತ್ತೆ ಅಂದರೆ ಇಟ್ ಇಸ್ ವೆರಿ ವೆರಿ ಸರ್ಪ್ರೈಸಿಂಗ್ ಇದರಲ್ಲಿ ಒಂದು ವಿಚಾರ ನಾವು ಗಮನಿಸಬೇಕಿರೋದು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಲಯನ್ಸ್ ಏನಿದೆ ಅದು ಹೆಚ್ಚಿನ ಕ್ಷೇತ್ರಗಳಲ್ಲಿ ವರ್ಕ್ ಆಗಿದೆ ಅಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ವೋಟರ್ಸ್ ಇಬ್ಬರೂ ಕೂಡ ಪರಸ್ಪರರ ಕ್ಯಾಂಡಿಡೇಟ್ಗೆ ವೋಟ್ ಹಾಕಿದ್ದಾರೆ ಅವ್ರು ಕಾಂಗ್ರೆಸ್ ವೋಟ್ ಹಾಕಿಲ್ಲ ಅದರಲ್ಲಿ ಹೆಚ್ಚಿನವರು ಸಣ್ಣ ಪ್ರಮಾಣದ ಕಾಂಗ್ರೆಸ್ಗೆ ಹೋಗಿರ್ಬೋದು ಆದರೆ ಉಳಿದಂತೆ ಇಡೀ ರಾಜ್ಯದಲ್ಲಿ ಆ ಸನ್ನಿವೇಶ ಇರಲಿಲ್ಲ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ಹೈದರಾಬಾದ್ ಕರ್ನಾಟಕದಲ್ಲಿ ಹಾಗಾಗಿ ಈ ನಂಬರ್ಸ್ ಏನರೊಳಗಡೆ ಬರ್ತಾ ಇದೆ ಅದು ಭಾಳ ಭಾಳ ಆಶ್ಚರ್ಯಕರವಾಗಿದೆ ಮತ್ತು ಇದು ಯಾಕೆ ಹಿಂಗಿದೆ ಪ್ರಶ್ನೆಗಳು ಪ್ರಶ್ನೆಗೊಳಪಡುವಂಥ ರೀತಿ ಒಳಗಡೆ ಈ ಸದ್ಯಕ್ಕೆ ಬರ್ತಾ ಇರ್ತಕ್ಕಂಥ ನಂಬರ್ಸ್ ಅಂತೂ ಇದೆ ಅಂತ ನಾನು ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ನಾವು ಬಸವರಾಜಂತ ಮೊದ್ಲು ಇದೊಂದು ಸಲ ಕೇಳಿಬಿಡ್ತೀನಿ ಈಗ ನೀವು ಬಂದಿರೋದ್ರಿಂದ ಸಿ ಎಸ್ ಡಿ ಎಸ್ ನಂಬರ್ಸ್ಗೂ ನಮ್ಮ ನಂಬರ್ಸ್ಗೂ ತುಂಬ ಸಾಮ್ಯತೆಗಳು ಕಂಡುಬರುತ್ತೆ ಸರ್ವೆ ನೋಡ್ತಾ ಇದ್ದರೆ ಅವರು ಪ್ರೀಪೋಲ್ ಸರ್ವೆ ಮಾಡಿದ್ರು ನಾವು ಪ್ರೀಪೋಲ್ ಸರ್ವೆ ಮಾಡಿದ್ವಿ ಅವರು ಆಲ್ ಓವರ್ ಇಂಡಿಯಾ ಮಾಡಿರೋದ್ರಿಂದ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಾವು ಕರ್ನಾಟಕದ ಮಟ್ಟಿಗೆ ಮಾತ್ರ ಸೀಮಿತವಾಗಿದ್ದೇವೆ ಆ ಎರಡೂ ಸರ್ವೆ ನಂಬರ್ ಸೇಮ್ ಬರ್ತಾ ಅಂದರೆ ಇಡೀ ದೇಶ ಅದೇ ರೀತಿ ಸ್ಪಂದಿಸ್ತಾ ಇದೆ ಅದೇ ಸಮಸ್ಯೆಗಳು ಎಲ್ಲ ಮತದಾರಿಗೂ ಕಾಡ್ತಾ ಇರೋದನ್ನು ಸ್ಪಷ್ಟವಾಗಿ ನಮಗೆ ಚಿತ್ರಣ ಸಿಗುತ್ತೆ ಆಮೇಲೆ ನಾವು ಎಲ್ಲ ಚುನಾವಣೆಯಲ್ಲಿ ನೋಡ್ತಾ ಇದ್ದರು ಸಿ ಎಸ್ ಡಿ ಎಸ್ ಅವರು ಏನು ಮತ ಪ್ರಮಾಣಗಳನ್ನು ಕೊಡ್ತಾರೆ ಅದು ಆಲ್ಮೋಸ್ಟ್ ಆಗಿ ಬಂದಿದೆ ಈ ಎಲ್ಲ ಎಕ್ಸಿಟ್ ಪೋಲ್ಗಳನ್ನ ನೋಡ್ತಾ ಇದ್ರೆ ಅತ್ಯಂತ ನಂಬಿಗಾರರ ಸರ್ವೆ ಅಂದರೆ ಪ್ರೀಪೋಲಲ್ಲಿ ಸಿ ಎಸ್ ಡಿ ಎಸ್ ನಂಬೋದು ಹೇಳ್ಬೋದು ಅಂತ ಅನ್ಸುತ್ತೆ ನಾವೇನು ಸರ್ವೆ ನಂಬರ್ಸ್ ಹೇಳ್ತಾ ಇದ್ದೇವೆ ಏನು ಔಟ್ಕಮ್ ಬಂದಿದೆ ಅದೇ ಸಿ ಎಸ್ ಡೆಸ್ಸಲ್ಲಿ ಬರ್ತಾ ಇದೆ ಅಂದರೆ ಕರ್ನಾಟಕದಲ್ಲಿ ಏನು ಅಪ್ಲೈ ಆಗ್ತಾ ಇದೆ ಇದು ಗ್ರಾಮರು ಅದು ಇಡೀ ದೇಶಕ್ಕೂ ಅಪ್ಲೈ ಆಗಬೇಕಲ್ಲ ಅದು ಒಂದು ಆಗಬೇಕು ಮತ್ತು ಅದಲ್ಲದೆ ಆಲ್ ಇಂಡಿಯಾ ನಂಬರ್ಸ್ ಕುರಿತಾಗಿಯೂ ಕೂಡ ಸಿ ಎಸ್ ಡಿ ಎಸ್ನ ಸಂಜೀವ್ ಕು ಸಂಜಯ್ ಕುಮಾರ್ ಅವರು ಹೇಳಿದ್ದೇನೆಂದರೆ ನಲವತ್ತು ಪರ್ಸೆಂಟಷ್ಟು ವೋಟ್ ಶೇರು ಬಿ ಜೆ ಪಿಗಿತ್ತು ಅದರಲ್ಲಿ ಸುಮಾರು ಐದು ಪರ್ಸೆಂಟಷ್ಟು ಅವರು ರಿಲೆಕ್ಟೆಂಟ್ ವೋಟರ್ಸ್ ಇದ್ದರು ಅವರು ಹಾಕಬೇಕು ಅಂತಿರಲಿಲ್ಲ ಬೇರೆಯವ್ರಿಗೆ ಹಾಕಬಾರ್ದು ಅನ್ನೋ ಕಾರಣಕ್ಕಾಗಿ ಬಿ ಜೆ ಪಿಗೆ ಹಾಕ್ತಾಯಿದ್ರು ಅದೂ ಕೂಡ ಚುನಾವಣೆಯ ಹಂತಗಳು ದಾಟ್ತಾ ಇದ್ದಂಗೆ ಆ ಐದಾರು ಪರ್ಸೆಂಟ್ ಜನ ಏನಿದ್ರು ಅದರಲ್ಲಿ ನಾಲ್ಕು ಅಷ್ಟು ಅದು ಇಂಡಿಯಾ ಗೆ ಹೋಗಿದೆ ಅಂತ ಸೊ ಮೂವತ್ತೈದು ಪರ್ಸೆಂಟ್ ಆಲ್ ಇಂಡಿಯಾ ಲೆವೆಲಲ್ಲಿ ಇರೋದಾದರೆ ಕರ್ನಾಟಕದಲ್ಲಿ ಐವತ್ತೈದು ಪರ್ಸೆಂಟು ಎನ್ ಡಿ ಎ ಕೂಟಕ್ಕೆ ಬರೋದಕ್ಕೆ ಇಂಪಾಸಿಬಲ್ ಅಂತ ನನಗನ್ಸುತ್ತೆ ಮತ್ತೆ ನಾವು ರಾಜ್ಯಗಳ ವಾರ ಹೋಗೋಣ ಬಸವರಾಜ ಗುಜರಾತ್ ಆದಮೇಲೆ ಡೆಲ್ಲಿ ಹರ್ಯಾಣ ಪಂಜಾಬ್ ಆಲ್ಮೋಸ್ಟ್ ಹರ್ಯಾಣದಲ್ಲಿ ಹತ್ತಕ್ಕೆ ಹತ್ತು ಗೆದ್ದಿದ್ರು ಡೆಲ್ಲಿಯಲ್ಲಿ ಎರಡು ಎಲೆಕ್ಷನಲ್ಲೂ ಏಳು ಕೇಳು ಗೆದ್ದಿದ್ರು ಪಂಜಾಬಲ್ಲಿಯೂ ಅವ್ರು ನಾಲ್ಕು ಸೀಟ್ಗಳನ್ನು ಗೆದ್ದಿದ್ರು ಕಳೆದ ಬಾರಿ ಆಮೇಲೆ ದಳ ಜೊತೆ ಅವ್ರು ಇರೋದರಿಂದ ಅವರೂ ಎರಡು ಸೀಟ್ಗಳಿದ್ದವು ಈ ಬಾರಿಯಲ್ಲಿ ನೋಡ್ತಾ ಇದ್ದಾಗ ದಳ ರಾ ಪಂಜಾಬ್ದಲ್ಲಿ ರೈತರು ಅವರ ಗ್ರಾಮಗಳಿಗೆ ಬಿಟ್ಕೊಟ್ಟಿಲ್ಲ ಎಷ್ಟೋ ಕಡೆ ಹರ್ಯಾಣದಲ್ಲಿ ಸ್ಪಷ್ಟವಾಗಿ ಅವ್ರ ವಿರುದ್ಧ ಒಂದು ಅಭಿಪ್ರಾಯ ಮೂಡಿದೆ ಆ್ಯಂಟಿ ಇನ್ಕಂಬೆನ್ಸ್ ಇದೆ ಸ್ಟೇಟ್ ಗೌರ್ಮೆಂಟ್ ವಿರುದ್ಧ ಅಲ್ಲಿನೂ ರೈತರು ಇವ್ರ ಮೇಲೆ ಕೋಪ್ಕೊಂಡಿದ್ದಾರೆ ಅದಕ್ಕಾಗಿ ಅವರು ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡಿದ್ದಾರೆ ಇಷ್ಟೆಲ್ಲಾದ್ರೂ ಮಧ್ಯೂ ಹರಿಯಾಣದಲ್ಲಿ ಎಂಟು ಸೀಟ್ಗಳು ಬಿಜೆಪಿ ಗೆಲ್ಲತ್ತೆ ಪಂಜಾಬಲ್ಲಿ ಅವ್ರು ನಾಲ್ಕು ಸೀಟ್ ಗೆಲ್ತಾವನ್ನೋ ಒಂದು ಎಕ್ಸಿಟ್ ಪೋಲ್ ಬರ್ತಾ ಇದೆ ನೀವು ಹರ್ಯಾಣ ಮತ್ತು ಪಂಜಾಬ್ಗೆ ನೀವೇ ಹೋಗಿ ಬಂದಿದ್ದೀರಾ ಅಲ್ಲಿ ಇದ್ದ ಲೋಕಲ್ ಇವ್ರನ್ನೂ ಮಾತಾಡಿಸಿ ಬಂದಿದ್ರ ಏನು ಅನ್ನಿಸ್ತಾ ಇದೆ ನಿಮಗೆ ನಂಬರ್ಸ್ ಈ ಬಸ್ ಮುಂಚೆ ನೋಡಿಲ್ಲ ಪಂಜಾಬ್ಗೆ ನಂಬರ್ಸ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಎಷ್ಟು ಏಳರಿಂದ ಎಂಟು ಪಂಜಾಬಲ್ಲಿ ಹರಿಯಾಣದಲ್ಲಿ ಬರುತ್ತೆ ಪಂಜಾಬ್ ಅಲ್ಲಿ ಮೂರಿಂದ ನಾಲ್ಕು ಬರ್ಬೋದು ಬಿಜೆಪಿ ಮುಂಚೆ ಅದೇ ಸದ್ಯ ನಾನು ತೋರ್ಸಿಲ್ವಲ್ಲ ಅಂತ ವಾಸು ಅಂದ್ರು ಒಂದ್ ಯಾರೋ ಎಕ್ಸಿಟ್ ಪೋಲ್ ನಾನು ಒಂದ್ ಪ್ಲೇಸ್ ತೋರಿಸಿದ್ದಾರೆ ಅಂದ್ರೆ ವಾಸು ಯಾಕೆ ನಿರಾಶೆ ಮಾಡ್ಬೇಕಲ್ಲೂ ತುಂಬಾ ಗಂಭೀರವಾದ ಚಿಂತನೆ ನಡೆದಿದೆ ಯಾವುದೋ ಒಂದು ಎಕ್ಸಿಟ್ ಪೋಲ್ ಅವರು ನಾನೂರ್ ಪ್ಲೇಸ್ ತೋರ್ಸಿದಾರೆ ಎನ್ ಅಂದ್ರೆ ವಾಸು ಪಾರ್ಟಿ ಕೊಡ್ತಾರೆ ಇವತ್ತು ಹರಿಯಾಣ ಪಂಜಾಬ್ನಲ್ಲಿ ನಾವು ಹೋಗಿ ವಿಚಾರಿಸಿದಾಗ ಮತ್ತೆ ಬೇರೆ ಬೇರೆ ಕಡೆಯಿಂದ ಬಂದ ಇನ್ಫಾರ್ಮೇಶನ್ ನಾವು ಸ್ವಲ್ಪ ಸ್ವತಃ ಹೋಗಿ ಅಲ್ಲಿ ಗ್ರೌಂಡ್ ರಿಯಾಲಿಟಿ ಏನಿದೆ ಅಂತ ಹಲವಾರು ಜನರನ್ನ ಮಾತಾಡಿಸಿ ಕೆಲವು ಲೀಡರ್ಗಳನ್ನ ಸಾಮಾನ್ಯ ಜನರನ್ನ ಮಾತಾಡಿಸಿ ನೋಡಿದಾಗ ಅಲ್ಲಿ ಅವರು ಆ್ಯಕ್ಚುಲಿ ಹೇಳಿದ್ದು ಪಂಜಾಬ್ ಇಡೀ ಪಂಜಾಬಲ್ಲಿ ಬಿ ಜೆ ಪಿಗೆ ಅತ್ಯಂತ ವಿರೋಧ ವಿರೋಧ ಇದೆ ವಿರೋಧದ ದೊಡ್ಡ ಅಲೆ ಇದೆ ಮತ್ತು ಹಲವಾರು ಕಡೆ ಅವ್ರನ್ನ ಚುನಾವಣಾ ಪ್ರಚಾರಕ್ಕೆ ಮಾತ್ರ ಕೂಡ ಬಿಡ್ತಾ ಇಲ್ಲ ಇಡೀ ರೈತರು ಅದನ್ನು ತೀರ್ಮಾನ ಮಾಡಿದ್ದಾರೆ ಅಧಿಕೃತವಾಗಿ ಅವರು ತಮ್ಮ ನಿಲುವನ್ನು ಕೂಡ ಪ್ರಕಟಪಡಿಸಿದರು ಪಡಿಸಿದರು ಸಂಯುಕ್ತ ಕಿಸಾನ್ ಮೋರ್ಚಾದಿಂದ ನಾವು ಬಿ ಜೆ ಪಿನ ಸೋಲಿಸ್ತೀವಿ ಅಂತ ಅಷ್ಟು ಇಷ್ಟು ನಡುವೆನೂ ಕೂಡ ಅಲ್ಲಿ ಪಂಜಾಬ್ನವರು ಹೇಳಿದ್ದು ಇಷ್ಟರ ನಡುವೆನೂ ಕೂಡ ಹದಿಮೂರು ಸೀಟ್ಗಳಲ್ಲಿ ಒಂದರಿಂದ ಎರಡು ಬಿಜೆಪಿ ಗೆಲ್ಲಬಹುದು ಗೆಲ್ಲೋ ಒಂದೆರಡು ಕಡೆ ಒಂದು ಅಥವಾ ಮ್ಯಾಕ್ಸಿಮಮ್ ಎರಡು ಅಂತ ಆದ್ರೆ ಎಕ್ಸಿಟ್ ಪೋಲ್ ನಲ್ಲಿ ಮೂರರಿಂದ ನಾಲ್ಕು ತೋರಿಸ್ತಾ ಇದ್ದಾರೆ ಹರಿಯಾಣಕ್ಕೆ ಬಂದಾಗ ಹರಿಯಾಣದಲ್ಲಿ ಒಂದು ಅಲ್ಲಿಯೂ ಕೂಡ ರೈತರ ಒಂದು ವಿರೋಧ ಇದೆ ಬಿಜೆಪಿಗೆ ಒಂದು ಎರಡನೇದು ಜಾಟ್ ಸಮುದಾಯ ಬಿಜೆಪಿ ವಿರುದ್ಧ ಒಂದು ಪ್ರಬಲವಾದ ಸಮುದಾಯ ಬಿಜೆಪಿ ವಿರುದ್ಧ ನಿಂತಿದೆ ಆ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿದ್ದು ಇನ್ನೊಂದಿಲ್ಲ ಈ ಎಲ್ಲ ಕಾರಣಗಳನ್ನ ಒಳಗೊಂಡು ಕನ್ಸರ್ವೇಟಿವ್ ಅನಾಲಿಸಿಸ್ ಆಗಿ ಐದು ಸೀಟ್ ಗೆಲ್ಲುತ್ತೆ ಕಾಂಗ್ರೆಸ್ ಅಂತ ಕೆಲವರು ಹೇಳ್ತಾಯಿದ್ರು ಬಟ್ ಅಲ್ಲಿ ಹರಿಯಾಣದವರು ಸಾಮಾನ್ಯ ಜನರು ಮತ್ತು ಹರಿಯಾಣದ ಬಗ್ಗೆ ಹರಿಯಾಣದವರು ಅದು ಅದ್ರ ಬಗ್ಗೆ ಆಳವಾಗ ಅಧ್ಯಯನ ಮಾಡಿರ್ತಕ್ಕಂಥವ್ರು ಹೇಳ್ತಾ ಇದ್ದಿದ್ದು ಕಾಂಗ್ರೆಸ್ ಕನಿಷ್ಠ ಎಂಟು ಸೀಟ್ ಗೆಲ್ಲುತ್ತೆ ಸೊ ಬಿ ಜೆ ಪಿ ಮೇ ಬಿ ಓನ್ಲಿ ಟೂ ಸೀಟ್ಸ್ ಅಂತ ಹಾಗೇ ಡೆಲ್ಲಿಗೆ ಬಂದರೆ ಡೆಲ್ಲಿನಲ್ಲಿ ಏಳು ಸೀಟ್ಗಳಲ್ಲಿ ಎರಡು ಸೀಟ್ ಕಾಂಗ್ರೆಸ್ ಗೆಲ್ಲುತ್ತೆ ಗ್ಯಾರಂಟಿಯಾಗಿ ಇನ್ನೂ ಒಂದು ಸೀಟು ಆಮ್ ಆದ್ಮಿ ಪಾರ್ಟಿ ಗ್ಯಾರಂಟಿ ಗೆಲ್ಲುತ್ತೆ ಇನ್ನು ಉಳಿದು ನಾಲ್ಕು ಸೀಟುಗಳಲ್ಲಿ ಫಿಫ್ಟಿ ಫಿಫ್ಟಿ ಇದೆ ಅಲ್ಲೂ ಕೂಡ ಖಂಡಿತ ಬಿ ಜೆ ಪಿ ಗೆಲ್ಲುತ್ತೆ ಅನ್ನೋಂಥದ್ದು ಮಾತುಗಳು ಕೇಳಿ ಬಂದಿರಲಿಲ್ಲ ಬಟ್ ಇಲ್ಲಿ ಎಕ್ಸಿಟ್ ಪೋಲ್ನಲ್ಲಿ ಬಹುತೇಕ ಡೆಲ್ಲಿ ಏಳಕ್ಕೂ ಏಳು ಬಿ ಜೆ ಪಿ ಅಂತ ತೋರಿಸ್ತಾ ಇದ್ದಾರೆ ಹರಿಯಾಣ ಎಂಟು ಅಂತ ತೋರಿಸ್ತಾ ಇದ್ದಾರೆ ಬಿ ಜೆ ಪಿಗೆ ಮತ್ತು ಪಂಜಾಬಲ್ಲಿ ಮೂರಿಂದ ನಾಲ್ಕು ಸೀಟ್ ಗೆಲ್ಲುತ್ತೆ ಅಂತ ತೋರಿಸ್ತಾ ಇದ್ದಾರೆ ಸೊ ಇದು ವಾಸು ಹೇಳ್ದಂಗೆ ಸರ್ಪ್ರೈಸಿಂಗು ಮತ್ತೆ ಇದೇ ತರ ಆದ್ರೆ ನಾವು ನಿಜಕ್ಕೂ ಇದು ಹೇಗಾಯ್ತು ಈಗ ಅದೇನಾದ್ರೂ ಮ್ಯಾನಿಪುಲೇಷನ್ ಇಂದ ಆಗಿದೆಯಾ ಅಥವಾ ಜನರೇ ಈ ಥರ ವೋಟ್ ಹಾಕಿದ್ರೆ ಎಕ್ಸಿಟ್ ಪೋಲ್ ಹೆಂಗ್ ತೋರಿಸ್ತಾ ಇದಾರೆ ಆ ರೀತಿ ಯಾವ ಅಲೆ ಇಲ್ದೇನ ಐವತ್ತೈದು ಪರ್ಸೆಂಟ್ ವೋಟ್ ಹಾಕ್ಬಿಡ್ತಾರೆ ಅಂತಂದ್ರೆ ನಾವು ಇದಕ್ಕೆ ನಿಜಕ್ಕೂ ಇದು ಅಧ್ಯಯನಕ್ಕೆ ವಿಷಯ ವಿಷಯ ಯಾಕೆಂದ್ರೆ ಉತ್ತರ ಪ್ರದೇಶದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾವು ನೋಡಿದ್ರೆ ಪುಲ್ವಾಮಾ ಬಾಲಾಕೋಟ್ ಕರ್ನಾಟಕದಲ್ಲಿ ಎಂಥ ಅಲೆ ಇತ್ತು ಅಂತ ಸಂದರ್ಭದಲ್ಲೂ ಕೂಡ ಉತ್ತರ ಪ್ರದೇಶದಲ್ಲಿ ಅರವತ್ತೆರಡು ಸೀಟ್ಗಳಲ್ಲಿ ಮಾತ್ರ ಬಿಜೆಪಿನ ಗೆಲ್ಸಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ತೊಂದರಲ್ಲಿ ಗೆಲ್ಸಿದ್ರು ಆ ಅರವತ್ತೆರಡರಲ್ಲೂ ಕೂಡ ಗೆದ್ದಿರೋ ಅರವತ್ತೆರಡರಲ್ಲೂ ಹನ್ನೆರಡು ಹದಿಮೂರು ಸೀಟಲ್ಲಿ ಅವ್ರು ಗೆದ್ದಿದ್ದು ವಿತಿನ್ ತರ್ಟಿ ತೌಸಂಡ್ ಮಾರ್ಜಿನ್ ಸೊ ಇದು ಬೇರೆನೇ ಸ್ಟೋರಿ ಹೇಳ್ತಾ ಇದೆ ಬಟ್ ಇವ್ರು ತೋರಿಸ್ತಾ ಇರೋದು ಯಾವುದು ಅಲೆಗಳಿದ್ದಾಗ ಇಲ್ಲಿ ಯಾವ ಅಲೆನೂ ಇಲ್ಲದೆ ಇದ್ದಾಗ ಇಷ್ಟೊಂದು ವೋಟ್ ಪರ್ಸೆಂಟೇಜು ಇಷ್ಟು ಸೀಟ್ ತೋರಿಸ್ತಾ ಇರೋದು ನಿಜಕ್ಕೂ ಸ್ವಲ್ಪ ಆಶ್ಚರ್ಯಕರವಾಗಿದೆ ನಂಬಕ್ಕೆ ಕಷ್ಟ ಅವರ ವಿಶ್ವಾಸಾರ್ಹತೆನೂ ಭಾಳವಾಗಿದೆ ನಿಕಕ್ಕೆ ಒಳಪಡುತ್ತೆ ಚುನಾವಣೆ ರಿಸಲ್ಟ್ ಬಂದಾಗ ಇದೇ ಥರ ಬಂದರೆ ಇವ್ರು ಕರೆಕ್ಟಾಗಿ ಮಾಡಿದ್ದಾರೆ ಅದಕ್ಕೆ ಸ ಒಪ್ಕೋಬೇಕಾಗ್ತದೆ ನಾವು ಆದರೆ ಒಪ್ಕೋಬೇಕಾಗ್ತದೆ ಮತ್ತು ಏನು ಕಾರಣ ಅಂತ ನೋಡ್ಬೇಕು ರಿಯಾಲಿಟಿ ಬೇರೆ ಇದೆ ಗ್ರೌಂಡ್ ರಿಯಾಲಿಟಿ ಜನಗಳ ಭಾವನೆ ಬೇರೆ ಇದೆ ಏಕೆಂದರೆ ಜನ ಅತ್ಯಂತ ಸ್ಪಷ್ಟವಾಗಿ ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಇದನ್ನು ಡಾಟ್ ಕಾಮ್ ನೋಡಿ ಸರ್ವಿಸ್ ಸಮೀಕ್ಷೆಯಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತ ಎಂಬತ್ತಾರು ಪರ್ಸೆಂಟ್ ಜನ ಹೇಳಿದ್ದಾರೆ ಎಂಬತ್ತಾರು ಪರ್ಸೆಂಟ್ ಜನ ನಿಮಗೆ ಕಷ್ಟ ಆಗಿದೆ ಅಂತ ಹೇಳುವಾಗ ಐವತ್ತೈದು ಪರ್ಸೆಂಟ್ ಅಷ್ಟು ಮಾಡಿದ ಸ್ಯಾಂಪಲ್ ಕಡಿಮೆ ಅಲ್ಲ ಅದು ಒಂದು ತರ ಬಂದಿದೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ನಿರುದ್ಯೋಗ ಜಾಸ್ತಿ ಆಗಿದೆ ಕಷ್ಟ ಆಗಿದೆ ಅಂತ ಹಂಗಿದ್ದಾಗ ಅವ್ರಿಗೆ ಓಟ್ ಹಾಕಿದ್ರು ಇನ್ ಸ್ಪೈಟ್ ಆಫ್ ದಟ್ ಯಾಕಂದ್ರೆ ಮೋದಿ ಅಗ್ನಿವೀರ ಮತ್ತು ನಿರುದ್ಯೋಗದ ಸಮಸ್ಯೆ ಕಾಡ್ತಾ ಇದೆ ಹರ್ಯಾಣಕ್ಕೆ ಆಮೇಲೆ ಅವ್ರು ಅದಕ್ಕಾಗಿ ಇಸ್ರೇಲ್ ಹೋಗಿ ಕೆಲಸ ಮಾಡೋ ಪರಿಸ್ಥಿತಿ ಬಂದಿದೆ ಈ ಸಂದರ್ಭದಲ್ಲ ಅದು ವಾಸು ಇಲ್ಲಿ ಇಂಪಾರ್ಟೆಂಟ್ ಅರವಿಂದ್ ಕೇಜ್ರಿವಾಲ್ ದೇಶದಲ್ಲಿ ಪ್ರಥಮ ಬಾರಿಗೆ ಒಬ್ಬ ನಿಯೋಜಿತ ಮುಖ್ಯಮಂತ್ರಿ ಮುಖ್ಯಮಂತ್ರಿಯವ್ರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿರೋನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಿರೋದು ಪ್ರಥಮ ಘಟನೆ ಅದು ಅವರನ್ನೇನು ಅಲ್ಲಿವರೆಗೂ ಬಿ ಜೆ ಪಿನ ಡೆಲ್ಲಿಯಲ್ಲಿ ಗೆಲ್ಬೋದು ಅನ್ನೋ ಚಾನ್ಸ್ ಇತ್ತು ಅರವಿಂದ್ ಕೇಜ್ರಿವಾಲ್ ಅವ್ನ ಅರೆಸ್ಟ್ ಮಾಡಿದ ನಂತರ ಪೂರ್ಣ ವಾತಾವರಣ ಬದಲಾಯಿತು ಒಂದು ಆಪ್ ಕಡೆ ಒಂದು ಸಿಂಪತಿ ಕ್ರಿಯೇಟ್ ಆಯಿತು ಅದ್ರ ಜೊತೆ ಕಾಂಗ್ರೆಸ್ ಜೊತೆಗಿನ ಅವರು ಹೊಂದಾಣಿಕೆ ಯಾವಾಗಲೂ ಆಪ್ ಇನ್ನೊಂದ್ರ ಜೊತೆ ಇನ್ನೊಂದು ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಅಷ್ಟು ಸರಳ ಅಲ್ಲದು ಈ ಬಾರಿ ಅವ್ರು ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ಎದುರಿಸಿದ ರೀತಿ ನೋಡಿದ್ರು ಹಲವಾರು ಚುನಾವಣೆ ತಜ್ಞರು ಅಭಿಪ್ರಾಯಪಟ್ಟಿದ್ರು ಏನು ಇದು ಎರಡು ಪಕ್ಷಗಳು ಈ ರೀತಿ ಮಿಂಗಲಾಗಿ ಅಂತ ಮಾಡ್ತಾವಂತ ಕುಮಾರ್ ಅಂತ ಕ್ಯಾಂಡಿಡೇಟು ದಿಲ್ಲಿಯಲ್ಲಿ ನಿಂತಿದ್ದಾರೆ ಇಷ್ಟೆಲ್ಲ ಆದರೂ ಸಹಿತ ಏಳು ಸೀಟ್ಗಳನ್ನು ಎಕ್ಸಿಟ್ ಪೋಲ್ಗಳು ಕೊಡ್ತಾ ಇದ್ದಾರೆ ಆಮೇಲೆ ಹರಿಯಾಣದಲ್ಲೂ ಹೆಚ್ಚಿಗೆ ಸೀಟ್ ಕೊಡ್ತಾ ಇದ್ದಾರೆ ನೀವು ಹೋಗಿ ಬಂದಿದ್ದೀರಾ ಯೋಗೇಂದ್ರ ಯಾದವ್ ಅವರು ಮಾತಾಡಿಸಿದಾರಾ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಇಲ್ಲ ಡೆಲ್ಲಿ ಒಳಗಡೆ ಒಂದು ಸ್ವಲ್ಪ ಬೇರೆ ಸಾರಿ ರೀತಿಯ ವಾತಾವರಣ ಇದ್ದಿದೆ ಎರಡು ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ನಲ್ಲಿ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಅಂದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ ಎರಡಕ್ಕೂ ಬಂದಿರೋ ವೋಟ್ಸು ಏನಿತ್ತು ಅವೆರಡನ್ನೂ ಕೂರಿಸಿದ್ರು ಕೂಡ ಬಿ ಜೆ ಪಿಗೆ ಅದರ ಮೇಲೆ ಒಂದು ಲಕ್ಷ ಒಂದೂವರೆ ಲಕ್ಷ ಎಲ್ಲ ವೋಟ್ ಅಂದರೆ ಅದರಲ್ಲಿ ಆಮ್ ಆದ್ಮಿ ಪಾರ್ಟಿ ಮೂರನೇ ಸ್ಥಾನಕ್ಕೆ ಓಟ್ ಹೋಗಿತ್ತು ಅಂದರೆ ಆಮ್ ಆದ್ಮಿ ಪಾರ್ಟಿಗೆ ಓಟ್ ಹಾಕುವಂಥ ಜನರಲ್ಲಿ ಗಣನೀಯ ಪ್ರಮಾಣದ ಜನ ಬಹುತೇಕ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಜನ ಅವರು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಬಿ ಜೆ ಪಿಗೆ ಓಟ್ ಹಾಕ್ತಾರೆ ಅಂತ ಅಂದರೆ ಲೋಕಲ್ ಎಲೆಕ್ಷನಲ್ಲಿ ಕೇಜ್ರಿವಾಲ್ ಅಲ್ಲಿಗೆ ಮೋದಿ ಅನ್ನೋ ಇದರಲ್ಲಿ ಅವ್ರು ಏನು ಮಾಡ್ತಾರೆ ಕಾಂಗ್ರೆಸ್ ಎರಡನೇ ಸ್ಥಾನಕ್ಕೆ ಬಂತು ಅಂದರೆ ಅರ್ಥ ಏನು ಅಂತಂದರೆ ಲೋಕಸಭಾ ಎಲೆಕ್ಷನಲ್ಲಿ ದೇ ಪ್ರಿಫರ್ ನ್ಯಾಷನಲ್ ಪಾರ್ಟಿ ಅಂತ ಆದರೆ ಈ ಸರಿ ನೀವು ಹೇಳಿದಾಗೆ ಕೇಜ್ರಿವಾಲ್ ಕೇಜ್ರಿವಾಲ್ನ ಜನ ಇಷ್ಟಪಡ್ತಾರೆ ಅಂತ ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ಸೊ ಅವರು ಇಷ್ಟಪಡುವಂಥ ವ್ಯಕ್ತಿ ಮತ್ತು ಸ್ವತಃ ಕೇಜ್ರಿವಾಲ್ ಮತ್ ನಂತರ ಬಂದು ಜನರ ಮುಂದೆ ಮಾಡಿದ ಎಮೋಷ್ನಲ್ ಅಪೀಲಲ್ಲಿ ಅಂದರೆ ನನ್ನನ್ನು ಜೈಲಿಗೆ ಹಾಕೋಕ್ಕೆ ಏನಿದೆ ನೀವು ಓಟ್ ಹಾಕಿದ್ರೆ ಮಾತ್ರ ನಾನು ಜೈಲಿಂದ ಹೊರಗಿರ್ತೀನಿ ಅನ್ನೋ ಅಪೀಲು ಅದು ವರ್ಕ್ ಆಗಿರಬೇಕು ಆಗಿರುತ್ತೆ ಮತ್ತು ಇದು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಅಲ್ಲ ಒಂದು ಭಾಳ ಹೈಪರ್ ನ್ಯಾಷನಲಿಸಮ್ನ ಮುಂದೆ ಇಟ್ಟಂಥ ಚುನಾವಣೆ ಅಲ್ಲ ಇದು ಮತ್ತು ದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬಡವರು ಕೆಳ ಮಧ್ಯಮ ವರ್ಗದ ಜನ ಇದ್ದಾರೆ ಹಾಗಾಗಿ ಅದು ಈ ಸರಿ ಫೇವರ್ ಮಾಡುತ್ತೆ ಅಂತ ಆದರೆ ಎಷ್ಟು ಫೇವರ್ ಮಾಡುತ್ತೆ ಏಳಕ್ಕೆ ಏಳು ಸೀಟಲ್ಲೂ ಕೂಡ ಬಿ ಜೆ ಪಿ ಸೋಲುತ್ತೆ ಅಂತ ಯಾರೂ ಹೇಳಿರಲಿಲ್ಲ ಯಾವ ಅನಿಸಿಕೆನೂ ಹಾಗಿರ್ಲಿಲ್ಲ ಆದರೆ ಮೂರಿಂದ ನಾಲ್ಕಾದರೂ ಈ ಅಲಯನ್ಸ್ ಗೆಲ್ಬೋದು ಅನ್ನೋ ರೀತಿಯಲ್ಲಿ ಇತ್ತು ಸೊ ಈಗ ನೋಡ್ಬೋದು ಅದು ಬರೀ ಡೆಲ್ಲಿಗೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಹರಿಯಾಣ ಏನು ಹೇಳುತ್ತೀರಾ ಹರಿಯಾಣಕ್ಕೆ ಹೇಳ್ತೇನೆ ಹರಿಯಾಣದಲ್ಲಿ ಎಂಟು ಸೀಟು ಬಿ ಜೆ ಪಿ ಗೆಲ್ಲುತ್ತೆ ಅನ್ನೋದು ಕೂಡ ಅದೇ ರೀತಿಯಲ್ಲಿ ಅಗೇನ್ ಸರ್ಪ್ರೈಸಿಂಗ್ ಬಟ್ ಅದ್ರಲ್ಲಿ ಒಂದು ಪಾಯಿಂಟ್ ಇದೆ ಅದೇನು ಅಂತಂದರೆ ಬಿ ಜೆ ಪಿಗೆ ಇದ್ದಂಥ ದೊಡ್ಡ ವಿರೋಧ ಇದದು ಜಾಟರಿಂದ ಜಾಟ್ ರೈತರಿಂದ ವಿರುದ್ಧ ಮೊಬಲೈಸ್ ಆಗಬಹುದು ಜಾಟ್ರು ಈ ರೀತಿಯಲ್ಲಿ ಮೇಲೆದ್ದಾಗ ಜಾಟರ್ ಅಲ್ಲದ ಉಳಿದ ಸಮುದಾಯಗಳಿಗೆ ಒಂದು ರೀತಿಯಾದಂಥ ಥ್ರೆಟ್ ಫೀಲ್ ಮಾಡಿದ್ರೆ ಅವ್ರನ್ನ ಪೋಲ್ರೈಸ್ ಮಾಡ್ಕೊಳ್ಳೋದೇ ಬಿ ಜೆ ಪಿ ಅನುಸರಿಸ್ತಾ ಬಂದಿರುವಂಥ ಒಂದು ತಂತ್ರ ಅದು ಹಂಗಾಗಿ ಅದು ಮಿಕ್ಕವರು ನಿರೀಕ್ಷೆ ಮಾಡ್ತಿರೋ ಅಷ್ಟು ಇರಲಿಕ್ಕಿಲ್ಲ ಅಂತ ಅಂದರೆ ಹತ್ತಕ್ಕೆ ಹತ್ತು ಏನೋ ಬಿ ಜೆ ಪಿ ಸೋತ್ ಬಿಡುತ್ತೆ ಅನ್ನೋಂಗಾಗಲ್ಲ ಬಟ್ ಸ್ಟಿಲ್ ಒಂದು ಐದಾದರೂ ಕೂಡ ಅದು ಸೋತೆ ಸೋಲುತ್ತೆ ಎಂಟು ಅಂತೆಲ್ಲ ಹೇಳ್ತಿದ್ರು ಎಂಟು ಕಡೆ ಸೋಲುತ್ತೆ ಅಂತ ನೋಡೋಣ ನಾಲ್ಕನೇ ತಾರೀಕು ಸಾಯಂಕಾಲ ನೋಡೋಣ ಇನ್ನು ಉಳಿದ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪಾಂಡಿಶೇರಿ ದಿವಮನ್ ಲಾ ಲಡಾಖ್ ಎಲ್ಲ ಕಂಪೇರ್ ಮಾಡ್ತಾ ಇದ್ರೆ ಮೋಸ್ಟ್ ಅಲ್ಲಿ ಇಬ್ಬರಿಗೂ ಅರ್ಧ ಅರ್ಧ ಸೀಟ್ ಬರ್ಬೋದು ಅನ್ಸುತ್ತೆ ಅವರು ಅರ್ಧ ಕಡೆಗೆ ಇದ್ರೆ ಇವರು ದಿವಮ್ಮನ್ನು ಇವರು ಗೆಲ್ಬಹುದು ಅನ್ಸುತ್ತೆ ಕೊನೆಯದಾಗಿ ಜಮ್ಮು ಕಾಶ್ಮೀರಲ್ಲಿ ಅವರು ಕಾಶ್ಮೀರದಲ್ಲಿ ಮೂರು ಕ್ಷೇತ್ರಗಳಿಗೆ ನಿಂತೇ ಇಲ್ಲ ಜಮ್ಮುಲಿ ಎರಡು ಕ್ಷೇತ್ರದಲ್ಲಿ ಎರಡೂ ಗೆಲ್ಲುವ ಸಾಧ್ಯತೆನೂ ಇದಾವೆ ಅಥವಾ ಒಂದು ಕಾಂಗ್ರೆಸ್ ಅನಿಸುತ್ತೆ ಕೊನೆಯದಾಗಿ ಉಳಿದಿರೋದು ಉತ್ತರ ಪ್ರದೇಶ ಇಡೀ ದೇಶದ ದೆಹಲಿಯ ರಹದಾರಿ ಅಂದರೆ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಗೆದ್ದವರೆ ದೆಹಲಿಯ ಕಿರೀಟ ಹೇಳ್ತಾ ಹೇಳ್ತಾಯಿದ್ರು ಬಟ್ ಈ ಬಾರಿ ಅದೆಲ್ಲ ತುಂಬ ಚೇ ಚೇಂಜಸ್ ಆಗ್ತದೆ ನಾವು ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರ ಮಾತಾಡಬೇಕಾಗಿದೆ ಒಂದು ಸ್ವಿಂಗ್ ರಾಜ್ಯವಾಗಿ ಮಹಾರಾಷ್ಟ್ರ ಇನ್ನೊಂದು ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಕಳೆದ ಎರಡು ಬ ಚುನಾವಣೆಗಳಲ್ಲೂ ತುಂಬ ಹಿಡಿತ ಸಾಧಿಸಿದ್ದಾರೆ ಅವರು ಅಲ್ಲಿ ರಾಜ್ಯ ಸರ್ಕಾರನೂ ಅವ್ರದ್ದೇ ಇದೆ ಎರಡನೇ ಬಾರಿ ಹೋಗಿ ಗೆದ್ದು ಬಂದಿದ್ದಾರೆ ಮೊದಲು ಹದಿನಾಲ್ಕರಲ್ಲಿ ಅವರು ಎಪ್ಪತ್ತೊಂದು ಸೀಟುಗಳನ್ನು ಗೆದ್ದಿದ್ರು ಕಳೆದ ಬಾರಿ ಅರವತ್ತೆರಡು ಸೀಟುಗಳನ್ನು ಗೆದ್ದಿದ್ದಾರೆ ಈ ಬಾರಿನೂ ಅದೇ ನಂಬರ್ಗಳನ್ನು ಉಳಿಸ್ಕೊಳ್ತಾರೆ ಇನ್ನು ಅರವತ್ತೆಂಟು ಆಗುತ್ತೆ ಅನ್ನೋದು ಕೆಲವು ಸರ್ವೆಗಳು ಹೇಳ್ತಾ ಇದ್ದಾವೆ ಇಂಡಿಯಾ ಆಕ್ಸಸ್ನರ್ ಇನ್ನೂ ಉತ್ತರ ಪ್ರದೇಶಕ್ಕೆ ಬಂದಿಲ್ಲದೆ ಇರೋದ್ರಿಂದ ಅವ್ರ ನಂಬರ್ಸ್ ಗೊತ್ತಿಲ್ಲ ಬಟ್ ಭಾಳಷ್ಟು ಬೇರೆ ಎಲ್ಲ ಸರ್ವೇದವರು ಹೇಳೋ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಅವರು ತುಂಬ ಕಳೆದುಕೊಳ್ಳೋದೆಲ್ಲ ಇನ್ನೂ ಹೆಚ್ಚಿನ ಸೀಟ್ಗಳನ್ನು ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಬಟ್ ನಾವು ನೋಡ್ತಾ ಇದ್ದಾಗ ಅಥವಾ ಯಾದವ್ ಅವರು ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿಯವರ ಸಭೆಗೆ ಅಥವಾ ಪ್ರಿಯಾಂಕಾ ಗಾಂಧಿ ಅವರ ಸಭೆಗೆ ಜನ ಬರ್ತಾ ಇದ್ದ ರೀತಿ ರ ಬರೇಲಿ ಮತ್ತು ಅಮೇಥಿಯಲ್ಲಿ ಅವರು ಸಿಗ್ತಾ ಇರೋ ರಿಸೆಪ್ಷನ್ ನೋಡ್ತಾ ಇದ್ದರೆ ಒಂದು ರೀತಿಯ ಬದಲಾವಣೆ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇತ್ತು ಸಿವಿಲ್ ಸೊಸೈಟಿ ಅಥವಾ ಅಲ್ಲಿ ಆಕ್ಟಿವಿಸ್ಟ್ ಜರ್ನಲಿಸ್ಟ್ಗಳು ಹೇಳೋ ಪ್ರಕಾರ ಬಿ ಜೆ ಪಿ ಮ್ಯಾಕ್ಸಿಮಮ್ ಐವತ್ತು ಮುಟ್ಬೋದು ಅದಕ್ಕೆ ಹೆಚ್ಚಿಗೆ ಆಗೋಲ್ಲ ಮೂವತ್ತು ಸೀಟುಗಳು ಇಂಡಿಯಾ ಬ್ಲಾಕಿಗೆ ಅಂತ ಹೇಳ್ತಾ ಇತ್ತು ಬಟ್ ಆ ನಂಬರ್ಗಳು ಎಕ್ಸಿಟ್ ಪೋಲಿಗೂ ಸಾಮ್ಯತೆಗಳು ಕಂಡು ಬರ್ತಾಯಿಲ್ಲ ನಿಮ್ಮ ಅನುಭವದ ಪ್ರಕಾರ ಏನಾಗುತ್ತೆ ಅನ್ಸುತ್ತೆ ಇಲ್ಲ ಅದರಲ್ಲಿ ಸಮಸ್ಯೆ ಜಾಸ್ತಿ ಇದೆ ಅಂತ ಹೇಳಿದ ತಕ್ಷಣ ಜನ ವೋಟ್ ಶಿಫ್ಟ್ ಮಾಡಿಬಿಡ್ತಾರೆ ಅಂತ ಇಲ್ಲ ಆದರೆ ಸಮಸ್ಯೆ ಜಾಸ್ತಿ ಇದೆ ಮಾತ್ರ ಅಲ್ಲ ಕಳೆದ ಸಾರಿ ನಾವು ವೋಟ್ ಹಾಕಿದ್ವಿ ಬಿ ಜೆ ಪಿಗೆ ಅಂತ ಹೇಳುವವರಲ್ಲಿ ನಾಲ್ಕನೇ ಒಂದು ಭಾಗದಿಂದ ಅಥವಾ ಐದನೇ ಒಂದು ಭಾಗದಿಂದ ನಾಲ್ಕನೇ ಒಂದು ಭಾಗದಷ್ಟು ಜನ ನಾವು ಈ ಸರಿ ಅವರು ಓಟ್ ಹಾಕಲ್ಲ ಅಂತ ಹೇಳ್ತಿದ್ರು ಅನ್ನೋದು ಅದು ಭಾಳ ಮುಖ್ಯವಾದ್ದು ಸೊ ಆ ರೀತಿಯಲ್ಲಿ ಸನ್ನಿವೇಶ ಇತ್ತು ಅನ್ನೋದು ಬಹುತೇಕರ ಅಭಿಪ್ರಾಯ ಇನ್ಫ್ಯಾಕ್ಟ್ ಇದು ಉತ್ತರ ಪ್ರದೇಶದ ಈ ಚುನಾವಣೆಯನ್ನು ಗಮನಿಸ್ತಿರೋರಿಗೆ ಅವರು ಮೊದಲಿಗೆ ಪಶ್ಚಿಮ ಉತ್ತರ ಪ್ರದೇಶ ಮಾತ್ರ ಬಿ ಜೆ ಪಿ ವಿರುದ್ಧ ಇರುತ್ತೆ ಅಂತಿತ್ತು ಆದರೆ ಚುನಾವಣೆ ಏಳು ಹಂತದಲ್ಲಿ ನಡೆದಿದ್ದ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಕೂಡ ಒಂದು ಸೊ ಹೋಗ್ತಾ 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 ಈ ಅಲೆ ಜಾಸ್ತಿ ಆಯಿತು ಅನ್ನೋದು ಸಾರ್ವತ್ರಿಕವಾದಂಥ ಅಭಿಪ್ರಾಯ ಆಗಿತ್ತು ನಾವು ಸರ್ವೆ ಮಾಡಿರೋದಲ್ಲ ಸೊ ಆ ಅಭಿಪ್ರಾಯ ಇದರಲ್ಲಿ ರಿಫ್ಲೆಕ್ಟ್ ಆಗಿಲ್ಲ ಅಂತಂದರೆ ಅದಕ್ಕೂ ಕೂಡ ಜೂನ್ ನಾಲ್ಕನೇ ತಾರೀಕು ಮಾತ್ರ ಕೊಡೋದು ಬಸ್ ಮಹಾರಾಷ್ಟ್ರ ಕೂಡ ಅಷ್ಟೇ ಮಹಾರಾಷ್ಟ್ರದಲ್ಲಿ ಶರತ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ಮತ್ತು ಕಾಂಗ್ರೆಸ್ನ ಕಾಂಬಿನೇಷನ್ ಈಸ್ ವರ್ಕಿಂಗ್ ಕ್ವೈಟ್ ವೆಲ್ ಅದರಲ್ಲೂ ಉದ್ಧವ್ ಠಾಕ್ರೆ ಅದನ್ನು ಲೀಡ್ ಮಾಡ್ತಿರುವಂಥ ರೀತಿ ಒಳಗಡೆ ಬಿ ಜೆ ಪಿ ಅತ್ಯಂತ ಹೆಚ್ಚು ನಷ್ಟ ಅನುಭವಿಸುವ ರಾಜ್ಯ ಮಹಾರಾಷ್ಟ್ರ ಅಂತ ಮಹಾರಾಷ್ಟ್ರ ಇತ್ತು ಯಾಕೆಂದರೆ ನಲವತ್ತೆಂಟರಲ್ಲಿ ನಲ್ವತ್ತೆರಡು ಸ್ಥಾನಗಳು ಹೆಂಗೆ ಗೆದ್ದಿದ್ದರು ಲಾಸ್ಟ್ ಟೈಮ್ ಎನ್ ಡಿ ಎ ಈ ಸಲ ಎಲ್ಲ ಲೋಕಲ್ ಇವ್ರು ಹೇಳೋ ಪ್ರಕಾರ ಅಥವಾ ಸಿವಿಲ್ ಸೊಸೈಟಿ ಹೇಳೋ ಪ್ರಕಾರ ಮೂವತ್ತರಿಂದ ಮೂವತ್ತೈದು ಸೀಟ್ಗಳು ಇಂಡಿಯಾ ಬ್ಲಾಕ್ ಗೆಲ್ಲುತ್ತೆ ಉಳಿದ ಸೀಟ್ಗಳನ್ನು ಮಾತ್ರ ಅಲ್ಲಿ ಬಿ ಜೆ ಪಿ ಅಲಯನ್ಸ್ಗಳು ಗೆಲ್ಬಹುದು ಸಿಂಧ್ಯಾ ಬಣ ಮತ್ತು ಅಜಿತ್ ಪವಾರ್ ಬಣ ಅಂತ ಹೇಳ್ತಾ ಇದ್ದಾರೆ ಕೊನೆಯದಾಗಿ ಬಸವರಾಜವರು ಒಟ್ಟಾರೆ ಎಕ್ಸಿಟ್ ಪೋಲ್ ನೋಡ್ತಾ ಇದ್ದಾಗ ಸಿವಿಲ್ ಸೊಸೈಟಿ ಅಥವಾ ಗ್ರೌಂಡ್ ರಿಪೋರ್ಟ್ ಏನು ಹೇಳುತ್ತೆ ಅಥವಾ ಕರ್ನಾಟಕದಲ್ಲಿ ನಾವು ಈ ದಿನದೇ ಒಂದು ಪ್ರೀಪೋಲ್ ನೋಡ್ತಾ ಇದ್ದರೆ ಆ ನಂಬರ್ಸಿಗೂ ಎಕ್ಸಿಟ್ ಪೋಲ್ಗೂ ಜಗಜಾಂತರ ವ್ಯತ್ಯಾಸ ಇದೆ ಒಂದು ಕಡೆ ಹೇಳ್ತಾ ಇದ್ದರು ಆಲ್ರೆಡಿ ಅದಕ್ಕಾಗಿ ಹಲವಾರು ಸಭೆಗಳನ್ನು ಮಾಡಿದರು ಚುನಾವಣಾ ಬಗ್ಗೆ ಪ್ರಜಾಪ್ರಭುತ್ವ ಬಗ್ಗೆ ಎಲ್ಲ ಸೇರಿ ಮತ ಹಾಕಿದ್ದಾರೆ ಜನ ಯಾರನ್ನ ಇಷ್ಟಪಟ್ಟಾರ ಆ ನಿರ್ಣಯವನ್ನು ಕದಿಯಬಾರದು ಅಂತ ಆ ಒಂದು ಆತಂಕವನ್ನು ಆಗಲಿ ವ್ಯಕ್ತಪಡಿಸಿದ್ರು ಆ ರೀತಿಯಾದ ಒಂದು ಆತಂಕ ಬರಲಿಕ್ಕೆ ಈ ದೇಶದಲ್ಲಿ ನಡೀತಾ ಇರೋ ಇತ್ತೀಚೆಗೆ ನಡೀತಾ ಇರೋ ಘಟನೆಗಳು ಅಥವಾ ಇಲೆಕ್ಷನ್ ಕಮಿಷನ್ ಅವ್ರು ನೇಮಿಸ್ಕೊಂಡ ರೀತಿ ಸಂವಿಧಾನಾಥ ಸಂಸ್ಥೆಗಳನ್ನು ಅವರು ವಶಪಡಿಸ್ಕೊಂಡು ರೀತಿ ನೋಡ್ತಾ ಇದ್ದರೆ ಆ ಆತಂಕ ಬರಲು ಕಾರಣ ಆಗಿತ್ತು ಅದಕ್ಕಾಗಿ ಸಭೆಗಳು ನಡೆಸಿ ಈ ರೀತಿಯಾದ ಒಂದು ತಮ್ಮ ಅಭಿಪ್ರಾಯಗಳು ವ್ಯಕ್ತಪಡಿಸ್ತಾಯಿದ್ರು ಈ ಎಲ್ಲ ಎಕ್ಸಿಟ್ ಪೋಲ್ ನೋಡ್ತಾ ಇರೋದಾದರೆ ನಿಮಗೇನು ಅನಿಸುತ್ತೆ ಅದು ಹೌದು ಎಲೆಕ್ಷನ್ ಕಮಿಷನ್ ಅಪಾಯಿಂಟ್ ಮಾಡಿದ್ದು ರೀತಿ ಏನಿತ್ತು ಯಾಕೆಂದರೆ ಮಾರ್ಚ್ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನ ಕೊಡ್ತು ಏನಂತ ಅಂತಂದರೆ ಎಲೆಕ್ಷನ್ ಕಮಿಷನರ್ಸ್ಗಳನ್ನ ಅಪಾಯಿಂಟ್ ಮಾಡಬೇಕಾದ ಕಮಿಟಿನಲ್ಲಿ ಚೀಫ್ ಜಸ್ಟಿಸ್ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಒಬ್ಬರು ಇರಬೇಕು ಪ್ರಧಾನಮಂತ್ರಿಗಳು ಮತ್ತು ವಿರೋಧ ಪಕ್ಷದೊಬ್ರು ಇರಬೇಕು ಅಂತ ಆದರೆ ಇವರು ಅದನ್ನು ಅಮೆಂಡ್ಮೆಂಟ್ ಮೂಲಕ ಬದಲಾಯಿಸಿ ಪ್ರಧಾನಮಂತ್ರಿ ಮತ್ತು ಇವರ ಒಬ್ಬರು ಮಿನಿಸ್ಟ್ರು ಮತ್ತು ವಿರೋಧ ಪಕ್ಷದೊಬ್ಬ ನಾಯಕ ಅಂತ ಮಾಡಿಕೊಂಡು ತಮಗೆ ಇಷ್ಟ ಬಂದವರನ್ನ ಎಲೆಕ್ಷನ್ ಕಮಿಷನರ್ ಮಾಡ್ಕೊಳ್ಳೋ ಥರ ಮಾಡಿಕೊಂಡ್ರು ಅದನ್ನು ಅದೇ ರೀತಿ ಮಾಡಿದ್ರು ಅದನ್ನು ಮಾಡುವಾಗಲೂ ಕೂಡ ಏನು ಒಂದು ಲಿಸ್ಟ್ ಆಫ್ ಕ್ಯಾಂಡಿಡೇಟ್ ಮಾಡಿರ್ತಾರೆ ಕ್ಯಾಂಡಿಡೇಟ್ಸ್ ಲಿಸ್ಟನ್ನು ಆ ಲಿಸ್ಟನ್ನು ಕೂಡ ಸೆಲೆಕ್ಷನ್ ಮೀಟಿಂಗ್ಗೆ ಒಂದು ಕೆಲವೇ ಕೆಲವು ಗಂಟೆಗಳಿರುವಾಗ ಪಾ ಪೋಸಿಟ್ ಪಾರ್ಟಿ ಲೀಡ್ರಿಗೆ ಕೊಟ್ಟಂಥ ಕೊಟ್ಟು ಕೊಡೋದ್ರ ಮೂಲಕ ತಮಗೆ ಯಾರು ಬೇಕು ಅವ್ರನ್ನೇ ಸೆಲೆಕ್ಟ್ ಮಾಡ್ಕೊಂಡು ಇದು ಮಾಡಿದ್ರು ಕೆಲವು ಎಡೆ ಮಾಡಿಕೊಡ್ತದೆ ಮತ್ತು ಎಲೆಕ್ಷನ್ ಕಮಿಷನ್ನು ಕೆಲವು ನಡ್ ನೋಡ್ಕೊಂಡು ರೀತಿಯ ಪ್ರಶ್ನೆ ಮಾಡಿ ಕೂಡ ವಿರೋಧ ಪಕ್ಷಗಳು ಪತ್ರ ಬರೆದಿವೆ ಆದರೆ ಹೌದು ಜನರ ಮತವನ್ನು ಕದಿಯಬಾರದು ಅನ್ನೋದು ನಿಜ ಬಟ್ ಅದು ಎಷ್ಟು ಮಟ್ಟಿಗೆ ಆಗಿದೆ ಅನ್ನೋದನ್ನು ನಾವು ಸೂಕ್ತ ಸಾಕ್ಷಿಗಳು ಇಟ್ಕೊಂಡು ಮಾತಾಡಬೇಕಾಗತ್ತೆ ಆದರೆ ಒಟ್ಟಾರೆಯಾಗಿ ಹೇಳಬೇಕಂತಂದರೆ ಎಕ್ಸಿಟ್ ಪೋಲ್ ಇವತ್ತೇನು ಬಂದಿದೆ ದಿ ಕೆಲವು ಪ್ರಮುಖ ರಾಜ್ಯಗಳದ್ದನ್ನು ಇಟ್ಕೊಂಡು ನೋಡಿದಾಗ ಒಂದು ಕರ್ನಾಟಕ ಯಾವ ಅಲೆನೂ ಇಲ್ದಿದ್ದಾಗ ಐವತ್ತೈದು ಪರ್ಸೆಂಟ್ ಒಟ್ಟು ಬಂದಿದೆ ಅಂತ ಏನು ಹೇಳ್ತಾ ಇದ್ದಾರೆ ಅದು ನಿಜಕ್ಕೂ ನಂಬಕ್ಕಾಗಲ್ಲ ಅದೇ ರೀತಿ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಒಂದು ಅರವತ್ತೆರಡು ಸೀಟ್ ಗೆದ್ದಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಷ್ಟು ಎಲ್ಲ ವೇವ್ ಇದ್ದಾಗ ಪುಲ್ವಾಮಾ ಇದ್ದಾಗ ಆದರೆ ಈ ಸರಿ ಯಾವ ವೇವ್ ಇಲ್ಲ ಮೋದಿ ಅಲೆ ಇಲ್ಲ ಮತ್ತು ಜನರಲ್ಲಿ ಓದಿ ಸರಿ ನಾಲ್ಕು ಎವ್ರಿ ಫೋರ್ ಆರ್ ಫೈವ್ ವೋಟರ್ಸು ಬಿ ಜೆ ಪಿಗೆ ಹಾಕಿದ್ದು ಅವರು ಒಬ್ಬ ಅದ್ರಲ್ಲಿ ಒಬ್ಬರು ಬಿ ಜೆ ಪಿಗೆ ಹಾಕಲ್ಲ ಅಂತ ಹಲವಾರು ಕಡೆ ಹೋಗಿ ಜನಗಳನ್ನ ಮಾತಾಡಿಸ್ದಾಗ ಹೇಳಿರ್ತಕ್ಕಂಥದ್ದು ಮತ್ತು ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಗೆದ್ದಿದ್ದ ಅರವತ್ತೆರಡು ಸೀಟ್ಗಳಲ್ಲೂ ಹನ್ನೆರಡರಿಂದ ಹದಿನೈದು ಸೀಟ್ಗಳಲ್ಲಿ ಅವರು ವೋಟ್ ಶೇ ವೋಟ್ ಮಾರ್ಜಿನ್ನು ಮೂವತ್ತು ಸಾವಿರದ ಒಳಗಡೆ ಇದ್ದಿದ್ದು ಆ ಅಲೆ ಇದ್ದಾಗ್ಲೂ ಈ ಸರಿ ಯಾವ ಅಲೆ ಇಲ್ಲ ಜನ ಹಿಂಗೆ ಹೇಳ್ತಾ ಇದ್ದಾರೆ ಹಾಗಿದ್ದರೂ ಕೂಡ ಎಕ್ಸಿಟ್ ಪೋಲ್ ಅಲ್ಲಿಯೂ ಉತ್ತರ ಪ್ರದೇಶದಲ್ಲಿ ಅರವತ್ತರಿಂದ ಎಪ್ಪ ಅರವತ್ತೈದರಿಂದ ಎಪ್ಪತ್ತು ಎಪ್ಪತ್ತೈದು ಹಿಂಗೆ ತೋರಿಸ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಸ್ವಲ್ಪ ಎಂತು ಸಿಕ್ಕಾಪಟ್ಟೆ ಜಾಸ್ತಿ ಆಶ್ಚರ್ಯ ಆಗ್ತಾ ಇರ್ತಕ್ಕಂಥ ವಿಷಯ ಬಹುಶಃ ಜನ ಏಕೆಂದರೆ ಗ್ರೌಂಡ್ ರಿಯಾಲಿಟಿ ನೋಡಿದಾಗ ಜನಗಳನ್ನ ಮಾತಾಡಿಸಿದಾಗ ಬೇರೆ ಬೇರೆ ವಿಷಯ ಗಮನಿಸಿದಾಗ ಈ ರೀತಿ ಹಾಕಿರೋ ಸಾಧ್ಯತೆ ತುಂಬ ಕಡಿಮೆ ಅಂತ ಅನ್ನಿಸ್ತಿದೆ ಹಾಗಾಗಿ ಎಕ್ಸಿಟ್ ಪೋಲ್ ಹೇಳ್ತಿರೋದು ಒಂದು ಒಂದೆರಡು ಮೂರು ಸಂಸ್ಥೆಗಳನ್ನ ಇಟ್ಕೊಂಡು ನೋಡಿದಾಗಂತೂ ಬಹಳ ಆಶ್ಚರ್ಯ ಆಗುತ್ತೆ ಕೊನೆಯದಾಗಿ ವಾಸು ಎಕ್ಸಿಟ್ ಪೋಲ್ಗಳು ನಂಬಿಕೆ ಎಷ್ಟಾದರೂ ಆಗಿದೆ ಅಂತ ಯಾಕಂದರೆ ಹದಿನಾಲ್ಕರಲ್ಲಿ ಮತ್ತು ಹತ್ತೊಂಬತ್ತರಲ್ಲಿ ನೋಡ್ತಾ ಇದ್ದಾಗ ಕೇವಲ ಒಂದು ಸಂಸ್ಥೆ ಹೇಳೋದು ಚಾಣಕ್ಯ ಮತ್ತು ಹತ್ತೊಂಬತ್ತರಲ್ಲಿ ಇಂಡಿಯಾ ಎಕ್ಸೆಸ್ ಮತ್ತು ಚಾಣಕ್ಯ ಅವ್ರು ಹೇಳಿದ್ದು ಮಾತ್ರ ಹತ್ತಿರ ಸಾಮ್ಯತೆಗಳು ಕಂಡು ಬರ್ತದೆ ಉಳಿದು ಎಲ್ಲರ ನಂಬರ್ಗಳು ತುಂಬ ಜಗಜಾಂತರ ವ್ಯತ್ಯಾಸ ಇದೆ ಐವತ್ತೈವತ್ತು ಸೀಟ್ಗಳ ವ್ಯತ್ಯಾಸ ಕಂಡು ಇದೆ ಈ ರೀತಿ ಎಲ್ಲರೂ ಒಂದು ಎಕ್ಸಿಟ್ ಪೋಲ್ಗಳು ಮಾಡ್ತಾರೆ ಬಟ್ ಈ ಬಾರಿ ನೋಡ್ತಾ ಇದ್ದರೆ ಎಲ್ಲ ಸಂಸ್ಥೆಗಳು ಎಕ್ಸಿಟ್ ಪೋಲ್ಗಳು ನಂಬರ್ಗಳು ಹೆಚ್ಚಾಗಿ ಮುನ್ನೂರೈವತ್ತರ ಆಸ್ಪಾಸನಲ್ಲಿದ್ದಾವೆ ಅಂದರೆ ಎಲ್ಲೋ ಒಂದು ಕಡೆ ಗೋಧಿ ಮೀಡಿಯಾ ಪಿ ಎಮ್ ಒ ಆಫೀಸ್ ಹೇಳ್ದಂಗೆ ಏನೋ ಒಂದು ಆರೋಪ ಇತ್ತು ಅವ್ರ ಮೇಲೆ ಆ ಆರೋಪಕ್ಕೆ ನಂಬಿಕೆಗೆ ಹತ್ತಿರವಾಗುವಂತೆ ಎಲ್ಲ ನಂಬರ್ಗಳು ಇದ್ದೇವೆ ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲೂ ತುಂಬ ಬಾರಿ ಭಾರತದ ಎಲೆಕ್ಷನ್ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಆಮೇಲೆ ಭಾರತದಲ್ಲೂ ಪ್ರಜಾಪ್ರಭುತ್ವ ಒಲುವಳೋರು ಪ್ರಜಾಪ್ರಭುತ್ವದ ಪರವಾಗಿರೋರು ಮಾತು ಹೇಳ್ತಾ ಇದ್ರು ಇದು ಪ್ರಜಾಪ್ರಭುತ್ವದ ಉಳಿಸಿ ಉಳಿಬೇಕಾಗಿ ಸಂವಿಧಾನದ ಉಳಿವಿಕಾಗಿ ತುಂಬ ಇಂಪಾರ್ಟೆಂಟ್ ಎಲೆಕ್ಷನ್ ಅಂತ ಇಷ್ಟು ಮಹತ್ವದ ಎಲೆಕ್ಷನಲ್ಲಿ ಇಷ್ಟೆಲ್ಲ ಸಿವಿಲ್ ಸೊಸೈಟಿಗಳು ತಮ್ಮನ್ನು ತಾವು ತೊಡಗಿಸ್ಕೊಂಡ ಚುನಾವಣೆ ಅಂದರೆ ಇದೇ ಅನಿಸುತ್ತೆ ಯಾಕಂದರೆ ಈವರೆಗೂ ಸಿವಿಲ್ ಸೊಸೈಟಿಗಳು ಎಂದೂ ಚುನಾವಣೆಯಲ್ಲಿ ತೊಡಗಿಸ್ಕೊಂಡಿರೋದು ನನ್ನ ಮುಖಾಂತರ ಬಂದಿಲ್ಲ ಇಷ್ಟೆಲ್ಲ ಬದಲಾವಣೆ ಆದ ನಂತರ ಈ ನಂಬರ್ಗಳು ಹೇಗೆ ಅನಿಸುತ್ತೆ ನಿಮಗೆ ಇದರ ಸತ್ಯಾಸತ್ಯತೆಗೆ ನಾಲ್ಕರ ಕಾಯ ನಾಲ್ಕರವರೆಗೂ ಕಾಯೋದು ನಿಜವೇ ಬಟ್ ಅದ್ರ ಬದಲು ಒಂದು ಕುತೂಹಲದಿಂದ ಕಾಯ್ತಾ ಇರೋ ಜನರಿಗೆ ಏನು ಹೇಳಲಿಕ್ಕೆ ಬಯಸ್ತಾರೆ ಇಲ್ಲ ಇದರಲ್ಲಿ ಎಲ್ಲ ಎಕ್ಸಿಟ್ ಪೋಲ್ಸು ಎಲ್ಲ ಏಜೆನ್ಸಿಗಳದ್ದು ತಪ್ಪಾಗಿದೆ ಅಂತ ಇಲ್ಲ ಈ ಹಿಂದೆ ಆದರೆ ಇದರಲ್ಲಿ ಪ್ರಶ್ನೆಗಳು ಉದ್ಭವಿಸಿರೋದು ಒಂದು ಇ ವಿ ಎಮ್ ಕುರ್ತಾಗಿ ಬಂದಿರುವಂಥ ಪ್ರಶ್ನೆಗಳು ಅದರ ನಂತರದಲ್ಲಿ ಕೌಂಟಿಂಗ್ಗೆ ಮುಂಚೆ ಅಮಿತ್ ಶಾ ಅವರು ನೂರೈವತ್ತು ಜನ ಡಿ ಸಿಗಳ ಜೊತೆಗೆ ಫೋನ್ ಮಾಡಿ ಮಾತಾಡ್ತಿದ್ದಾರೆ ಇದ್ರ ಬಗ್ಗೆ ಗಮನ ತೆಗೆದುಕೊಳ್ಬೇಕು ಅಂತ ಜೈರಾಮ್ ರಮೇಶ್ ಅವರು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಟ್ವೀಟ್ ಮಾಡಿದ್ದಾರೆ ಮತ್ತು ನಾಗರಿಕ ಸಮಾಜದ ಈ ಸಂಘಟನೆಗಳು ಕೂಡ ವೋಟರ್ಸ್ ವಿಲ್ ಶೆಲ್ ಪ್ರಿವೈಲ್ ಅನ್ನೋ ಒಳಗಡೆ ಸಭೆಗಳನ್ನು ಮಾಡಿ ಅದರೊಳಗಡೆ ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಆಗಬಾರ್ದು ಕೌಂಟಿಂಗ್ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಕಾಯಬೇಕು ಅನ್ನೋ ಒಂದು ಸ್ಪಷ್ಟವಾದ ಸೂಚನೆ ಕೊಟ್ಟಿದ್ದರು ಅದನ್ನು ಕೊಡೋದ್ರ ಜೊತೆಗೆ ಇನ್ನೂ ಒಂದು ಕೂಡ ನಡೀತೆ ಈ ಸಂದರ್ಭದಲ್ಲಿ ಅದು ನಿಜನ ಸುಳ್ಳ ಬೇರೆ ಬಟ್ ನಡೆದಿದ್ದೇನು ಅಂದರೆ ಪ್ರಶಾಂತ್ ಕಿಶೋರ್ ಅವರು ಮುನ್ನೂರಕ್ಕಿಂತ ಹೆಚ್ಚು ಬಿ ಜೆ ಪಿ ಬರುತ್ತೆ ಅಂತ ಹೇಳೋದು ಮಯಾಕ್ಸಿಸ್ ಇಂಡಿಯಾದವರು ಅದಾದಮೇಲೆ ಅಷ್ಟೇ ಸೀಟ್ಗಳನ್ನ ಅಥವಾ ಅದಕ್ಕಿಂತ ಜಾಸ್ತಿ ಸೀಟ್ಗಳನ್ನ ಕೊಡೋದು ಮತ್ತು ಅದು ನಂತರದಲ್ಲಿ ಫಲಿತಾಂಶದಲ್ಲೂ ಕೂಡ ಅದೇ ರೀತಿಯಲ್ಲಿ ವ್ಯಕ್ತ ಆಗೋದು ಇವೆಲ್ಲ ಕೂಡ ಒಂದು ಡಿಸೈನ್ ಭಾಗವಾಗಿ ನಡೀತಾ ಇದೆ ಅನ್ನೋ ರೀತಿಯ ಆರೋಪಗಳನ್ನು ಭಾಳ ಜನ ಮಾಡಿದ್ದಾರೆ ಕೊಡ್ಸಿದಕ್ಕೆ ಎವಿಡೆನ್ಸು ಏನು ಇಲ್ಲ ರೀತಿ ಒಳಗಡೆ ಮತ್ತು ಕೆಲವು ಗ್ರೇ ಏರಿಯಾಸ್ ಇದೆ ಈ ವಿಚಾರದಲ್ಲಿ ಆದರೆ ಅದರ ಅರ್ಥ ನಾವು ಇದರಲ್ಲಿ ಒಂದು ಕಾನ್ಸ್ಪೆರೆಸಿ ಇತ್ತು ಅಂತ ಪ್ರೂವ್ ಮಾಡೋಕ್ಕಾಗುವಂಥ ಏನೂ ಇಲ್ಲ ಅಂತ ನನ್ನ ಅನಿಸಿಕೆ ಹಾಗಾಗಿ ಜೂನ್ ನಾಲ್ಕಕ್ಕೇ ನೋಡಬೇಕು ಅನ್ನೋದು ಬಟ್ ಸ್ಟಿಲ್ ಐ ಡೆಫಿನೆಟ್ಲಿ ಡೂ ನಾಟ್ ಸಬ್ಸ್ಕ್ರೈಬ್ ಟು ದ ನಂಬರ್ಸ್ ದಟ್ ಆರ್ ಕಮಿಂಗ್ ಅಫಿಯರ್ ಖಂಡಿತ ಇಲ್ಲ ಯಾಕಂದರೆ ನಾವು ಸರ್ವೆ ಮಾಡಿ ನೋಡಿದ್ದೀವಿ ಮತ್ತು ಸರ್ವೆ ಮಾಡಿದಾಗಲೇ ನಿಮ್ಗೆ ಕೆಲವು ಸರಿ ಸರ್ವೆ ಕ್ವಾಲಿಟಿಯ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತವೆ ಇದು ಹಿಂಗಲ್ಲ ಅಂತ ಅದನ್ನ ನಾವು ಡೇಟಾ ಕ್ಲೀನ್ಅಪ್ ಅಂತೀವಿ ಅದೆಲ್ಲ ಮಾಡಿ ಫೈನಲಿ ನಾವು ಒಂದು ಮುಂದಿಟ್ಟಾಗ ನಮಗೆ ಗೊತ್ತಾಗುತ್ತೆ ಇದು ಏನು ನಡೀತಿದೆ ಅಂತ ಹಾಗಾಗಿ ಇದರ ಬಗ್ಗೆ ನಾವು ಜೂನ್ ನಾಲ್ಕನೇ ತಾರೀಕು ಮತ್ತೆ ಮಾತಾಡೋಣ ವಾಸು ಅವರಿಗೆ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ